ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಮಾಡ್ಕೊಳ್ಳೋಣ ಅಂತ ಹೇಳಿದ್ನಲ್ಲ, ನಿನಗೆ 10 ಬಾಳೆಹಣ್ಣು ಕೊಡ್ತೀನಿ, ಏನು ಮಾತಾಡಬೇಡ, ಲೈಟ್ ಹಿಡಿ. ನನಗೇನು ಇದ್ರ ಮೇಲೆ ಹಕ್ಕಿಲ್ವಾ ಅಣ್ಣ? ಬೇಡ, ಚಿಕ್ಕಣ್ಣ ಗೊತ್ತಾದ್ರೆ ತುಂಬಾ ತೊಂದರೆ ಆಗುತ್ತೆ ಅಣ್ಣ. ಅಮ್ಮ ಇದ್ದಿದ್ರೆ ಈ ತೋಟ ನನ್ನ ಹೆಸರಿಗೆ ಬರೀತಿದ್ದೆ. ನಾನು ಹೇಳಿಲ್ವಾ ನಿಮ್ಮ ಅಣ್ಣ ಬರ್ತಾರೆ ಅಂತ? ಅಣ್ಣ, ನನ್ನನ್ನೇ ಪಂಚಾಯತಿಲಿ ನಿಲ್ಲಿಸೋಷ್ಟು ದೊಡ್ಡವನಾಗ್ಬಿಟ್ಟಿದ ನಾನು. ನನ್ನ ಮಾತು ಕೇಳೋಣ, ಬೇಡ ಅಣ್ಣ. ತಮ್ಮ ಈ ವಿಷಯಕ್ಕೆ ನೀನ್ ಬರ್ಬೇಡ. ಏನು ಮಾತಾಡ್ತಿದ್ಯಾ? ಜಗದೀಶ್, ಯಾವಾಗ್ಲೂ ಒಂದ್ ವಿಷಯ ನೆನ್ಪಿಟ್ಕೊಂಡು, ಹುಡುಗರು ಯಾವತ್ತೂ ಅಳಬಾರ್ದು, ಹೆಣ್ಣು ಮಕ್ಕಳನ್ನ ಅಳಿಸ್ಬಾರ್ದು. ಅದರಿಂದ ಈ ಊರಿಗೆ ಈ ಮನೆಗೆ ಒಳ್ಳೇದಾಗೋದಿಲ್ಲ. ಯಾಕಪ್ಪ ಹಸುಗೆ ಸರಿಯಾಗಿ ಹುಲ್ಲಾಗ್ತಿಲ್ವಾ? ಹಾಲೆಲ್ಲ ಕಡಿಮೆ ಆಗ್ತಿದೆ. ಊರವರೆಗೂ ನಾನು ಬರ್ಬೋದಾ ಸರ್? ಕೂತ್ಕೋ. ನನ್ನ ಹೆಸರು ಲಿಂಗರಾಜು ಅಂತ. ನೀವೇನ ನಮ್ಮೂರ್ಗೆ ಹೊಸ್ದಾಗ ಬಂದಿರೋ ಎಂ ಆರ್ ಓ? ಭೂದೇವಿಪುರದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿಲ್ಲ ಬಿಡಿ, ಗೊತ್ತಿದ್ರೆ ನೀವ್ಯಾಕೆ ಬರ್ತಿದ್ರಿ? ಇದು ನಮ್ಮೂರಿನ ದೇವ್ರ ಕುಂಕುಮ, ಹಣೆಗಿಟ್ಕೊಳ್ಳಿ, ಒಳ್ಳೇದಾಗತ್ತೆ. ಕುಂಕುಮ ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಭೂದೇವಿಪುರದ ಬಗ್ಗೆ ನಿಮ್ಗೊಂದು ಕತೆ ಹೇಳ್ಬೇಕು ನಾನು. ಏನದು? ಪಪ್ಪಾಯಿ ಹಣ್ಣಿನ ಕತೆ. ಯಾಕೆ ಕಾಯಿ ಎತ್ಕೊಂಡು ಹೋದ್ಯೋ? ಇವತ್ತು ಹೋಗ್ಲಿ ಅಂತ ಸುಮ್ನೆ ಬಿಟ್ಬಿಟ್ರೆ ನಾಳೆ ತೋಟನೇ ಅವನು ಅಂತಾನೆ. ಹೊಲಕ್ಕೆ ನೀರ್ ಬರ್ದಿದ್ದಂಗೆ ಅಡ್ಡ ಹಾಕ್ಬಿಟ್ಟಿದ್ದಣ್ಣ. ಈ ಸೇರ್ನ ಇಡು, ಅದನ್ನ ಕೇಳಕ್ಕಂತ ಹೋಗಿದ್ರೆ ನನ್ ಜಮೀನಿಗೆ ಬಂದ ನೀರು ನಾನ್ ಯಾಕೆ ಬಿಡ್ಲಿ ಅಂತ ಎದೆ ಮೇಲೆ ಒದ್ಬಿಟ್ಟ. ನನ್ನ ಹೊಲದಲ್ಲಿ ಬೆಳೆದಿರೋ ಪಪ್ಪಾಯಿ ಹಣ್ಣು ನಂದೇ ಅಲ್ವಾ? ಹೌದಾ? ನಿನ್ ಹೆಂಡತಿನ ತೋಟಕ್ಕೆ ನಾನು ಕರ್ಕೊಂಡು ಹೋದ್ರೆ ಅವಳು ನನ್ನ ಒಳಗ್ ಬಿಡ್ತಾಳು? ನಿನ್ ಹುಡುಗನ ಹತ್ಬಸ್ತಲ್ಲಿ ಶುರು ಮಾಡಿದ್ದು ನಾಯ್ಡು. ಇದು ಪಂಚಾಯತಿ ಅಲ್ಲ, ಲಕ್ಷ್ಮಣ ರೇಖೆ. ಸತ್ ಹೋಗಿರೋ ಸೇರಿ ನಾಯ್ಡು ಅವ್ರ ಮಗ ವೀರೇಂದ್ರ ನಾಯ್ಡು ತಂದೆನೆ ಕೊಂದಿದ್ದಾನೆ ಅಂತ ಗೊತ್ತಿದ್ರು ಕೂಡ ದೊಡ್ಡ ಮನಸ್ಸಿಂದ ನಾರಾಯಣ ಅವ್ರ ಕುಟುಂಬನ ಕಾಪಾಡ್ತಾ ಊರಿಗೆ ದೇವರಾಗಿದ್ದಾನೆ. ಊರಿನ ಜನರೆಲ್ಲ ಅವನ ಮಾತನ್ನ ವೇದವಾಕ್ಯ ಅಂತ ಪಾಲಿಸ್ತಾರೆ. ಎಂ ಆರ್ ಓ ಆಗಿ ನಿಮ್ ಬಾಲನ ಬಿಚ್ಚಬೇಡಿ, ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ಬಿಡಿ. ಗಡಿನ್ಸ್, ಎಂ ಆರ್ ಓ ಆಗಿ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಇಳಿಯೋ ಕೆಳಗೆ ಇಳಿಯೋ. ಇಡಿಯಟ್, ಹೊರಡು. ಇಲ್ಲಿ ನೋಡಿ, ನನ್ನ ಗಂಡಂಗೆ ಯಾವಾಗ ಬಿಡುಗಡೆ ಆಗತ್ತೆ
ಬೇಲ್ ಕೊಡಿಸ್ತೀನಿ ಅಂದಿದ್ರಲ್ಲ. ಇಷ್ಟು ದಿನ ನೀನ್ ನನ್ನ ಪಕ್ಕದಲ್ಲಿ ಮಲ್ಕೊಂಡಿದ್ರು, ಇನ್ನು ನೀನು ನಿನ್ ಗಂಡನ್ನೇ ಕನ್ವರ್ಸ್ತಿದ್ಯಾ ಅಂದ್ರೆ ನಾನು ನಿನಗೆ ಸರಿಯಾಗಿ ಸುಖ ಕೊಡ್ತಿಲ್ವಾ? ಅಥವಾ ನಾರಾಯಣ ನನಗಿಂತ ಈ ಮಗುಗಾದ್ರೂ ತಂದೆ ಬೇಕಲ್ವಾ? ಅಪ್ಪ ಲಾಯರ್ ಅದೇ ಕೆಲ್ಸದ ಮೇಲಿದ್ದಾನೆ. ಬಲ್ರೆಡ್ಡಿ, ಇವಳನ್ನ ಮನೆ ಹತ್ರ ಬಿಟ್ಬಿಡು. ಬುದ್ಧಿ ಇದೆಯೇನೋ ನಿಂಗೆ? ಅವಳ ಜೊತೆ ಮಲ್ಗಕ್ಕೋಸ್ಕರ ನಿಮ್ ತಂದೆನ್ ಕೊಂದವ್ರನ್ನ ಜೈಲಿಂದ ಹೊರಗೆ ಕರ್ಕೊಂಬರ್ತೀಯ? ಏ ನಾರಾಯಣ, ನಿನ್ ಮಗುನ ಮಿಸ್ ಮಾಡ್ಕೋತಿದ್ಯಾ? ವೀರೇಂದ್ರ ನಾಯ್ಡು ಹೇಳಿದಾರ ತಾನೆ, ಭಯ ಪಡ್ಬೇಡ. ಈ ವಿಷಯ ನಾರಾಯಣ ಹೆಂಡತಿ ಗೊತ್ತಾದ್ರೆ ಅವಳು ಸತ್ತೋಗ್ತಾಳೆ. ವೀರೇಂದ್ರ ಅವ್ರೆ, ಹೊಸ ಎಂ ಆರ್ ಓ ನಮ್ಮ ಮಾತನ್ನ ಕೇಳೋದಿಲ್ಲ, ತುಂಬಾ ಸ್ಟ್ರಿಕ್ಟ್ ಇದ್ದಾನೆ. ನಾಯ್ಡು ಅವ್ರೆ, ಕೆರೆಯಿಂದ ದೂರ ಇರೋ ಜಮೀನ್ಗೆ ನೀರು ಸಿಗ್ಬೇಕಂದ್ರೆ ಇದನ್ನ ಹೂಳೆತ್ತಬೇಕು. ಇದು ಗೌರ್ಮೆಂಟ್ ಆರ್ಡರ್, ಆದ್ರೆ ಈ ಕೆಲ್ಸಕ್ಕೆ ನಿಮ್ ಮೂರು ಜನ ಒಪ್ಕೋತಾ ಇಲ್ಲ. ನೀವೇ ಒಂದ್ ಮಾತು ಹೇಳಿ. ಒಂದ್ ಕಾಲದಲ್ಲಿ ನಾಲ್ಕು ಊರುಗಳಿಗೆ ನೀರ್ ಕೊಟ್ಟ ಭೂದೇವಿ ಕೆರೆ ಇದು. ಹಸಿವಿಗೂ ಮೀರಿದ ಆಸೆ, ಅವರೆಲ್ಲ ಸೇರ್ಕೊಂಡು ಈ ಕೆರೆನ ಆಕ್ರಮಣ ಮಾಡಿಕೊಂಡು ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ರೈತರನ್ನ ನಾನು ಒಪ್ಪಿಸ್ತೀನಿ, ಆದರೆ ಸರ್, ಕೆರೆಗೆ ಆ ಕಡೆ ರೈತರ ಹೊಲಗಳಿದೆ, ಇನ್ನೊಂದ್ ಕಡೆ ವೀರೇಂದ್ರ ಅವರು ಆಕ್ರಮಿಸಿರುವಂತಹ ಜಾಗ. ಈಗ ವೀರೇಂದ್ರ ಅವರು ಒಪ್ಕೋತಾರೋ ಇಲ್ವೋ ಅಂತ ನಾಯ್ಡು ಅವರು. ನಾಯ್ಡು ಅವರು ಏನ್ ಬೇಕಾದ್ರೂ ಹೇಳ್ತಾರೆ, ಅವ್ರದೇನು ಹೋಗ್ತಿಲ್ವಲ್ಲ ಪಾಪ. ನನ್ನ ಪರಿಸ್ಥಿತಿ ನಾನು ಸಂತೋಷವಾಗಿದ್ರೆ ಸಹಿಸ್ಕೊಳಕ್ಕಾಗಲ್ವಾ? ಯಾಕೆ ಸರ್ ನನ್ನ ಮೇಲೆ ನಿಮ್ಗೆ ಅಷ್ಟೊಂದು ವೇಷ? ಬದುಕಿರೋ ಅಷ್ಟು ದಿನ ನಿಮ್ಮ ತಂದೆ ಇದನ್ನ ವಿರೋಧಿಸ್ತರು, ಈಗ ನೀನು ಏನ್ ಸಾಧಿಸ್ತೀಯ? ಸ್ಯಾಟಿಸ್ಫ್ಯಾಕ್ಷನ್. ನಮ್ಮ ತಂದೆಯವ್ರಿಗೆ ರಾಜಕೀಯ ಬದುಕಿಲ್ದಿರೋ ತರ ಮಾಡ್ಬಿಟ್ರಿ. ಅವ್ರು ಸಾಯೋದಕ್ಕೆ ನೀವೇ ಕಾರಣ. ನಿಮ್ಮಪ್ಪ ಹೇಗೆ ಸತ್ತ ಅಂತ ಇಡೀ ಊರಿಗೆ ಗೊತ್ತು. ನಮ್ಮಿಬ್ರು ಕುಟುಂಬದ ಮಧ್ಯೆ ಇರೋ ದ್ವೇಷದಿಂದ ಇವ್ರಿಗೆ ತೊಂದರೆ ಆಗ್ಬಾರ್ದು. ಆಮೇಲೆ ನಾನ್ ನಷ್ಟ ಅನ್ಭವಿಸ್ಬೇಕಾ? ಮುದ್ಕರ ಹತ್ರ ನಮ್ಗೇನ ಮಾತು? ವೀರೇಂದ್ರ ಅವ್ರೆ, ನೀವಾಗೆ ನೀವು ಕೊಟ್ರೆ ಓಕೆ, ಲೀಗಲ್ ಆಗಿ ಈ ವಿಷಯನ ಹೇಗೆ ಫಿನಿಶ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಭೂಮಿ ಮೇಲೆ ಕಣ್ಣು ಹಾಕಿದ್ರೆ ನಿಮಗೆ ಆ ಭೂದೇವಿ ಉಸಿರು ತಾಕತ್ತೆ. ಬನ್ರ ನಿಮ್ ಹೊಲ ಹೋಗುತ್ತೆ ಅಂತ ಯಾರು ಚಿಂತೆ ಮಾಡಬೇಡಿ, ಅದ್ರ ಬದಲಿಗೆ ನನ್ನ ಹೊಲ ಕೊಡ್ತೀನಿ. ಹಾಗೆ ಆಗ್ಲಿ ಸ್ವಾಮಿ. ವೀರೇಂದ್ರ ಕಡೆಯವರು ನನ್ನ ಸಾಯಿಸಕ್ಕೆ ಎಷ್ಟೋ ಸಿಕ್ಕ ಬಂದಿದ್ದಾರೆ, ನನ್ನ ಕಾಪಾಡಿ ಸರ್, ಪ್ಲೀಸ್ ಸೇವ್ ಮೀ ಸರ್. ಸರ್ ಪ್ಲೀಸ್ ಸೇವ್ ಮೀ ಸರ್. ನೈಡೋರೆ, ನಮ್ಮ ಹೊಸ ಎಮ್ಮೋರನ್ನ ಕೊಂದಾಕ್ಬಿಟ್ರು. ಎಎನ್ಸಿಲ್ ಕೆಲಸ ಮಾಡುವಾಗ ಜನಗಳ ದುಡ್ಡನ್ನ ಸಾಕಷ್ಟು ತಿಂದಿದ್ದಾನೆ. ನಕ್ಸಲೈಟ್ ಸುಮ್ಮನೆ ಬಿಡ್ತಾರ? ಸಾಯಿಸ್ಬಿಟ್ರು. ಈ ಊರಿಗೆ ಒಳ್ಳೆ ಕೆಲಸ ಮಾಡಕ್ ಬಂದ ಇವನನ್ನ ನಕ್ಸಲೈಟ್ ಏನಿಗ್ ಸಾಯಿಸ್ತಾರೆ? ಇದನ್ನ ಮಾಡಿದ ಖಂಡಿತವಾಗ್ಲೂ ವೀರೇಂದ್ರ ನಾಯ್ಡು. ಇಂಥ ಕೊಲೆಗಾರು ರಾಜಕೀಯಕ್ಕೆ ಬಂದ್ರೆ ಭೂದೇವಿಪುರ ಸ್ಮಶಾನ ಆಗ್ಬಿಡತ್ತೆ. ಝಡ್ ಪಿ ಟಿ ಸಿ ಎಲೆಕ್ಷನ್ ಅಲ್ಲಿ ವೀರೇಂದ್ರ ಗೆಲ್ಬಾರ್ದು, ಬೋಸ್ನ ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿದೀವಿ. ಬೋಸ್ನ ಒಳ್ಳೆತನಕ್ಕೆ ರಾಜಕೀಯ ಸರಿ ಹೋಗಲ್ಲ ಅಪ್ಪ. ಆ ವೀರೇಂದ್ರನಿಗೋಸ್ಕರ ಹೆದರ್ಕೊಂಡು ಯಾರೋ ಒಬ್ರು ತೊಂದರೆ ಪಡಬಾರ್ದಲ್ವಾ? ರಾಮೂರ್ತಿ ಅವರೇ, ಲೋಕಲ್ ಲೀಡರ್ಸ್ನೆಲ್ಲ ಮೀಟಿಂಗ್ ಕರೀರಿ,
ಆ ವೀರೇಂದ್ರ ಹೆದರ್ಸೋದು ಬೆದರ್ಸೋದು ಏನಾದ್ರೂ ಮಾಡಿದ್ರೆ ನಾನು ಯಾರನ್ನು ಬಿಡಲ್ಲ, ಒಬ್ಬೊಬ್ಬರಂತ ಎಲ್ಲರನ್ನು ಮಾತಾಡಿಸ್ತೇನೆ ಖಂಡಿತವಾಗ್ಲೂ. ಸಾಕಾರು ಇನ್ನೂ ಪೂಜೆ ಮಾಡಿಸಿಲ್ಲ ಅಂದ್ರೆ ಖಂಡಿತ ಜಗದೀಶ್ ಅವ್ರೇನೆ. ಎಲ್ಲಿ ಹೋದ್ರು ಇವರು? ಫಸ್ಟ್ ಏಡ್ ಮಾಡ್ತಿದ್ದೀರಾ? ಆಹಾ, ಯಾರೋ ಇವನು ನಾಲ್ಕು ಗೋಡೆ ಮಧ್ಯೆ ಫಾರ್ಮ್ ಕೋಳಿ ತರ ಇದ್ದಾನೆ, ನಮ್ಮ ಮುಂಜೆ ಇಟ್ಕೊಂಡಿದ್ದಾನೆ. ಯಾರಾದ್ರೆ ನನ್ಗೇನು? ಲೋತಮ್ಮ, ಕೋಳಿ ಕೊಟ್ಬಿಡು. ಅವ್ರು ಕೊಡು. ನೋಡಿ, ನನ್ನ ಪಾಡಗ್ ನನ್ನ ಕಾರಲ್ಲಿ ಹೋಗ್ಬೇಕಾದ್ರೆ ನನ್ನ ಕಾರ್ ಮೇಲೆ ಬಿತ್ತು, ಕೊನೆ ಉಸಿರಲ್ಲಿದ್ದೀನಿ, ನನ್ನ ಕಾಪಾಡ್ಬೋಸು ಅಂತ ನನ್ನೇ ನೋಡ್ತು. ನಾನು ಕೂಡ ನಿನ್ಗೆ ಯಾಕೆ ಭಯ, ನಾನು ಇದ್ದೀನಲ್ಲ ಅಂತ ಅದನ್ನೇ ನೋಡಿದೆ. ನಮಗೆ ಗೊತ್ತಿಲ್ಲದೇ ನಮ್ಮಿಬ್ಬರು ಮಧ್ಯೆ ಒಂದು ಎಮೋಷನ್ ಎಕ್ಸ್ಚೇಂಜ್ ಆಗೋಯ್ತು. ಬೇರೆ ಹೊಂಜದ ಕತೆ ನನಗೆ ಗೊತ್ತಿಲ್ಲ, ಇದನ್ನ ಬಿಟ್ಬಿಡಿ. ಅದೇಂಗ್ ಬಿಡ್ತಾರೆ? ಇದು ನನ್ನ ಬಾವನ್ ಮರ್ಯಾದೆ ಪ್ರಶ್ನೆ. 5,000 ಏನು ದುಡ್ಡು ಕೊಟ್ಟು ನಮ್ಮ ಬಾವನ್ ಪೌರುಷನ ಕೊಂಡ್ಕೋಬೇಕು ಅಂತ ಮಾಡಿದ್ಯಾ? ಸುಮ್ನೆ ಕೊಡು. 5 ಅನ್ಕೊಂಡೆ, 10 ಅನ್ಸುತ್ತೆ. ಏನು 10,000 ನನ್ನ ಬಾವನ ಆತ್ಮಾಭಿಮಾನ ಕೊಂಡ್ಕೊಳ್ತೀಯಾ? ನೋಡು, ತಗೊಳ್ಳಲ್ಲ ಅಂತ ಹೇಳ್ತಿದಾರೆ ತಾನೆ. ಕತ್ತೆ ನನ್ನ ಮಕ್ಕಳ, ಅವನು ಹಣ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇನ್ನು ಬಿಲ್ಡ ಬಗ್ಗೆ ಏನು ಮಾತಾಡ್ತೀರಾ? ನೀನು ಹುಂಜನ್ ತಗೊಂಡೋಗು. ಮರ್ಯಾದೆ, ಪೌರುಷ, ಆತ್ಮಾಭಿಮಾನ 10,000 ಪಡ್ಕೊಂಡ್ರಿ. ಇದೇನಾದ್ರೂ ಭೂದೇವಿಪುರದಲ್ಲಿ ನಡೆದಿದ್ರೆ ಯಜಮಾನ್ರೆ ಜಗದೀಶಣ್ಣ ಇಲ್ಲಿ ನಿಂತ್ಕೊಳ್ಳಿ, ನಾನು ಮಾತಾಡಿರ್ತೀನಿ. ಕಾರ್ ಇಷ್ಟ ಆಯ್ತಾ? ನಾಯ್ಡು ಅವರೇ, ಊರಿಂದ ರೈತರು ಬಂದಿದ್ದಾರೆ, ಸ್ವಲ್ಪ ಮಾತಾಡ್ಬೇಕಂತ ಬರ್ತೀನಿ. ಏನೋ ವೀಸಾ ಪ್ರೋಸೆಸ್ ಎಲ್ಲಿವರೆಗೆ ಬಂತು? ನಡೀತಿದೆ ಅಣ್ಣ, ಸ್ವಲ್ಪ ದಿನ ಅಷ್ಟೇ. ಹೋಗ್ಲಿ ಬಿಡು, ಈ ಊರಿನ ಗೋಳಾಟ ನಮಗೆ ತಪ್ಪಿದ್ದಲ್ಲ. ಆ ವೀರೇಂದ್ರನ ಅನ್ಯಾಯಕ್ಕೆ ಅಂತ್ಯನೇ ಇಲ್ದಂಗೆ ಆಗೋಗಿದೆ. ಒಬ್ಬ ಸಿನ್ಸಿಯರ್ ಎಂಬ ಅವ್ರು ಅವನು ಸಾಯಿಸಿದ್ದಾರೆ, ಹೇಗಾಗಬಾರ್ದು ಅಣ್ಣ? ನಿತ್ಯ ಎಲ್ಲಿ? ನಿತ್ಯ ಅಲ್ಲಾಡ್ ಬೇಡ. ಮದ್ವೆನಾ? ಏ ಬುಜ್ಜಿ, ಇನ್ನೊಂದ್ಸಲ ಅವಳ ಜೊತೆ ಮದ್ವೆ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ನೋಡಮ್ಮ, ಅವನಿಗೆ ಅವಳಂದ್ರೆ ಹುಚ್ಚು, ಅವಳಿಗೆ ಪ್ರಾಣ ಬೇಕಾದ್ರೂ ಕೊಡ್ತಾನೆ. ಹಾ, ಕೊಡ್ತಾನೆ. ಮಾಡಿಸ್ಬಿಡಮ್ಮ, ಮುಂದೆ ಆಸ್ತಿಲಿ ಎರಡು ಭಾಗನೂ ಸಿಗುತ್ತೆ. ಅವನ್ ಭಾಗ ನನಗೇನಕ್ಕೆ ಬಾಬಾ? ಇಷ್ಟು ದೊಡ್ಡ ಆಸ್ತಿನಲ್ಲಿ ನನ್ನ ಭಾಗ ನನಗಿರಲ್ಲ. ಈಗ ಯಾರು ಬೇಡ ಅಂದ್ರು ಗಂಗಾ? ಏನಮ್ಮ, ಬೋಸಣ್ಣ ಬೇಡ ಅಂತ ಹೇಳಲ್ಲ, ನನಗೆ ಚಿಕ್ಕವನ ಮೇಲೆ ಡೌಟ್. ಆ ಕೂಲಿಂಗ್ ಗ್ಲಾಸ್ ಇಂದ ಏನ್ ಅನ್ಕೊಳ್ತಿದ್ನೋ ಅರ್ಥ ಆಗಲ್ಲ. ಇವನ್ಗೊಂದ್ ಮಾತು ಹೇಳಕ್ ಹೇಳಿ. ಏಯ್, ಹೇಳ್ಬಿಡು. ಹೇಳಲ್ಲ ನೋಡಪ್ಪ, ಹೇಳಲ್ವಂತೆ. ಚಿನ್ನ ಹೇಳು. ಏನಂದ್ರೆ ನೀವಾದ್ರೂ ಕೇಳಿ. ಹೇಳೋ, ಹೆಣ್ಮಕ್ಳಲ್ವಾ, ಕುತೂಹಲ. ಬಾಯ್ ಬಿಡು. ಸರಿ, ಅವಶ್ಯಕತೆ ಬಂದ್ರೆ ನನ್ ಭಾಗನು ಗಂಗಾ ಕಂಗೆ. ಕಾಣಿಸ್ತಾನೆ, ಆದ್ರೆ ನೀನಂದ್ರೆ ಅವನಿಗೆ ತುಂಬಾ ಇಷ್ಟ ಗಂಗಾ. ಸತ್ಯಬಾಬು, ಸತ್ಯಬಾಬು ಬಂದ. ಅದ್ಕೆ ನಿತಿನ್ ಒಳ ಕರ್ಕೊಂಡು ಹೋಗಿ. ಒಂದು ಒಳ್ಳೆ ವಿಷಯದ ಬಗ್ಗೆ ಮಾತಾಡಕ್ ಬಂದಾಗ ಈ ತರ ಕುಡ್ಕೊಂಡ್ಬರಬಾರ್ದು. ಬರಬಾರ್ದು, ಬರಬಾರ್ದು. ಏನಾಯ್ತಮ್ಮ? ಏನಿಲ್ಲ ಅಪ್ಪ. ಸತ್ಯಬಾಬು ಗೊಬ್ಬರದ ಅಂಗಡಿ ಹಾಕ್ಬೇಕು ಅಂತಿದ್ದಾನೆ, ಒಂದ್ 5,00,000 ಖರ್ಚಾಗುತ್ತಂತೆ, ಅದನ್ನೇ ನಿಮ್ ಹತ್ರ ಹೇಳ್ಬೇಕು ಅಂತಿದ್ದಾನೆ. ಬೋಸು, ಗೋಡಂಬಿ ಎಲ್ಲ ಮಾರ್ಬಿಟ್ಟು
5 ಲಕ್ಷ ಸತ್ಯಬಾಬು ಕೊಟ್ಬಿಡು. ಸರಿಯಪ್ಪ. ಸತ್ಯಬಾಬು, ಒಂದು ವ್ಯಾಪಾರ ಹೋದ್ರೆ ಇನ್ನೊಂದು ವ್ಯಾಪಾರ ಮಾಡ್ಕೋಬಹುದು, ಆದ್ರೆ ಆರೋಗ್ಯ ವಾಪಸ್ ಬರಲ್ಲ, ಅದನ್ನ ಕುಡಿದು ಹಾಳು ಮಾಡ್ಕೋಬೇಡ. ಜಲ್ದಿ ಎಷ್ಟೊತ್ತಾಯ್ತು ಬಂದು? ಅಮೆರಿಕಾ ಯಾವಾಗ ಹೋಗ್ತಾ ಇದೀಯಾ? ಫಾರಿನ್ ಬಾಟ್ಲಿಗೋಸ್ಕರ. ಅದಕ್ಕೇನೆ? ಏ ಅದಕ್ಕೇನಲ್ಲ ರೀ, ನಾನು ಪೆಸ್ಟ್ ಶಾಪ್ ಓಪನ್ ಮಾಡ್ತೀನ, ನೀನು ಹತ್ರ ಇದ್ದು ಎಲ್ಲ ನೋಡ್ಕೋಬೇಕು ಆಯ್ತಾ? ಅಮ್ಮ ಸುಮ್ ಸುಮ್ನೆ 4 ಗಂಟೆಗೆ ಎಬ್ಸಿದ್ರಿ ನನ್ನ, ಅದು ಮಾಡು ಇದು ಮಾಡು ಅಂತ ತಲೆ ಕೆಡಿಸ್ತಾ ಇದ್ದೀರಾ. ಅವ್ರೇನ್ ಮಾಯಾ ಬಜಾರಲ್ಲಿರೋ ಘಟೋತ್ಕಚನ ಇಷ್ಟು ತಿನ್ನಕ್ಕೆ? ಅಭಿಮನ್ಯು ಕಣೆ. ಅಮ್ಮ ಏನೋ ಟಕ್ಕು ಜಗದಿ, ಹಣೆ ಮೇಲಿನ ಕುಂಕುಮ ಇಲ್ಲಪ್ಪ. ಅಯ್ಯಯ್ಯೋ, ದೇವ್ರಂದ್ರೆ ಭಯ ಇಲ್ಲ ಭಕ್ತಿ ಇಲ್ಲ, ಊರೊಳಗಡೆ ಹಣೆ ಕುಂಕುಮ ಇಟ್ಕೊಳ್ದೆ ಯಾರಾದ್ರೂ ಬರ್ತಾರ? ಕಾರಲ್ಲಿ ಬರ್ತಾನೆ ಬೇಡ್ಕೊಂಡೆ ಬಂದಿರ್ತಾನೆ ಬಿಡಿ ಅಜ್ಜಿ, ಸಿಕ್ಕಾಕೊಂಡ. ಕರ್ಮ ಕರ್ಮ, ಇಷ್ಟಕ್ಕೂ ನನ್ನ ಮಾತಂದ್ರೆ ಲೆಕ್ಕಕ್ಕೆ ಇಲ್ಲ ನಿನ್ಗೆ. ಅಮ್ಮ ಅಮ್ಮ, ನಾನು ಕಣ್ಬಿಡೋಕ್ ಮುಂಚೆನೆ ನಮ್ಮಮ್ಮ ಸತ್ತು ಹೋದ್ರು, ಎರಡನೇ ಹೆಂಡತಿ ಮಕ್ಕಳು ಅಂತ ಕೂಡ ನೋಡ್ದಿರ. ಈ ನಿನ್ ಕೈಯಾರ ನನ್ನ ಬೋಸಣ್ಣ ಎತ್ಕೊಂಡು ಸ್ವಂತ ಮಕ್ಕಳು ತರ ಬೆಳೆಸಿದ್ಯಾ. ಕುಮಾರಿ, ಗಂಗಾ, ಬೋಸ್, ಬುಜ್ಜಿ, ನೀನು, ನೀವೆಲ್ಲರೂ ನನಗೆ ಮಕ್ಕಳೇನೆ ಕೊನೆವರೆಗೂ. ಏ ಜಗದಿ, ನಾನೊಂದು ಮಾತು ಕೇಳ. ಆಗಲ್ಲ ಅಂತ ಹೇಳ್ಬೇಡ. ಏನದು? ನಾಳೆ ಭೂದೇವಿ ಜಾತ್ರೆಲಿ ನಿನ್ನಿಂದ ಕರ್ಗ ಹೊರಿಸ್ತೀನಿ ಅಂತ ಅರ್ಸ್ಕೊಂಡಿದ್ದೀನಿ ಕಣೋ. ಕರ್ಗನ? ಹಾ. ಬೇಕಿದ್ರೆ 1 ಲಕ್ಷ ಹುಂಡಿಗೆ ಹಾಕೋತಾನೆ? ತಪ್ಪು ಕಣೋ, ತಪ್ಪು. ದುಡ್ಡಿಂದ ಎಲ್ಲ ಕೊಂಡ್ಕೊಳಕಾಗಲ್ಲ, ಕೆನ್ನೆ ಗೊಡ್ಕೋ. ತಪ್ಪಾಯ್ತು ತಪ್ಪಾಯ್ತು ಅಜ್ಜಿ. ಒಂದು ಸಲ ಜಗದೀಶ್ ಮಾವನ ಊಹಿಸ್ಕೋ, ತಲೆ ಮೇಲೆ ಕರ್ಗ, ಕಣ್ಣಿಗೆ ಕಾಡ್ಗೆ, ಸೊಂಟದ ತನಕ ಕಚ್ಚೆ ಪಂಚೆ. ಒಳ್ಳೇದೇ ಕಣೋ. ಹೂವನು ಹೂವನು ಹೂ ಹೂವನು ಕೋಲೋ ಕೋಲಣ್ಣ ಕೋಲೆ, ಎಲ್ಲರೂ ಕಿಲ ಕಿಲ ನಗಬೇಕು. ಊರನ್ನೇ ಬೆಳಗೋ ಜ್ಯೋತಿಯು ಕಣ್ಣಲ್ಲೇನೆ ಉಳಿಬೇಕು. 5-6 ಋತುವಿನಲ್ಲೂ ಬೇಡದ ಯೋಚನೆ ಏಕೀಗ, ಕಣ್ ತುಂಬಾ ತುಂಬಿಕೊಳ್ಳೋ ರಂಗಿನ ತೋಟ ಇರುವಾಗ, ಶ್ವಾಸ ಇದ್ದಷ್ಟು ದಿನವೂನು ಇರುವೇನ, ಕಲ್ಲೂನು ಮಳ್ಳೂನು ಕಾಲಿಟ್ಟಲ್ಲೆಲ್ಲ ಹೂವು ಆದಂತೆ. ಕಷ್ಟಕ್ಕೆ ಸಿಲುಕಿ ನೀನು ಸೋತಾಗ, ನಿನ್ನ ಅಳುವೆಲ್ಲ ಅಳಿಸೋಕೆ ಸಾಧ್ಯನಾ? ನಿನ್ನೊಂದಿಗೆ ಈ ಧೈರ್ಯ ಜೊತೆಗಿದ್ರೆ ಎದುರಾಳಿಯು ಜಯಿಸೋಕೆ ಸಾಧ್ಯನಾ? ಕೋಲೋ ಕೋಲಣ್ಣ ಕೋಲೆ, ಎಲ್ಲರೂ ಕಿಲ ಕಿಲ ನಗಬೇಕು. ಊರನ್ನೇ ಬೆಳಗೋ ಜ್ಯೋತಿಯು ಕಣ್ಣಲ್ಲೇನೆ ಉಳಿಬೇಕು. ನನ್ ಮಗಳಿಗೆ ಹೆರಿಗೆ ನೋವಿದೆ, ಆಂಬ್ಯುಲೆನ್ಸ್ ಅಲ್ಲಿ ಇದ್ದಾಳೆ, ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಆನಂದನು ಬಿಡದಂತಾನು ಬಂದಾನು, ಪ್ರತಿ ಕ್ಷಣವೂ ಎದುರೇ ಈಗ ಹೊಳೆಯುತ್ತಿದೆ. ಜಗದೀಶ್, ಒಂದ್ ಮಾತು ನೆನ್ಪಿಟ್ಕೊ, ನಿನ್ ಟೀಮ್ ಸೋತ್ ಹೋದ್ರೆ ನೀನ್ ಸೋತ ಹಾಗೆ. ಒಂದು ಹೊಸದಾದ ರೂಪ ಇನ್ನು ಚಿಟಿಕೆಯ ಹೊಡೆಯೋ ಮುಂಚೆ ಬಂದಂತಿದೆ. ಕನಸೊಂದು ಸಾಗಿ ಬಂತು ಕಣ್ಣೆದುರಲ್ಲಿಯೇ,
ಊರೂರು ಈಗ ಸೇರೋ ಈ ಕ್ಷಣದಲ್ಲಿಯೇ ಹಾಗೆಳೆತನವನಗುತ ಹಂಚಿಕೋ ಮುಗುಳ್ಳಗೆಯ ಮನದೇ ತುಂಬಿಕೋ ಮಳೆಯಾಗಿ ಬರುವಾಗ ಬರಸಿಲ್ಲ ನೆನವಾಗ ಆನಂದದಿಂದ ಕರಗೋಕೆ ಸಾಧ್ಯನ ಕಷ್ಟಕ್ಕೆ ಸಿಲುಕಿ ನೀನು ಸೋತಾಗ ಅಳುವೆಲ್ಲ ಅಳಿಸೋಕೆ ಸಾಧ್ಯನಾ ನಿನ್ನೊಂದಿಗೆ ಈ ಧೈರ್ಯ ಜೊತೆಗಿದ್ರೆ ಎದುರಾಳಿಯು ಜಯಿಸೋಕೆ ಸಾಧ್ಯನಾ ಅಪರೂಪದ ಬಂಧ ಉಂಟು ದೂರಾಗು ಮಾತು ಎಂದು ಎದುರಾದರು ನಮಗ್ಯಾರು ವೈರಿಗಳೀಗ ತೊರೆದಾಗ ಇದೂರಾದ ನಗುವೇ ಆ ಬಂಧವ ಕಾಯುವ ದೇವರು ಆ ಹೂವು ಸೂಸಿದ ಗಂಧ ಉರಿ ಸೇರಲು ನಮ್ಮೆಲ್ಲರ ಆನಂದ ನೆಮ್ಮದಿ ತಂದಿತು ಬಳಿ ನಡೆದಂತೆ ತಾರೆಯು ಸನಿಹದಲ್ಲಿ ಬೆಳಕೆ ಕಂಡಿತು ನಿತ್ಯ ಹುಣ್ಣಿಮೆಯಾದಂತೆ ಭವಿಗೀಗ ಕನಸೆಲ್ಲ ಹೊಳೆಯುತ್ತ ಕುಣಿದಿದೆ ಮನವೀಗ ಕಷ್ಟಕ್ಕೆ ಸಿಲುಕಿ ನೀನು ಸೋತಾಗ ಅಳುವೆಲ್ಲ ಅಳಿಸೋಕೆ ಸಾಧ್ಯನಾ ನಿನ್ನೊಂದಿಗೆ ಈ ಧೈರ್ಯ ಜೊತೆಗಿದ್ರೆ ಎದುರಾಳಿಯು ಜಯಿಸೋಕೆ ಸಾಧ್ಯನಾ ಅಮ್ಮ ಇನ್ನು ಮಲಗಿಲ್ವಾ ಬೋಸ್ಗೋಸ್ಕರ ಕಾಯ್ತಿದ್ದೀನಿ ಕಣೋ ಅವನು ಊಟ ಮಾಡದೆ ಮಲ್ಕೊಂಡು ಬಿಡ್ತಾನೆ ನಿನಗೆ ಸಲ ಹೇಳಿದ್ದೀನಮ್ಮ ಬೆನ್ನಿಗೆ ದಿಂಬಿಟ್ಕೊಂಡು ಕೂತ್ಕೋ ಅಂತ ಆಮೇಲೆ ಹೇಳ್ತೀಯ ಬೆನ್ನು ಅಂತ ನೀನು ಹೋಗಿ ಮಲ್ಕೋ ನೀನೇನಿಲ್ಲಿ ಮಾವ ನಾವಿಬ್ರು ಮದ್ವೆ ಆಗೋಣ ಮದ್ವೆ ಯಾಕೆ ಮತ್ತೆ ಆಗಲ್ಲ ಅನ್ಬೇಡ ನಿನ್ನಿಂದ ಹೋಗ್ತಿದ್ದ ಹಾಗೆ ನಿನಗೋಸ್ಕರ ಹುಚ್ಚಿ ತರ ಕಾಯ್ಕೊಂಡ್ರೆ ನನಗಾಗಲ್ಲ ನೀನು ಹೋಗಿದ ಕಡೆ ನಾನು ಬರ್ತೀನಿ ಬೋಸಣ್ಣ ನಾನು ಈ ಮನೆ ಕಾಲಿಟ್ಟಾಗ ಅವತ್ ನೀನು ತುಂಬಾ ಅಳ್ತಾ ಇದ್ದೆ ಕುಮಾರಕ್ಕ ನಿನ್ನ ಎತ್ಕೊ ಅಂತ ಹೇಳಿದ್ದು ನನ್ನ ಜವಾಬ್ದಾರಿನ ನೀನು ತಗೋ ಅಂತ ಹೇಳ್ದಾಗಿತ್ತು ಮಾವ ಅನ್ನೋ ಜವಾಬ್ದಾರಿನ ನಿನ್ಗೇನೇ ಕಷ್ಟ ಬಂದ್ರು ನಿನ್ನ ಪಕ್ಕದಲ್ಲೇ ಇರ್ತೀನಿ ಗಂಡನಾಗಲ್ಲ ಏನಕ್ಕೆ ಇದಕ್ಕೇನೆ ಮಾವ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾನು ಮದುವೆ ಮಾಡ್ಕೋತೀಯೋ ಇಲ್ವೋ ನನ್ನ ಲೈಫಲ್ಲಿ ನೀನಿರಲ್ಲ ಅಂದಮೇಲೆ ನನ್ನ ಜವಾಬ್ದಾರಿ ಯೋಚನೆ ನಿನಗೆ ಯಾಕೆ ಇದ್ರ ಬದಲು ನೀನು ನನಗೆ ಸೆಟ್ ಆಗಲ್ಲ ನೀನೊಬ್ಳು ಹಳ್ಳಿ ಹುಡುಗಿ ಅಂತ ಮನಸ್ಸಲ್ಲಿರೋದನ್ನ ಹೇಳಿದ್ರೆ ನಾನು ಎಷ್ಟೋ ನೆಮ್ಮದಿ ಆಗಿರ್ತಾ ಇದ್ದೆ ಏನು ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂತ ಕೇಳಿ ಕೇಳಿ ನನಗೆ ಸಾಕಾಗಿದೆ ಈ ಚಿಕ್ಕ ಹುಡುಗಿ ಏನ್ ಮಾಡ್ತಾಳೆ ಅಂತ ನೋಡ್ತಾ ಇರು ಚಂದ್ರ ಚಂದ್ರ ಅಕ್ಕ ಅವಳ ಜೊತೆ ಮದ್ವೆ ಬೇಡ ಅಂದ್ಯಾ ಅಕ್ಕ ಚಂದ್ರ ಮನೆ ಯಾಕೋ ಈ ತರ ಎಲ್ಲ ಮಾತಾಡ್ತಿದ್ಯಾ ಇಷ್ಟ ಇಲ್ಲ ಅಂದ್ರೆ ಯಾರು ಯಾರ ಮನಸ್ಸೊಳಗೂ ಇರಕ್ಕಾಗಲ್ಲ ಪ್ರೀತಿಗೂ ಜವಾಬ್ದಾರಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋ ವಯಸ್ಸು ಅವಳದು ಅವಳೇ ಅರ್ಥ ಮಾಡ್ಕೊಂತಾಳ್ ಬಿಡು ನನಗೆ ಅವಳು ಎಷ್ಟಿಷ್ಟನೋ ನೀನಂದ್ರು ಅಷ್ಟೇ ಇಷ್ಟ ತಲೆ ಕೆಡಿಸ್ಕೊಳ್ದೆ ಒಳಗೆ ಬಂದು ಮಲ್ಕೋ
ಕನ್ನಬಾಬು ಅವರೇ, ಕಾಲುವೆಗೆ ಕಲ್ಯಾಕ್ ಹಾಕ್ತಾ ಇದ್ದೀರಾ? ಇದು ಗೌರ್ಮೆಂಟ್ ಜಾಗ ಅಂತ ಗೊತ್ತಿಲ್ವಾ? ಹೇ ನಿಲ್ಸಿ. ಗೌರ್ಮೆಂಟ್ ಲ್ಯಾಂಡ್ ಆಗಿದ್ದಕ್ಕೆ ಬಂದಿರೋದು. ನಿನ್ ಬೆಡ್ರೂಮಿಗೆ ಬಂದಿದ್ದೀನ. ಮರ್ಯಾದೆಯಿಂದ ಮಾತಾಡು. ಕನ್ನಬಾಬು ಅಂತ ಕುಡಿಯೋದು, ಜಮೀನ್ ಕಬಳಿಸೋದು, ಇದೇ ಕೆಲಸ ಅವನಿಗೆ. ನಿಲ್ಲಿಸ್ತೀರಾ ಇಲ್ವಾ? ಆಯ್ತು ನಿಲ್ಲಿಸ್ತೀನಿ. ಇವ್ರನ್ನೆಲ್ಲ ಕಳಿಸ್ಕೊಟ್ಟು ನಾವಿಬ್ರು ತೋಟಕ್ಕೆ ಹೋಗಿ ಮಾತಾಡ್ಕೊಳ್ಳೋಣ. ಬಾಯ್ಗೆ ಬಂದಂಗೆ ಮಾತಾಡ್ಬೇಡ, ಹಲ್ಲು ದುರ್ಸ್ತೀನಿ. ಅವನು ವೀರೇಂದ್ರ ಅವ್ರ ಕಡೆ, ಅವನು ನಮ್ಗ್ಯಾಕೆ ಗಲಾಟೆ ಇಲ್ಲ? ಇದೆಲ್ಲ ಬೋಸಣ್ಣ ಹೇಳಿದ್ರೆ ಆಯ್ತಲ್ಲ. ಹೊಡಿ ಬಾರೆ. ಹಲೋ ಸಾಯಿ. ಹಾ, ಈ ತರ ಸಿಚುವೇಶನ್ ಅಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಿದಾರೋ ಒಂದು ಡೈಲಾಗ್ ಹೇಳ. ಏನಂದ್ರಿ? ಲೇ, ಆ ಹುಡುಗಿನ ಬಿಟ್ಬಿಡ. ಯಾಕೇನಾಯ್ತು? ಹಾ, ನೀವು ಮುಂದುವರ್ಸಿ, ಏನಿಲ್ಲ. ಯಾರು? ಆದಿಶೇಷನ ಚಿಕ್ಕ ಮಗ ಟಕ್ಕ ಜಗದೀಶ್. ಅವರಿಗೆ ಟಕ್ಕ ಅಂದ್ರೆ ನಮಗೆ ಕೋಪ ಮತ್ತೆ ಇರಿಟೇಷನ್. ಹೌದಾ? ಏ ಅಂಜಿ, ನೀನ್ ಅವನ್ ಹೇಳ್ದಾಕ, ನಾನು ಇವಳು ಸೀರೆ ಹೇಳ್ದಾಕ್ತೀನಿ. ಬಂಗಾರದಂತಹ ಮನ್ಸು ಇಟ್ಟಿರೋನು ಯೋನೇ, ಯುದ್ಧಕ್ಕೆ ಹೋದರೆ ಗಲ್ಲಿ ಬಿಚ್ಚಿ ಮಾಡ್ತಾನೆ. ನಾಜೋಕು ನೋಟದಲ್ಲಿ ಮೋಡಿಯನ್ನ ಮಾಡ್ತಾನೆ. ಕಳ್ಳಾಟ ಮಾಡಿಬಿಟ್ರೆ ಕಣ್ಣಿನಲ್ಲೇ ಕೊಲ್ಲತಾನೆ. ಜೋಡಕ್ಕಿ ಏಟು ಒಂದೇ ಕಲ್ಲಿನಲ್ಲೇ, ಸರ್ವ ಸರ್ರೆಂದು ಮುಗ್ಗದೇನು ಇವನ ಶೈಲಿ. ಒಂಚೂರು ಕೋಪ ಗೀಪ ಬಂದು ಬಿಟ್ರೆ ಒಂದೇ ಏಟು ಇವನ ಪಟ್ರೆ. ಅಲ್ಲಿಗೆ ಎಲ್ಲಿ ಜೋರು ತಮ್ಮ ಇದ್ದರೆ ಇವನ ಮುಂದೆ ಬಾರೋ ಬಾರೋ ಬಂದು ನೋಡಲ. ಬಂಗಾರದಂತಹ ಮನ್ಸು ಇಟ್ಟಿರೋನು ಯೋನು, ಯುದ್ಧಕ್ಕೆ ಹೋದರೆ ಗಲ್ಲಿ ಬಿಚ್ಚಿ ಮಾಡ್ತಾನೆ. ನಾಜೋಕು ನೋಟದಲ್ಲಿ ಮೋಡಿಯನ್ನು ಮಾಡ್ತಾನೆ. ಕಳ್ಳಾಟ ಮಾಡಿಬಿಟ್ರೆ ಕಣ್ಣಿನಲ್ಲೇ ಕೊಲ್ಲತಾನೆ. ಥ್ಯಾಂಕ್ಸ್. ನೀವಿಲ್ಲಿ ವಿ ಆರ್? ನಿಮ್ಮಂತ ಹುಡುಗಿರೋ ಸಿಟಿಲಿ ಸಾಫ್ಟ್ವೇರ್ ಕಂಪ್ನಿಲಿ ಸೆಟ್ಲ್ ಆಗ್ತಿದ್ರೆ ನೀವು ನೋಡಿದ್ರಲ್ಲಿ ವಿ ಆರ್. ನನಗೆ ಊರಂದ್ರೆ ತುಂಬಾ ಇಷ್ಟ. ಹೆಸರು? ಭೂದೇವಿಪುರ. ನಿಮ್ಮ ಹೆಸರು? ಓ, ಗುಮ್ಮಡಿ ವರಲಕ್ಷ್ಮಿ. ನೈಸ್ ನೇಮ್. ನೀವು ಆದಿಶೇಷ್ ನಾಯ್ಡು ಅವ್ರ ಮಗ ಅಲ್ವಾ? ಹೌದು. ಊರಲ್ಲಿ ಜಾಸ್ತಿ ಇರಲ್ಲ ಅನ್ಸುತ್ತೆ. ಅದ್ ಹಾಗಲ್ಲ, ಇರಲ್ಲ ಅಂದ್ರೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಅಷ್ಟೇ, ಹೋಗ್ಲಿ ಬಿಡಿ. ಸರಿ, ಥ್ಯಾಂಕ್ ಯು, ಬಾಯ್. ಬಾಯ್ ಮುಚ್ಕೊಂಡು ಕಾರ. ಚೇಚೆ, ಸಿಂಹಾಚಲ ಅವರೇ, ಎಂ ಆರ್ ಓ ಇದ್ದಾರಾ? ಒಳಗಿದ್ದಾರೆ. ಬಂದಿತ್ತಲೇ ವೀರೇಂದ್ರ ಕಡೆಯವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಇವ್ರ ಹತ್ರ ಕಷ್ಟಮ್ಮ, ಅವ್ರು ಹೋದ್ಮೇಲೆ ನೀನು ಹೋಗು. ಹೊಸ ಎಂ ಆರ್ ಓ ಹಳೆ ಫೈಲ್ಸ್ಗಳನ್ನ ವೆರಿಫೈ ಮಾಡ್ತಿದ್ದಾರೆ. ಇವತ್ತು ಯಾರನ್ನೂ ಭೇಟಿ ಆಗೋಕ್ಕಾಗಲ್ಲ. ಎಲ್ಲರೂ ನಾಳೆ ಬನ್ನಿ. ಬುಜ್ಜಿ, ಅಮೌಂಟ್ ಸಿಗ್ತಾ? 5 ಲಕ್ಷ. ಕುರ್ಚಿಲಿರೋ ತನಕ ಮಾತ್ರ ಈ ಸಂಪಾದನೆ, ಆಮೇಲೆ ಯಾರು ಕೇಳಲ್ಲ. ಇದು ವೀರೇಂದ್ರ ಅವ್ರು ಕೊಟ್ಟಿರೋ ಸರ್ವೆ ನಂಬರ್. ನಮ್ಮ ತಂಟೆಗೆ ಯಾರು ಬರಬಾರ್ದು. ಪಾಸ್ಬುಕ್, ಆನ್ಲೈನ್ ರೆಕಾರ್ಡ್ಸ್ ಅಂತ ಯಾರಾದರೂ ಬಂದರೆ? ಕಂಪ್ಯೂಟರ್ ಕೆಲಸ ಮಾಡಲ್ಲ. ನಾನು ನೋಡ್ಕೋತೀನಿ. ಇನ್ನೇನು ವಿಷಯ? ವೀರೇಂದ್ರ ಅವ್ರ ಹತ್ರ ತುಂಬ ಹುಡುಗಿರು ಇರ್ತಾರಂತೆ. ಮುಂದಿನ ಭಾನುವಾರ ಜಾತ್ರೆ ಇದೆ, ಬಂದು ಹೋಗಿ. ಸ್ವಲ್ಪ ಯಂಗ್ ಸಾಹೇಬ್ರು ತುಂಬ ರಸಿಕರು. ಬರ್ತೀನಿ ಸರ್. ಮತ್ತೆ ಸಿಗೋಣ ತೋಟದಲ್ಲಿ. ಬಾ ಲಕ್ಷ್ಮಿ. ಸರ್, ನನ್ನ ಹೆಸರು ವರಲಕ್ಷ್ಮಿ, ವಿ ಆರ್ ಓ. ಬಂದ ತಕ್ಷಣ ಕೇಳಿದೆ ಸ್ಟಾಫ್ ಅಲ್ಲಿ ಯಾರು ಹುಡುಗಿರಿಲ್ವಾ ಅಂತ. ವರಲಕ್ಷ್ಮಿ ಅಂದ್ರೆ ನೀವೇನಾ? ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಸರ್, ಇವ್ರ ಗಂಡ ತೀರ್ಕೊಂಡು 6 ತಿಂಗಳಾಯ್ತು. ಸರ್ವೆ ನಂಬರ್ 152 ಇವ್ರ ಗಂಡನ ಹೆಸರಲ್ಲಿರೋ ಜಾಗ ಇವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಪಾಪ ತುಂಬಾ ದಿನದಿಂದ ಕಾಯ್ತಾ ಇದ್ದಾರೆ. ನೀವೊಂದು ಸೈನ್ ಮಾಡಿ ಪಾಸ್ಬುಕ್ನ ಕೊಟ್ರೆ. ನನಗೆ ರಾತ್ರಿ ಲೇಟ್ ನೈಟ್ ಕೆಲಸ ಮಾಡೋ ತುಂಬಾ ಅಭ್ಯಾಸ ಇದೆ. ನೀನೊಂದು
10:30 ನನ್ನ ಗೆಸ್ಟ್ ಹೌಸ್ ಹತ್ರ ಬಂದ್ಬಿಡು. ಒಟ್ಟಿಗೆ ಆರಾಮಾಗಿ ಕೆಲಸ ಮಾಡೋಣ. ಹಿಂದೆ ನಿಮ್ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ. ಈ ಬಸ್ ಹತ್ತಿದಾಗೆ ಅನ್ಕೊಂಡೆ ಯಾರೋ ಏನೋ ಅಂತಿದ್ದಾರೆ ಅಂತ. ಇವತ್ತಿದೆ ಅವ್ರಿಗೆ ಏನೇ ನನ್ ಬಗ್ಗೆ ಮಾತಾಡ್ತೀಯ? ಬುದ್ಧಿ ಇಲ್ವಾ ನಿನ್ಗೆ? ಏನ್ ಅನ್ಕೊಂಡಿದ್ಯಾ ನೀನು ನನ್ ಬಗ್ಗೆ ಮಾತಾಡ? ಚೆನ್ನಾಗಿದ್ದೀರ? ಸೀರಿಯಲ್ ಆಫೀಸ್ಗೆ ಹೋಗೋ ಹುಡುಗಿ ನೋಡಿ ತುಂಬಾ ದಿನ ಆಗಿತ್ತು. ನೀವು ತುಂಬಾ ಟ್ರೆಡಿಷನಲ್ ಅನ್ಸುತ್ತೆ. ನಿಮ್ಮೆಲ್ಲರಿಗೂ ಬರೀ ಇದೇ ಕೆಲ್ಸನಾ? ರೋಡಲ್ಲೊಬ್ಬ, ಬಸ್ಸಲ್ಲೊಬ್ಬ, ಗೆಸ್ಟ್ ಹೌಸ್ಗೆ ಬಾ ಅಂತ ಇನ್ನೊಬ್ಬ. ಮೊದಲನೇದೆರಡು ಓಕೆ, ಈ ಗೆಸ್ಟ್ ಹೌಸ್ ಏನು ಅರ್ಥ ಆಗ್ಲಿಲ್ಲ. ಇದಾನಲ್ಲ ದರಿದ್ರದವನು, ಆ ಎಂ ಆರ್ ಪಾಸ್ಬುಕ್ಗೆ ಸೈನ್ ಮಾಡು ಅಂದ್ರೆ ಗೆಸ್ಟ್ ಹೌಸ್ಗೆ ಬಾ ಅಂತಾನೆ. ಆ ದೊಡ್ಡ ವೀರ ಹಿಂಗೆ ಹೊಲದ ಮೇಲೆ ಲೋನ್ ಕೊಡಿಸ್ದಂತೆ ಅದು ಲಂಚ ತಗೊಳ್ದೆ ಹಿಂಗೆ ಮಾಡಿದ್ರೆ ವರದಕ್ಷಿಣೆ ದುಡ್ಡು ಕುಡಿಕೋದು ಹೇಗೆ? ನಿನ್ನ ಮದುವೆ ಮಾಡೋದು ಹೇಗೆ? ಯಾರಾದರೂ ಸರಿ ವರದಕ್ಷಿಣೆ ಕೇಳಿದ್ರೆ ಕೈಕಾಲು ಮುರಿದು ಬಿಡ್ತೀನಿ. ಈ ಜನ್ಮದಲ್ಲಿ ನಿಂಗೆ ಮದುವೆ ಆಗಲ್ಲ. ಮದುವೆ ಆಗಲ್ಲ, ತಿನ್ನು ತಿಂತೀನಿ. ಏನ್ ಸೀತಾ ಮನೆಗೆ ಬಂದಿದ್ಯಾ? ಬಾ ಗೆಸ್ಟ್ ಹೌಸ್ಗೆ ಹೋಗೋಣ. ಚಪ್ಪಲಿ ಹೊಡೆಸ್ಕೋತಿಯಾ? ಈ ಮಾತನ್ನ ಬೆಳಿಗ್ಗೆ ಮಾರುವಾಗ ಯಾಕೆ ಹೇಳಿಲ್ಲ? ದೊಡ್ಡ ಆಫೀಸರ್ ಅಂತಾನ, ಅದಕ್ಕೂ ಮೇಲೆ ಇನ್ನೊಬ್ಬ ಇದ್ದಾನೆ, ಅವನೇ ನೋಡ್ಕೊಂಡು ಸುಮ್ಮನೆ ಇರಲ್ವಲ್ಲ. ಹೋಗಿ ಪಾಸ್ಬುಕ್ಕಿಗೆ ಸೈನ್ ಹಾಕ್ಸ್ಕೊಂಡು ಬರೋಣ. ನನ್ನ ನಂಬು. ಆದಿಶೇಷ ಅವ್ರ ಮಗ, 500 ಎಕರೆಗಳು, ನನ್ನ ಮಗಳು ಮದುವೆ ಆದಂಗೆ. ಏನಪ್ಪ ನೀವೇನಿಲ್ಲಿ? ಏನಿಲ್ಲ, ವಿಯರ್ವ ಜೊತೆ ಒಂದು ಚಿಕ್ಕ ಸರ್ವೆ ಕೆಲಸ. ಸರ್ವೆನಾ? ಅವ್ರು ಕರೀತಾ ಇದ್ರಲ್ಲಮ್ಮ, ಹೋಗು ಹೋಗಮ್ಮ ಹೋಗು. ಏನಿಲ್ಲ ಅದು. ನೀವೇನು ಹೇಳಬೇಕಾಗಿಲ್ಲ, ನೀವು ಆದಿಶೇಷ ಅವ್ರ ಮಗ, ನೀವು ಕರ್ಕೊಂಡು ಹೋಗ್ಬೋದು. ಹೋಗಿ, ನೀವೇನು ಹೇಳಬೇಡಿ, ಈ ಥರ ಅವಕಾಶ ಇನ್ನೊಂದ್ಸತಿ ಸಿಗಲ್ಲ. ಇದನಾ? ಈಗಷ್ಟೇ ಬಂದ. ಯಾರ್ಯವರು? ನಕ್ಸಲೈಟ್ಗಳು. ನಕ್ಸಲೈಟ್ಸಾ? ಇಲ್ಲ, ನನ್ನ ಫ್ರೆಂಡ್ಸು. ಹೇಳಿ, ನಡೀಸು, ರೋಚ್ಕೊಳ್ಳೋಣ. ಹೆಂಡ್ತಿನ ಬೆಡ್ರೂಮ ಕರೆಯೋಕೋ ಹೆದರ್ಕೋಬೇಕು. ನನಗೆ ಭಯ, ನಾನು ಬರಲ್ಲ. ರಾಮುಲಮ್ಮ ಕೂಡ ಫಸ್ಟ್ ಇದೇ ಥರ ಹೆದರ್ಕೊಂಡಿದ್ದು, ಆಮೇಲೆ ರಾಮಿ ರೆಡ್ಡಿ ತಲೆನ ಹೊಡೆದಾಕ್ಲಿಲ್ವಾ? ಇದನ್ನ ಹೀಗೆ ಹಿಡ್ಕೊಂಡು ಗುತ್ತಿದ್ರೆ ಒಳಗಿರೋ ಕರುಳೆಲ್ಲ ಕಲ್ಸೋಗ್ಬೇಕು. ತಗೋ. ಲಾಲ್ ಸಲಾಂ ಹೇಳು. ಲಾಲ್ ಸಲಾಂ? ಲಾಲಿಪಾಪ್ ಕೇಳ್ದಂಗಿತ್ತು. ಎಮೋಷನ್, ಎಮೋಷನ್. ಲಾಲ್ ಸಲಾಂ. ಅದು ನಡಿ. ಯಾರೋ ನೀವೆಲ್ಲ? ಬಿಡ್ರೋ, ನಾನಾ ಬಿಡ್ರೋ. ವೀರೇಂದ್ರ ಹತ್ರ ಹೇಳಿ ನಿಮ್ಮೆಲ್ಲರೂ ಸಾಯಿಸ್ಬಿಡ್ತೀನಿ ನೋಡು. ಅಷ್ಟೇ ಅಷ್ಟೇ, ಹೋಗ್ತಾ ಇರ್ಬೇಕು. ನನ್ನ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ ನಿಮ್ಗೆ. ನಿಮ್ಗೆಲ್ಲರೂ ಸಾಯಿಸ್ಬಿಡ್ತೀನಿ.
ಹೋಗಿ ಹೋಗಿ, ಅಷ್ಟೇ ಭಯ ಇರಬೇಕು. ಲೀಡ್ರು ಹೋದ ನೋಡಿ, ನೀವು ಹೋಗ್ತಾ ಇರಿ. ಡಂಬಲ್ ಯಾಕೋ ತೆಗ್ದೆ? ಏಯ್ ಏಯ್ ಬೇಡ ಕಡು, ಇನ್ನು ನೋವುತ್ತೆ. ಬನ್ರ. ಏನ್ ಗುಮ್ಮ, ಹ್ಯಾಪಿನಾ? ಗುಮ್ಮ ಗುಮ್ಮಡಿ ವರಲಕ್ಷ್ಮಿ ಗುಮ್ಮ, ಯಾಕೆ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಯ್ತು ಗುಮ್ಮ. ಮಾರೋ ಬಾತ್ರೂಮ್ ಅಲ್ಲಿ ಕಾಲ್ಚಾರಿ ಬಿದ್ರಂತೆ, ಒಂದ್ ವಾರ ಆಫೀಸಿಗೆ ಬರಲ್ಲ. ಎಲ್ಲರೂ ನಡೀರಿ ನಡೀರಿ. ಒಂದೇ ಸಾರಿ ಎಲ್ಲ ಮೀರಿ ನೀ ಕರೆದಾಗ ಮನವು ಹರಿ, ಒಂದು ನೂರು ಆಸೆ ಏರಿ ಕನಸಾದಂತೆ ನೀ ಪ್ರತಿ ಸಾರಿ. ಮನಸಲ್ಲಿ ಕುಳಿತೆ ನೀ ಮೊದಲ ಮಾತಲ್ಲಿ, ವಯಸ್ಸಿನ ತುಡಿತ ನೀ ಒಲವ ದಾರಿಲೆ, ಬಯಕೆಗೆ ಇಳಿದೆ ನೀ ಮನದ ಊಹೇಲಿ, ಹಿಡಿತಕ್ಕೆ ಸಿಗದಿರೋ ಮಿಡಿತ ನನ್ನಲ್ಲೇ. ಇನ್ನೇನನು ಬೇಡುತ್ತಲೇ ಸಿಕ್ಕಂತೆ ನೀ ಬಾಳಿಗೆ, ಪ್ರೀತಿಯಲೇ ಕೆಂದವರೇ ಹೂ ಬಾದೇನಿ. ಮರೆಯೋಣ ಭೂಮಿನೇ, ರಮಿಸೋಣ ದೂರನೇ, ಅಲಸೋಣ ದಿಕ್ಕನ್ನೇ, ಮುಟ್ಟೋಣ ತಾರೆಯನೇ. ಮರೆಯೋಣ
ಏನಾಯ್ತು? ಸೂರ್ಯ ನಮ್ ರಾಮಣ್ಣನ ಕೊಲೆ ಮಾಡುವಾಗ ನಾವೆಲ್ಲ ಸೇರ್ಕೊಂಡು ಅವನ್ ಹಿಡಿದ್ವಿ. ಇನ್ನೇನ್ ಮಾತನಾಡೋರೇ, ಮುಗಿಸ್ಬಿಡವನ್ನ. ನಮ್ ಜಾಗನ ಪಡ್ಕೊಳ್ಳೋದಕ್ಕೆ ನಮ್ಮಮ್ಮನ ಪಡ್ಕೊಳ್ಳೋದಕ್ಕೆ ಇವನೇ ಸರ್ ನಮ್ಮಅಪ್ಪನ ಕಳ್ಬಟ್ಟಿ ಕುಡಿಸಿ ಸಾಯಿಸಿದ್ದು. ಲೈ, ನನ್ನ ಅತ್ತಿಗೆ ಅಂದ್ರೆ ನಿಮ್ಮಅಮ್ಮ, ನನ್ನ ತಾಯಿ ಸಮಾನ ಕಣ. ಈ ನನ್ನ ಮಗ ವೀರೇಂದ್ರನ್ ಮಾತು ಕೇಳ್ತಾ ಇದ್ದಾನೆ. ಏಯ್, ಆ ವೀರೇಂದ್ರನ್ ಮಾತು ಏನೋ ನಂಬ್ತೀಯ? ಏಯ್ ಸೂರಿ, ನಿಮ್ಮಪ್ಪ ಕಳಬಟ್ಟಿ ಸರಾಯಿ ಕುಡಿಸತ್ತಿಲ್ಲ, ಕಾಮಾಲೆ ಬಂದ್ ಸತ್ತಿದ್ದು ಡಾಕ್ಟ್ರು ನನಗೆ ಹೇಳಿದ್ರು. ಅಲ್ಲ, ಸ್ವಂತ ಚಿಕ್ಕಪ್ಪನೇ ಸಾಯಿಸ್ಬೇಕು ಅಂದ್ರೆ ಹೇಗೋ? ನಿಮ್ ಚಿಕ್ಕಪ್ಪ ಇಲ್ಲ ಅಂದಿದ್ರೆ ನಿಮ್ ಕುಟುಂಬ ಯಾವಾಗ್ಲೂ ಬೀದಿಗೆ ಬಂದಿರ್ತಿತ್ತು. ಸಂಬಂಧಕ್ಕಿಂತ ಆಸ್ತಿ ದೊಡ್ಡದಲ್ಲ ಕಣ. ರಕ್ತ ಸಂಬಂಧದ ಬೆಲೆ ಏನು ಅಂತ ತಿಳ್ಕೋ. ಇವನ್ನ ಬಿಟ್ಬಿಡಿ, ಅರ್ಥ ಮಾಡ್ಕೋತಾನೆ. ಬನ್ನಿ ಅಪ್ಪ. ಅಪ್ಪ, ಏನಾಯ್ತಪ್ಪ? ನಾನು ಹುಷಾರಾಗಿದ್ದೀನಿ ಕಣ. ನಿಮ್ಮ ಮನ್ ಸರಿ ಇಲ್ದಾಗ ಎಲ್ಲಿ ಬರ್ತೀರಾ ಅಂತ ಗೊತ್ತು, ಅದೇನು ಹೇಳಿ. 15 ವರ್ಷದ ಹುಡುಗ ಒಬ್ಬ ವ್ಯಕ್ತಿನ ಸಾಯಿಸ್ಬೇಕು ಅಂದ್ರೆ ಧೈರ್ಯ, ವೈರತ್ವ ಇದೆಲ್ಲ ಎಲ್ಲಿಂದ ಬರುತ್ತೋ ಅವನಿಗೆ? ಹಾ, ಆ ವೀರೇಂದ್ರನ್ ತರ ಇರೋ ಮನುಷ್ಯರಿಗೆ. ಇಲ್ಲಾಂದ್ರೆ ಭೂದೇವಿಪುರ ಮಣ್ಣಲ್ಲಿದೆಯಾ? ಈ ಊರು ಯಾವಾಗ ಬದಲಾಗತ್ತ? ಈ ಊರಿನ ಬಗ್ಗೆ, ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಆ ದಿನ ಅಂತ ಪರಿಸ್ಥಿತಿನಲ್ಲೂ ನಿನ್ನ ಅಮ್ಮನ ಮದುವೆ ಆಗೋ ಸಂದರ್ಭ ಬಂದಾಗ ಮನಸ್ಸಿನಲ್ಲಿ ಒಂಥರ ಭಯ. ಆದ್ರೆ ನೀವೆಲ್ಲರೂ ಸಂತೋಷವಾಗಿರೋದನ್ನ ನೋಡ್ತಿದ್ರೆ. ಜಗದಿ, ಬೋಸು, ನೀನು ಇಬ್ರು ಈ ಕುಟುಂಬನ ರಕ್ಷಿಸ್ಬೇಕು. ನೀವೇ ಈಗಂದ್ರೆ ಹೇಗಪ್ಪ? ಚಿಕ್ಕವನಿದ್ದಾಗ ಒಂದು ಮಾತು ಹೇಳಿದ್ರೆ ನೆನಪಿದ್ಯಾ? ಅದು ನಿನಗಿನ್ನೂ ನೆನಪಿದ್ಯಾ? ಉಸಿರಿರೋವರೆಗೂ. ಹೋಗಿ ಮಲ್ಕೋ. ಇವತ್ತು ನಾನು ಇಲ್ಲೇ ಮಲಗಲ ನಿಮ್ಮ ಜೊತೆ. ಹ್ಞೂ, ನಿನ್ನ ಜೊತೆ ಮಾತಾಡಿದ್ನಲ್ಲ, ಹಾಯಾಗಿ ನಿದ್ದೆ ಬರುತ್ತೆ. ನೀನು ಹೋಗು. ನಿನ್ಗೇನು ಬೇಡವಾ? ಒಂದ್ ಸ್ಮಾಲ್ ಕೂಡ ಬೇಡವಾ? ಹೋಗ. ಬರ್ತೀನಪ್ಪ. ಬಾಯ್. ಹೇಗಿದೆ? ಇಷ್ಟೊತ್ತಿನಲ್ಲೆಲ್ಲ ಊರ್ ದಾಟಿ ಬಂದೇ ಇಲ್ಲ, ಇದೇ ಫಸ್ಟ್ ಟೈಮ್. ಅಪ್ಪಂಗೇನು ಹೇಳ್ದೆ? ನಿನ್ನ ಜೊತೆ ಹೋಗ್ತಿದ್ದೀನಿ ಅಂತ ಹೇಳ್ದೆ. ಸುಳ್ಳೇನ ಕೇಳಬೇಕು? ಸುಳ್ಳು ಹೇಳಲ್ವಾ? ಇಲ್ಲ, ಹೇಳ್ಬೇಕಾಗಿ ಬಂದ್ರೆ ಸೈಲೆಂಟ್ ಆಗಿಬಿಡ್ತೀನಿ. ಮತ್ತು ನೀನು? ನಾನು ನಿಜಾನೇ ಹೇಳಲ್ಲ. ಹೇಳ್ಬೇಕಾಗಿ ಬಂದರೆ ಸೈಲೆಂಟ್ ಆಗಿರ್ತೀನಿ. ಈ ಟೈಮಲ್ಲಿ ನಿಮ್ಮ ತಂದೆಯವ್ರು ಫೋನ್ ಮಾಡಿದ್ದಾರೆ. ನನಗೆ ಯಾಕೆ ಗಾಬರಿ ಆಗ್ತಿದೆ ಬೋಸ್ ಅವರೇ? ಅಪ್ಪ ನೋಡಿಯವರೇ. ಅಪ್ಪ, ಅಪ್ಪ, ಏನಾಯ್ತಪ್ಪ? ಉಸಿರು ಉಸಿರಾಡಕ್ಕಾಗ್ತಿಲ್ಲ. ಬನ್ನಿ, ಹಾಸ್ಪಿಟ್ಲಿಗೆ ಹೋಗೋಣ. ಬೇಡ ಬೇಡ, ನಾನು ಬದುಕಲ್ಲ. ನನಗೆ ಗೊತ್ತಾಗ್ತಿದೆ ಬೋಸು, ನೋಡ್ತಿ ಅಕ್ಕಿನ ಹತ್ರ ಇರೋ ಹೊಲನ
ಕುಮಾರಿಗೆ, ಗಂಗನಿಗೆ ಆ ಅಡಕೆ ತೋಟನ, ಬುಜ್ಜಿಗೆ ಆ ತೆಂಗಿನ ತೋಟನ, ಆ ತೆಂಗಿನ ತೋಟನ, ಆ ತೆಂಗಿನ ತೋಟನ ಕೊಟ್ಬಿಡು. ಬೌಸುಗೆ ಬೆಟ್ಟದ ಪಕ್ಕ ಆಗ ತೋಟನ. ಜಗದಿ, ಜಗದಿಗೆ ವ್ಯವಸಾಯ ಗೊತ್ತಿಲ್ಲ, ಅವನು ಏನು ಕೇಳಿದ್ರು ಅವನಿಗೆ ಕೊಟ್ಬಿಡು. ಬೌಸು, ಬೌಸು ಅದಾದ್ಮೇಲೆ ಅದು ನಡೆಯವ್ರೆ. ಜೀವನ ಪರ್ಯಂತ ಜನರಿಗೋಸ್ಕರ ಕಷ್ಟಪಡೋ ಮನುಷ್ಯ ಈಗಿಲ್ಲ ಬೋಸವ್ರೆ. ಅವ್ರು ಹೇಳಿದ ಒಂದೊಂದು ಮಾತು ಕೂಡ ತಪ್ಪದೇ ನಾವು ನೆರವೇರಿಸ್ಬೇಕಾ? ದೊಡ್ಡ ಹೆಂಡತಿ ಮಕ್ಕಳಿಗೆ ಕೆರೆ ಹತ್ರ ಜಮೀನು, ಚಿಕ್ಕ ಹೆಂಡತಿ ಮಕ್ಕಳಿಗೆ ಮಾತ್ರ ಬೆಟ್ಟದ ಬುಡದಲ್ಲಿ ಜಮೀನು. ಏನ್ ನ್ಯಾಯ ಇದು ಲಾಯರ್ರೆ? ಚಿಕ್ಕನ್ನಿಂದ ನೋಡ್ತಾ ಇದ್ದೀನಿ, ಹೆಣ್ಮಕ್ಳು ಅಂದ್ರೆ ಅಷ್ಟೊಂದು ಪ್ರೀತಿ ಯಾಕಪ್ಪ ನಿನ್ಗೆ? ಬೆಳೆಸ್ದೆ, ಮದುವೆ ಮಾಡ್ದೆ, ಅಳಿಯಂದ್ರ ನಮ್ಮ ಮನೆ ಕರ್ಕೊಂಬಂದಿಟ್ಕೊಂಡು ಹಂದಿಗಳ ತರ ಸಾಕದೆ. ಇರ್ಲಿ, ನಿನ್ ಸತ್ಮೇಲಾದ್ರೂ ಆಸ್ತಿ ನಂದೇ ಆಗುತ್ತೆ ಅಂತ ಆಸೆ ಪಟ್ಟೆ. ಆದ್ರೆ ಸತ್ಮೇಲೆ ಕೂಡ ಮತ್ತೆ ಕುಮಾರಿ, ಗಂಗಾ, ಬುಜ್ಜಿ, ಯಾರಿಗೂ ಒಂದು ಕುಂಟ ಜಮೀನು ಕೂಡ ಕೊಡಲ್ಲ, ಎಲ್ಲ ನಂದೇ. ಲಾಯರೇ, ಇಲ್ಲಿ ನಡೆದಿದ್ದೆಲ್ಲ ಮರ್ತ್ಬಿಡು, ಇಲ್ಲಾಂದ್ರೆ ಎಮ್ಮರು ಸತ್ತೋದಂಗೆ ನೀನು ಸತ್ತೋಗ್ತೀಯ. ವೀರೇಂದ್ರ ಕಡೆಯವರು ನನ್ನ ಸಾಯಿಸಕ್ಕೆ ಎಷ್ಟೋ ಸಿಕ್ಕ ಬಂದಿದ್ದಾರೆ, ನನ್ನ ಕಾಪಾಡಿ ಸರ್. ಸರ್ ಪ್ಲೀಸ್ ಸೇವ್ ಮಿ ಸರ್. ಬೋಸು ಹತ್ರ ಬರ್ಬೇಡ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಅದನ್ನ ಹೇಳ್ತಾ ಇದ್ದೀನಿ, ನನಗೂ ಅವನಿಗೂ ಸಂಬಂಧ ಇಲ್ಲ. ಎರಡು ಎಕರೆಗೆ ನಿನಗೆ ಇಷ್ಟೊಂದು ಕೋಪ ಬಂದರೆ, ಎಂಟು ಎಕರೆ ನನಗೆಷ್ಟೊಂದು ಕೋಪ ಬರಬೇಕು. ಆದರೆ ಇಂಥ ಒಳ್ಳೆ ಮನುಷ್ಯ ಎಂ ಆರ್ ಆಗಿದ್ರೆ ನನಗೂ ಕಷ್ಟನೇ. ವೀರೇಂದ್ರ, ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ಲ. ಝೆಡ್ ಟಿ ಪಿ ಸಿ ನೀನೆ ತೋ, ನಮ್ಮ ಅಪ್ಪನಿಂದ ರೈತರಿಗೆ ಹಂಚೋಗಿರೋ ಅಷ್ಟು ಭೂಮಿ ನನಗೆ ವಾಪಸ್ ಬೇಕು. ಭೂದೇವಿಪುರದಲ್ಲಿ ನನಗಿರೋಷ್ಟು ಜಮೀನು ಬೇರೆ ಯಾರಿಗೂ ಇರಬಾರ್ದು. ನಮ್ಮ ಅಪ್ಪನ ಹತ್ರ ಕೆಲಸ ಮಾಡೋದಕ್ಕೆ ಅಷ್ಟೊಂದು ವಿಶ್ವಾಸ ತೋರಿಸೋ ಅಗತ್ಯ ಇಲ್ಲ. ಹೆಂಡತಿ ಮಕ್ಕಳು ಇರೋನು, ಊರ್ ಬಿಟ್ಟು ಓಡ್ ಹೋಗು.
ಜಗದಿ, ಎಲ್ಲಿಗೋ? ಇಂಟರ್ವ್ಯೂ ಇದೆಯಕ್ಕ. ಅಪ್ಪ ತೀರೋಗಿದ್ದಾರೆ ಅಂತ ಎಲ್ಲರೂ ದುಃಖದಲ್ಲಿದ್ರೆ ನಮ್ ಜೊತೆ ಇರೋದ್ ಬಿಟ್ಟು ನಮ್ಮನ್ ಬಿಟ್ಟು ಹೋಗ್ತಿದ್ಯಲ್ಲೋ. ಒಂದ್ಸಲ ಅಮ್ಮನ್ ನೋಡು ಹೇಗಾಗಿದ್ದಾರೆ. ಅಮ್ಮ ಅವರು ಬೆಳಗ್ಗೆಯಿಂದ ಒಂದ್ ತೊಟ್ಟು ನೀರು ಕುಡ್ದಿಲ್ಲ. ಏನಮ್ಮ ಇದು? ಅಪ್ಪನ ನೆನಪಲ್ಲಿ ಅಳ್ತಾ ಕೂತು ಊಟ ಬಿಟ್ರೆ ಹೇಗೆ? ನಿನ್ನ ನೋಡಿ ಎಲ್ಲರೂ ಇನ್ನೂ ಭಯ ಪಡ್ತಾರೆ. ನೀನ್ ತಿನ್ನೋರ್ಗು ಯಾರು ತಿನ್ನಲ್ಲ. ಅದ್ಗೆ ತಟ್ಟೆ ತಗೊಂಡ್ ಬನ್ನಿ. ಆ ಚಿಕ್ಕ ಮಗು ನೋಡು ಎಷ್ಟು ಭಯಪಟ್ಟಿದೆ. ನೀತು ನಿಮ್ಮಪ್ಪ ಇಲ್ಲ ಅಂತ ನೆನೆಸ್ಕೊಂಡ್ರೇನೆ ನನ್ನನ್ನು ಒಂಟಿ ಹಾಕ್ಬಿಟ್ಟು ಹೊರಟೋದ್ರಲ್ಲ. ಅಪ್ಪ ಇಲ್ಲೇ ಇದ್ದಾರೆ ಬಸವಣ್ಣನ ಜೊತೆ, ನನ್ನ ಜೊತೆ, ನಮ್ಮೆಲ್ಲರ ಜೊತೆ. ಅಪ್ಪನ ಮಾತು, ಅಪ್ಪನ ಪ್ರೀತಿ, ಅಪ್ಪನ ನೆನಪುಗಳು ಇವೇ ಅಲ್ವಾ ಅಪ್ಪ ಅಂದ್ರೆ? ನೀನಿಷ್ಟು ವೀಕ್ ಆದ್ರೆ ಮೇಲಿರೋ ಅಪ್ಪ ತಡ್ಕೊಂತಾರ? ನಾವೆಲ್ಲರೂ ಧೈರ್ಯವಾಗಿ ಸಂತೋಷವಾಗಿ ಜೊತೆಲಿದ್ರೇನೆ ಅಪ್ಪ ನಮ್ಮ ಜೊತೆ ಇದ್ದಾಗೆ. ಚಂದ್ರ, ಅಮ್ಮಂಗೆ ತಿನ್ಸು. ಅಣ್ಣ, ಇನ್ಮೇಲೆಲ್ಲ ನೀವೇ. ನಾನು ನೋಡ್ಕೋತೀನಿ, ನೀನು ಹುಷಾರಾಗಿ ಹೋಗ್ಬಾ. ಬೋಸ ಅವರೇ, ಈ ಟೈಮಲ್ಲಿ ನಾಮಿನೇಷನ್ ಮಾಡಲ್ವಾ? ಅಪ್ಪ ತೀರ್ಕೊಂಡ ಮೇಲೆ ರಾಜಕೀಯದಲ್ಲಿ ನನಗೆ ಇಂಟ್ರೆಸ್ಟ್ ಹೋಯ್ತು. ಕಾರಲ್ಲಿ ಬರ್ಬೇಕಾದ್ರೆ ಅದನ್ನೇ ಯೋಚನೆ ಮಾಡಿದೆ. ನನಗೆ ಸರಿ ಕಾಣಿಸ್ಲಿಲ್ಲ, ನನ್ನ ಬಿಟ್ಬಿಡಿ. ಕೊಟ್ಟಿದ್ ಮಾತು ಉಳಿಸ್ಕೊಂಡೆ ಬೋಸು. ಮುಳ್ಳಿರೋ ಮೀನು ಹುಷಾರು. ನನ್ನ ಮಾತಿನ ಪ್ರಕಾರ ನಿನ್ನ ತಂದೆಯವರು ಜನಗಳು ಕೊಟ್ಟಿರೋ ಭೂಮಿನೆಲ್ಲ ನಿನ್ನ ಹೆಸರಿಗೆ ಬರೋ ಥರ ಮಾಡ್ತೀನಿ. ನಮ್ಮ ಎಮ್ಮಾರು ಅದೇ ಕೆಲಸದ ಮೇಲೆ ಇರ್ತಾನೆ. ಗಾಳಿ ಸೋಮರಾಜ್ ಅಂತ ಇವರು. ಸುತ್ತಮುತ್ತ ಊರಲ್ಲಿ ನನ್ನ ಫ್ಯಾನ್ಸೇ ತಿರುಗ್ತಿದಾರಪ್ಪ, ಆದರೆ ಭೂದೇವಿಪುರ ಬಿಟ್ಟು. ನಿಮ್ಮ ಅಪ್ಪಂಗೆ ಇಷ್ಟ ಆಗಲ್ವಲ್ಲ ಬೋಸು? ಅವ್ರ ತಂದೆ ಥರ ಅಲ್ಲ, ಬುದ್ಧಿವಂತ. ನಮ್ಮ ಊರಲ್ಲಿ ವಿಂಡ್ಮಿಲ್ ಪ್ರಾಜೆಕ್ಟ್ ಇಡಬೇಕು ಅಂದ್ಕೊಳ್ತಿದ್ದಾರೆ. ನಿನ್ನ ಭೂಮಿಯೆಲ್ಲ ಲೀಸು ಕೊಟ್ರೆ ಒಳ್ಳೆ ಪರ್ಸೆಂಟೇಜ್ ಕೊಡ್ತಾರೆ. ಲಾಭ ಇಲ್ಲದೆ ನೀನು ಯಾವ ಕೆಲಸನೂ ಮಾಡಲು ವೀರೇಂದ್ರ, ಪಾಯಿಂಟಿಗೆ ಬಾ. ತಿರು ನನ್ನ ತಮ್ಮ ತಿರುಮಲ ನಾಯ್ಡು, ನಿಮ್ಮ ಅಕ್ಕನ ಮಗಳು ಚಂದ್ರನ್ನ ಮದುವೆ ಮಾಡ್ಕೋಬೇಕು ಅನ್ಕೋತಿದ್ದೆ. ನನಗೆ ಆ ಹುಡುಗಿ ಕಂಡ್ರೆ ತುಂಬಾನೇ ಇಷ್ಟ ಬೋಸಣ್ಣ. ನಾನು ನಿಮ್ಮನೆ ಹುಡುಗಿನೇ ಮದುವೆ ಆಗ್ಬೇಕು ಅಂತ ನಮ್ಮಮ್ಮನ ಆಸೆ ಕೂಡ. ನಿಮ್ಮ ಅತ್ತೆ ಮಗಳು ನನ್ನ ಜೊತೆ ಸಂತೋಷವಾಗಿರ್ತಾಳೆ. ಮದುವೆಗೆ ನಾನು ಒಪ್ಕೋತೀನಿ, ನಮ್ಮ ಡೀಲಲ್ಲಿ ಏನು ವ್ಯತ್ಯಾಸ ಆಗಬಾರ್ದು. ನಿನ್ನ ತಮ್ಮ ಒಪ್ಕೊಳ್ತಾನ? ನಾನು ನೋಡ್ಕೋತೀನಿ. ವೀರೇಂದ್ರನ್ ಕುಟುಂಬದ ಜೊತೆ ಸಂಬಂಧನ, ಅವ್ರಿಗೂ ನಮಗೂ ಸರಿ ಹೋಗಲ್ವಲ್ಲ ಬೋಸು? ಬೋಸ್ ಕಾರಣ ಇಲ್ಲದೆ ಯಾವ ಕೆಲಸನೂ ಮಾಡೋದಿಲ್ಲ. ಅಪ್ಪ ಸಾಯಕ್ ಮೊದಲು ಒಂದು ಮಾತು ಹೇಳಿದ್ರು, ಈ ಎರಡೂ ಕುಟುಂಬ ಒಂದಾದ್ರೇನೆ ಊರಿನ ದ್ವೇಷ ಮುಗಿಯುತ್ತೆ ಅಂತ. ಅದಲ್ಲದೆ ವೀರೇಂದ್ರ ಅಪ್ಪ ಸತ್ತಾಗ ಬಂದು ನಮ್ಮ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದ. ವೀರೇಂದ್ರನ ತಮ್ಮ ತುಂಬ ಒಳ್ಳೆಯವನು, ತುಂಬ ಓದಿದ್ದಾನೆ, ಊರಿಗೇನಾದರೂ ಒಳ್ಳೆ ಮಾಡಬೇಕು ಅಂತ ಬಂದಿದ್ದಾನೆ. ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ನಮ್ಮ ಚಂದ್ರನ್ನ ತುಂಬ ಇಷ್ಟಪಡ್ತಾನೆ. ನಮ್ಮ ಕೈಯಾರೆ ತಡಿಸಿದ ಹುಡುಗಿ ನಮ್ಮ ಅಕ್ಕನ ಮಗಳು ಮದುವೆ ಅಂದರೆ ನಾನೆಷ್ಟು ಯೋಚನೆ ಮಾಡಿರ್ತೀನಿ. ನೀನು ಹೇಳ್ತಾ ಇರೋದು ಸರಿ ಅನ್ಸುತ್ತೆ ಬಾಸು. ಅದಲ್ಲದೆ ಅಪ್ಪ ಹೇಳಿರೋದು, ನನ್ನ ಮಗಳ ಬಗ್ಗೆ ನನಗಿಂತ ಜಾಸ್ತಿ ನೀನೇ ಯೋಚನೆ ಮಾಡಿದೀಯಾ. ನೀನು ಹೇಳ್ದಾಗೆ ಆಗಲಿ. ಮತ್ತೆ ಜಗದೀಗೊಂದ್ಸತಿ ಫೋನ್ ಮಾಡಿಲ್ವಾ? ಬೋಸ್ ಮಾವ, ನೀವು ಹೇಳ್ದಾಗೆ ನಾನು ಮದುವೆ ಮಾಡ್ಕೋತೀನಿ, ಆದರೆ
ಮದ್ವೆ ಆಗುವಾಗ ಜಗದೀಶ್ ಮಾಮ ಅಲ್ಲಿರ್ಬಾರ್ದು. ಅದೇನೆ ಹಂಗೆ ಹೇಳ್ತೀಯಾ? ಅವ್ನ್ ಬರ್ದೆ ನಿನ್ ಮದ್ವೆ ಹೇಗೆ? ಸುಮ್ನೆ ಇರು, ಅವ್ನ್ ಬರೋದ್ರಲ್ಲಿ ನನ್ ಮದ್ವೆ ಆಗಿರ್ಬೇಕು, ಇಲ್ಲಾಂದ್ರೆ ಈ ಜನದಲ್ಲಿ ನಂಗೆ ಮದ್ವೆನೇ ಬೇಡ. ಚಿಕ್ಕ ಹುಡುಗಿ ಅರ್ಥವಿಲ್ಲದೆ ಏನೇನೋ ಹೇಳ್ತಾ ಇದ್ದಾಳೆ, ನೀನ್ ಫೋನ್ ಮಾಡು, ಅವ್ನಿಗೆ ಖುಷಿ ಆಗುತ್ತೆ. ಯಾರಿಗೂ ಅರ್ಥನೇ ಆಗಲ್ಲ, ಸಂತೋಷ ಪಡ್ತಾನೆ. ಮಾಡು, ಫೋನ್ ಮಾಡು. ಅಂದ್ರೆ ನಮ್ಮ ಕುಟುಂಬದಲ್ಲಾಗಿರೋ ಜಗಳದಿಂದ ಚಿಕ್ಕ ವಯಸ್ಸಿಂದ ವೀರೇಂದ್ರನ ಕಂಡ್ರೆ ಜಗದೀಶ್ ಆಗಲ್ಲ. ಫೋನ್ ಮಾಡಿ ವೀರೇಂದ್ರನ್ ತಮ್ಮನ ಜೊತೆ ಮದುವೆ ಅಂದ್ರೆ ಗಾಬರಿ ಆಗ್ತಾನ ಏನೋ. ಅವ್ನ್ ಬಂದ್ಮೇಲೆ ಮಾತಾಡ್ತೀನಿ ಬಿಡಿ, ಮುಹೂರ್ತ ಟೈಮಿಗ್ ಅವ್ನು ಇಲ್ಲಿರ್ತಾನೆ. ಹೌದಣ್ಣ, ಅವ್ನ್ ಬಂದ್ಮೇಲೆ ಹೇಳಿದ್ರೇನೆ ಸರಿ. ನೀನೆಲ್ಲ ಯೋಚನೆ ಮಾಡಿತಾನೆ ಈ ಮದ್ವೆ ಮಾಡ್ತಿದ್ಯಾ? ನಮ್ ಬೋಸಣ್ಣ ಜೊತೆನಲ್ಲಿದ್ದೆ ಮದ್ವೆ ನಡೆಸ್ಕೊಡ್ತಾನೆ. ಬೋಸವ್ರೆ, ನಾಯ್ಡು ಅವ್ರ ಮನೆ ಮದ್ವೆ ಅಂದ್ರೆ ಅತ್ತೂರಿನ ಸಂಭ್ರಮ ಅಂತಾರೆ, ನೀವೇನ್ರಿ ಗುಡಿಯಲ್ಲಿ ಸಿಂಪಲ್ ಆಗಿ ಮಾಡ್ತಿದ್ದೀರಾ? ತಪ್ಪೇನಿಲ್ಲ ಬಿಡಿ, ಇಬ್ರು ಕುಟುಂಬ ಸೇರಿರೋದೆ ಸಂಭ್ರಮ, ಅದು ಅಲ್ಲದೆ ದೇವರ ಸನ್ನಿಧಿಯಲ್ಲಿ ಆಗ್ಬೇಕು ಅನ್ಕೊಂಡಿದ್ವಿ. ಅದು ಸರಿ ಅನ್ನಿ. ಚಂದ್ರನ್ ಮುಖ ನೋಡಮ್ಮ ಎಷ್ಟು ಕಳೆಯಾಗಿದೆ. ಜಗದಿ ಯಾಕೆ ಇನ್ನೂ ಬರ್ಲಿಲ್ಲ? ಅವನ್ ಬಗ್ಗೆ ಗೊತ್ತಿರೋದೆ ಅಲ್ವಾ, ಟೈಮಿಗ್ ಯಾವಾಗ ಬಂದಿದ್ದಾನ ಅವನು? ಬರ್ತಾನ್ ಬಿಡು, ತಲೆ ಕೆಡಿಸ್ಕೋಬೇಡ. ಬೋಸು, ಜಗದಿ ಎಲ್ಲಿ? ರಾತ್ರಿನೇ ಹೊರಡ್ತೀನಿ ಅಂತ ಹೇಳ್ದ, ಈಗ ನೋಡಿದ್ರೆ ಕನೆಕ್ಟ್ ಆಗ್ತಿಲ್ಲ. ಏನೋ ಇಂಥ ಟೈಮಲ್ಲಿ ಅವ್ನು ಇಲ್ದೇ ಇರೋದು ಏನೋ ಕಳ್ಕೊಂಡಂಗಿದೆ. ಯಾಕೆ ಗಾಬರಿ ಆಗ್ತೀಯಾ? ಚಂದ್ರನ ಪಕ್ಕದಲ್ಲಿ ಇರೋ, ಮುಹೂರ್ತ ಟೈಮ್ ಆಗ್ಬಿಡುತ್ತೆ. ಹೋಗು, ಹೋಗಿ ಕೂತ್ಕೋ. ಹೋಗಿ ಕುಮಾರೇ, ನಾನು ಮಾತಾಡ್ತೀನಿ ಅಂತ ಹೇಳ್ದಲ್ಲ. ಈ ಮುಹೂರ್ತ ಬಿಟ್ರೆ ಬೇರೆ ಮುಹೂರ್ತ ಇಲ್ಲ. ಮುಹೂರ್ತ ಮೀರ್ ಹೋಗ್ತಾ ಇದೆ, ಜಗದಿ ಇನ್ನೂ ಬಂದಿಲ್ಲ. ಬಂದ್ಬಿಡ್ತಾನೆ ಸತ್ಯಬಾಬು, ಮುಹೂರ್ತ ನಿಲ್ಸಕ್ಕಾಗಲ್ವಲ್ಲ, ಅಕ್ಷತೆ ಹಾಕೋ ಟೈಮಿಗೆ ಬಂದ್ಬಿಡ್ತಾನೆ. ಅಮ್ಮ, ವ್ರತಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಳ್ಳಿ. ಹಲೋ ಜಗದೀಶ್. ಲೈ ಸಾಯಿ. ಸರಿ, ಗುಮ್ಮನ್ ಫೋನ್ ಸಿಗ್ತಿಲ್ಲ, ಒಂದ್ಸಲ ಹೋಗಿ. ಇಲ್ಲಿ ನಿಮ್ಮ ಅಕ್ಕನ ಮಗಳು ಮದ್ವೆ ನಡೀತಿದೆ. ಏನ್ ನೀವು? ಮದ್ವೆನಾ? ಯಾರಿಗೋ? ಚಂದ್ರಮಂದು. ಯಾರ ಜೊತೆ? ವೀರೇಂದ್ರ ನಾಯ್ಡು ಅವ್ರ ತಮ್ಮ ತಿರುಮಲ ನಾಯ್ಡು ಜೊತೆ. ಇದೇನ್ ಹೀಗಂತಿದ್ದೀರಾ? ರಾತ್ರಿ ಎಲ್ಲ ನಿಮಗೆ ಫೋನ್ ಮಾಡ್ತಾನೆ ಇದಾರಂತೆ, ಫೋನ್ ನಾಟ್ ರೀಚಬಲ್ ಇದೆಯಂತೆ. ಮುಹೂರ್ತಕ್ಕೆ ಎಷ್ಟೊತ್ತಿದೆ? ಈಗ ತಾನೇ ತಾಳಿ ಕಟ್ಟಿದ್ರು, ಅಕ್ಷತೆನೂ ಹಾಕ್ತಿದ್ದಾರೆ, ನೀವು ಬೇಗ ಬಂದ್ಬಿಡಿ. ತಗೊಂಡ್ ಬಂದ್ರಿ. ಯಾಕೆ? ಗಂಡಸ್ರ ಇದನ್ನ ತರಬಾರ್ದ? ತಗೋ. ಸುತ್ತೋಯ್ತಾ? ಅಯ್ಯಯ್ಯೋ, ಕುತ್ಕೋ 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 ಕುತ್ಕೋ. ನೀನ್ ತುಂಬಾನೇ ಸೂಕ್ಷ್ಮ ಅನ್ಸತ್ತೆ, ನೋಡ್ತೀನಿ. ನಮ್ಮಪ್ಪ ಈ ಹಳ್ಳಿನ ಆಳ್ಬೇಕಾದ್ರೆ ಹೇಗಿತ್ತು ಗೊತ್ತಾ? ರಾಜಕೀಯದಲ್ಲಿ ತುಂಬಾ ಮುಂದೆ ಬರ್ಬೇಕು ಅನ್ಕೊಂಡಿದ್ರು. ನಿಮ್ ತಾತಾನೇ? ನಿಮ್ ತಾತ ಅಡ್ಡ ಬಂದ್ ಎಲ್ಲ ಹಾಳು ಮಾಡಿಟ್ಟ, ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹುರಿದುಂಬಿಸಿ ನಮ್ಮಪ್ಪನ ಪಂಚಾಯತಿಯಲ್ಲಿ ಕೊಂದು ಹಾಕ್ಸ್ದ ನಿಮ್ ತಾತ. ಆಗ ನಂಗೆಷ್ಟು ನೋವಾಗಿರ್ಬೇಕು. ನಿಮ್ಗೊಂದು ವಿಷಯ ಹೇಳ, ನಾಯ್ಡು ಕುಟುಂಬನ ನಾಶ ಮಾಡೋದಿಕ್ಕೆ ನಿನ್ನ ಮದುವೆ ಆಗಿದ್ದು. ಜೋರಗಳು ನಿಮ್ ಕುಟುಂಬದವ್ರು ಕೇಳಿಸ್ಬೇಕು. ತಿರುಗೊಂಚೂರ್ ಹೇಳು, ಅವಳನ್ನೇನು ಮಾಡ್ಬೇಡ ಅಂತ. ಅವ್ರ ಕುಟುಂಬಕ್ಕೆ ಗೊತ್ತಾದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾರೋ? ನಿಂತ್ಕೋ ಜಗದಿ. ಏನು ಜಗದಿ, ಯಾಕೆ ಹಾಗೆ ಹೋಗ್ತಿದ್ಯಾ? ಏನಾದ್ರೂ ಮಾತಾಡ್ತಿದ್ರೆ ಊರಲ್ಲಿಲ್ಲ ಅಂದ್ರೆ ಮದ್ವೆ ಮಾಡ್ತೀರಾ? ಏ ಬಾರ ಇಲ್ಲಿ, ಇವಳಿಗೂ ಮಾಡ್ಬೇಕಿತ್ತು ಮದ್ವೆನ. ಅದು ವೀರೇಂದ್ರನ್ ತಮ್ಮನ ಜೊತೆ ಯಾರಕ್ ಬಂತಿ ಯೋಚನೆ? ಬೋಸಣ್ಣನೇ ಕಣೋ, ಅಪ್ಪ ಹೇಳಿದ್ರಂತೆ ಈ ಎರಡು ಕುಟುಂಬ ಸೇರಿದ್ರೆ ಎಲ್ಲ ಒಳ್ಳೇದಾಗತ್ತೆ ಅಂತ. ಹೌದು ಜಗದಿ, ಮದ್ವೆಲ್ ನೋಡಿದ್ವಲ್ಲ ಆ ಹುಡುಗನ ವಿನಯ ವಿವೇಕ ಎಲ್ಲ ಚೆನ್ನಾಗಿದೆ. ಹಸೆ ಮನೆ ಮೇಲೆ ಇಬ್ರು ಎಷ್ಟು ಸಂತೋಷವಾಗಿದ್ರು ಗೊತ್ತಾ? ನನ್ ಸಂತೋಷ ನಿಮಗ್ ಬೇಕಾಗಿಲ್ಲ, ಅಕ್ಕನ ಮಗಳು ಮದ್ವೆ ನಾನು ನೋಡಂಗಿಲ್ಲ ಅಷ್ಟೇ ಅಲ್ವಾ? ಇವನೇನ್ ಸ್ವಲ್ಪ ದಿನ ಹೊರಟೋಗ್ತಾನೆ, ಇವ್ನ ಯಾವ ಶುಭ ಕಾರ್ಯಕ್ಕೂ ಇರಲ್ಲ, ಇವಾಗಿಂದ ಅಭ್ಯಾಸ ಆಗ್ಲಿ ಅಂತಾನ? ಅಯ್ಯೋ, ಹಸೆ ಮನೆ ಮೇಲೆ ಹೇಗೆ ಕುತ್ಕೊಂಡ್ಲ ಅವಳು? ಅಷ್ಟಕ್ಕೂ ನೀನ್ ಆ ಮದ್ವೆಲಿ ಇರ್ಬಾರ್ದು ಅಂತ ಅವಳೇ ಹೇಳಿದ್ದು. ಆದ್ರೂ ಬೋಸಣ್ಣ ನಿನ್ಗೆ ಎಷ್ಟು ಸಲ ಫೋನ್ ಮಾಡಿದ್ರು ಗೊತ್ತಾ? ನೀನ್ ಫೋನೇ ರಿಸೀವ್ ಮಾಡ್ಲಿಲ್ಲ ಕಣೋ. ನೀನ್ ಬರಲ್ಲ ಅಂತ ಗೊತ್ತಿದ್ರೆ ಮದುವೆ ಯಾಕೆ ಮಾಡ್ತಿದ್ವಿ ಜಗದಿ? ಒಂದ್ಸಲ ನೀನೇ ಹೋಗ್ ನೋಡು, ಚಂದ್ರ ಎಷ್ಟು ಖುಷಿಯಾಗಿದ್ದಾಳೆ ಅಂತ ನಿನ್ಗೆ ಗೊತ್ತಾಗುತ್ತೆ. ನಿಮ್ ಅಣ್ಣ ಎಂತ ಒಳ್ಳೆ ಸಂಬಂಧ ಹುಡುಕಿದಾನೆ ಅಂತ ನಿನ್ಗೆ ಗೊತ್ತಾಗುತ್ತೆ. ಹೌದು ಜಗದಿ, ನೀನೇ ಹೇಳ್ತೀಯ. ಹೇಳ್ತೀನಲ್ವಾ, ಹೋಗ್ಬಾರೋ. ಹೋಗಿ ನೋಡು, ಕೋಪ ಬರುತ್ತೆ ನೋಡಿ ಅವನ್ಗೆ.
ಏನ ಜಗದೀಶ್ ಇಷ್ಟೊತ್ತಾಯ್ತು ಬಂದು? ಮದುವೆ ಮಿಸ್ ಮಾಡ್ಕೊಂಡೆಲ್ಲೋ, ಎಲ್ಲಿಗೆ ಹೋಗ್ತಿದ್ಯೋ? ಚಂದ್ರ ಮನೆಗೆ. ಸರಿ ಬೇಗ ಬಂದ್ಬಿಡು, ಒಟ್ಟಿಗೆ ಊಟ ಮಾಡೋಣ. ಅಣ್ಣ ನೀನು ನನಗೆ ಫೋನ್ ಮಾಡಿದ್ಯಾ? ತುಂಬ ಸಲ ಮಾಡ್ದೆ ಕಣೋ, ನಿನ್ನ ಫೋನೇ ಕನೆಕ್ಟ್ ಆಗಿಲ್ಲ. ಓ ಮಾಡಿದ್ಯಾ? ಹಾಂ. ಮತ್ತೆ ಸರಿ ಬೇಗ ಬಂದ್ಬಿಡು, ಇಬ್ರು ಒಟ್ಟಿಗೆ ಊಟ ಮಾಡೋಣ. ಹೇಗಿದ್ದಾಳೆ ಅಂತ ನೋಡೋದಕ್ಕೆ ಬಂದ್ಯ? ನೀನಿಲ್ಲಿ ಎಷ್ಟು ಖುಷಿಯಾಗಿದೆ ಅಂತ ಫೋನ್ ಮಾಡಿ ಹೇಳು ಅಂತ ಹೇಳಿದ್ದೆ. ಹೇಳಿದ್ನೋ ಇಲ್ವೋ? ಚಿಚ್ಚಿ, ನನಗೂ ಮನೆಗೂ ಸಂಬಂಧನೇ ಇಲ್ಲ ಅಂತ ಫೋನೇ ಹೊಡೆದಾಕದ್ಲು. ನೀನೇ ಗಿಫ್ಟ್ ಕೊಟ್ಟಿದ್ದಲ್ವಾ, ಅಕ್ಕನ ಮಗಳೇ ಅಲ್ವಾ? ಇಷ್ಟು ದಿನ ನೀವು ಹೇಗೆ ಸಲಿಗೆ ಅಂತ ಓಡಾಡ್ತಿದ್ರು, ಇನ್ನು ಮುಂದೇನೋ ಹಾಗೆ ಇರ್ಬೋದು. ನಂದಂತೂ ಓಪನ್ ಮೈಂಡ್, ನಾನು ಇಲ್ಲದೆ ಇರಬೇಕಾದ್ರೂ ನೀನು ಇಲ್ಲಿಗೆ ಬರ್ಬೋದು, ನೀವಿಬ್ರು ಏನು ಬೇಕಾದರೂ ಮಾಡ್ಕೋಬಹುದು, ಅದು ಕಂಫರ್ಟಬಲಿ. ಬಾ ಕೂತ್ಕೋ. ನಾನು ಚಂದ್ರನ ಏನಂತ ಕರಿತೀನಿ ಗೊತ್ತಾ? ಚಂದ್ರಮ್ಮ ಅಂತ. ಅದರ ಅರ್ಥ ನಿನಗೆ ಗೊತ್ತಾಗಲ್ಲ. ನಿನ್ನ ಓಪನ್ ಮೈಂಡಲ್ಲಿ ನಮ್ಮಿಬ್ರು ಮತ್ತೆ ಬೇರೆ ಅರ್ಥ ಹುಡುಕ್ತೆ ಅನ್ಕೋ. ನಾನು ನಿನ್ನಷ್ಟು ಓಪನ್ ಅಲ್ಲ. ಏನ್ ನಿನ್ ಮಾವ ವಾರ್ನಿಂಗ್ ಕೊಡ್ತಾ ಇದ್ದಾನೆ? ದಯವಿಟ್ಟು ಇಲ್ಲಿಂದ ಹೊರಟೋಗು, ಇನ್ಮೇಲೆ ಯಾವತ್ತೂ ಇಲ್ಲಿಗೆ ಬರಬೇಡ. ರಾ ಹೊಡೆದ್ರೆ ಹೊಡೆದ್ರೆ ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ. ಮಜ್ಜಿಗೆ ಬಂದೆ. ಚೆನ್ನಾಗಿದ್ಯಾ? ನಿನಗೇನಕ್ಕೆ? ಕೈ ಕೊಡಿಲ್ಲಿ. ಹಸುವು ಅಂತ ಯಾರೇ ಮನೆಗೆ ಬಂದ್ರು ತನ್ನ ಬಲಗೈಯಿಂದ ಹೊಟ್ಟೆ ತುಂಬ ಊಟ ಹಾಕೋ ನಮ್ಮ ಚಂದ್ರಮ್ಮ ಸ್ವಂತ ಮಾವಂಗೆ ಎರಡ ಕೈಯಿಂದ ಮಜ್ಜಿಗೆ ಕೊಟ್ಟಾಗಲೇ ಗೊತ್ತಾಯ್ತು ಇವನೇನು ಮಾಡಿರ್ತಾನೆ ಅಂತ. ನನ್ನ ಮದುವೆ ಆಗಲ್ಲ ಅಂತೀಯಲ್ಲ, ಆ ನೋಗಿಂತ ಈ ನೋವು ಏನೂ ಅಲ್ಲ ಬಿಡು. ನನ್ನ ಮಾತು ಕೇಳು, ಅಮ್ಮನ ಹತ್ರ ಹೇಳಿ. ಹೇಳಿದ್ರೆ ಅವರೆಲ್ಲ ಸತ್ತು ಹೋಗ್ತಾರೆ, ಅವ್ರ ಸಾವಿನ ಮುಂಚೆ ನನ್ನ ಸಾವನ್ನೇ ನೋಡ್ತೀಯ? ಅಷ್ಟಕ್ಕೂ ನಾನು ಸತ್ರ ನಿನಗೇನು? ನಿನಗೆ ನನ್ನ ಮೇಲೆ ಕಾಳಜಿ ಇದೆಯಾ? ಏನಾದರೂ ಅನ್ಕೋ. ಯಾವತ್ತಾದರೂ ನಿನಗನ್ಸುತ್ತಲ್ಲ ಇವ್ರ ಹಿಂಸೆ ತಡ್ಕೊಳಕ್ಕಾಗಲ್ಲ ಅಂತ, ಅವತ್ತೀಸು ಚಾನ್ ಮಾಡು, ಅಲ್ಲಿ ಲೈಟ್ ಹತ್ತುತ್ತೆ. ನಿನ್ನ ಮನೆ ಕರ್ಕೊಂಡು ಹೋಗ್ತೀನಿ ಚಂದ್ರಮ್ಮ, ಪ್ರತಿದಿನ ಇದೇ ಟೈಮಿಗೆ ಬಂದು ನಿನ್ನ ಮನೆ ನೋಡ್ತಾ ಇರ್ತೀನಿ. ನೆನ್ಪಿಟ್ಕೋ. ಬೋಸಣ್ಣ, ನೀನ್ ಊಟಕ್ಕೆ ಬರ್ತೀಯ ಅನ್ಕೊಂಡಿದ್ದೆ ನಾನು. ಕಾಯಿ ಇಳಿಸ್ತಿದ್ಯಾ? ಅದೇ ಆ ಗೋಡಂಬಿ ತೋಟದ ದುಡ್ಡು ಬಂದಿದೆಯಲ್ಲ, ಸತ್ಯಬಾಬು ನಾಳೆ ಶಾಪ್ದು ಅಡ್ವಾನ್ಸ್ ಕೊಡ್ಬೇಕಂತಿದ್ದಾರೆ. ಸದ್ಯಕ್ಕೆ 2 ಲಕ್ಷ ಕೊಟ್ರೆ ಮಿಕ್ಕಿದ ಮುಂದಕ್ಕೆ ನೋಡ್ಕೋಬಹುದು. ಈ ಸಲ ಬಂದು ಬೆಳೆಯಲ್ಲಿ ದುಡ್ಡು ಮಿಕ್ಕಲಿಲ್ಲ ಗಂಗಾ, ಕೂಲಿಗೆ ಖರ್ಚಿಗೆ ಅಲ್ಲಿಗಲ್ಲಿಗೆ ಮುಗ್ದು ಹೋಯ್ತು. ಒಳ್ಳೆ ಬೆಳೆ ಬರೋ ತೋಟ ಅಲ್ವಾ ಅದು? ನಷ್ಟ ಹೇಗಾಯ್ತು? ಹುಳುಗಳು ತಿನ್ಬಿಟ್ವು ಸತ್ಯಬಾಬು, ನಮ್ಮ ತೋಟದವಲ್ಲ, ಆಚೆಯಿಂದ ಬಂದ ಹುಳುಗಳು ವರ್ಷಾನ್ಗಟ್ಲೆಯಿಂದ ತಿಂದು ತೇಗ್ತಾ ಇದ್ದಾವೆ. ಬೋಸ್ ಅವರ ಧಾಟಿ ಬದಲಾಗಿದೆ ಗಂಗಾ, ನಾವು ದೇವರಣ್ಣನ ಹತ್ರ ಮಾತಾಡಬೇಕು. ಮಾತಾಡೋಣ, ಹೊರಗೆ ಹೇಳಿ. ಅಪ್ಪ ಹೇಳಿದ್ರಲ್ಲ ಬೋಸು 5 ಲಕ್ಷ ಕೊಡಿ ಅಂತ. ಹೇಳದ್ನಲ್ಲ ಹುಳುಗಳು ತಿಂದು ಅಂತ.
ಹುಳುಗಳು ತಿಂದ್ವಾ ನೀನ್ ತಿಂದ್ಯೋ? ಸತ್ಯಬಾಬು ಅಲ್ಲಿ ಉದುರಿಸ್ಬಿಡ್ತೀನಿ, ಏನ್ ಅನ್ಕೊಂಡಿದ್ಯಾ? ಅಯ್ಯೋ ನೋಡ್ಕೊಂಡು ಮಾತಾಡು, ನೀನ್ ಬಾಯಿ ಮುಚ್ಚ. ಏನೋ ಬಾಯಿ ತಪ್ಪಂದ ಬಸು, ನೀನ್ ಸುಮ್ನಿರು. ಸಪೋರ್ಟ್ ಮಾಡಿದ್ರೆ ನಾನು ಸುಮ್ನಿದಲ್ಲ. ಸತ್ಯಬಾಬು ನೀನ್ ಸ್ವಲ್ಪ ಸುಮ್ನೆ ಇರಪ್ಪ. ಏನಕ್ಕ ಸುಮ್ನಿರ್ಬೇಕು? ನಷ್ಟ ನಿಮ್ಗಲ್ಲ ನಮ್ಗಾಗ್ತಿರೋದು. ನಮ್ಗೆ ಅದೇನೇ ಆತರ ಬೇರೆ ಮಾಡಿ ಮಾತಾಡ್ತಿದ್ಯಾ? ಅವನೇನೋ ಒಳ್ಳೆ ಸಂಬಂಧ ತಂದು ಮದುವೆ ಮಾಡ್ದ, ಅದಕ್ಕಾಗಿ ನೀವು ಗಂಡ ಹೆಂಡತಿ ಅವ್ರಿಗೆ ಫುಲ್ ಸಪೋರ್ಟ್. ಸತ್ಯಬಾಬು ಏನಂತ ಮಾತಾಡ್ತೀಯ, ಕುಡ್ದು ಮಾತಾಡ್ಬಾರ್ದು. ನನ್ ಗಂಡನ್ನೇ ನೀವು ಕುಡ್ಕ ಗಿಡ್ಕ ಅಂತಿದ್ದೀರಲ್ಲ, ನಿಮ್ ಬಗ್ಗೆ ಇರೋದನ್ನ ಹೇಳಿದ್ರೆ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ನೀನೇನೋ ಮಧ್ಯದಲ್ಲಿ ಕೆಲ್ಸಕ್ ಬಾರ್ದವನೆ. ಮಾತು 500,000 ಆಸ್ತಿ ಭಾಗ ಆಗೋದ್ರ ಬಗ್ಗೆ ಮಾತಾಡಿ. ಒಟ್ಟು ಎಷ್ಟು ನನ್ ಭಾಗ ಎಷ್ಟು ಅಮ್ಮ ಕೇಳ್ಬಿಟ್ಟು ಹೇಳು. ಆಸ್ತಿನ ನಿಮ್ದೆಲ್ಲ ಎಲ್ಲಿದೆ ಆಸ್ತಿ? ನೀವೆಲ್ಲ ಭಿಕ್ಷೆ ಬೇಡೋ ಸಂದರ್ಭದಲ್ಲಿ ನಮ್ಮ ಅಪ್ಪ ನಮ್ಮ ತಾಯಿನ ಮದುವೆ ಆದಾಗ ನಮ್ಮ ತಾಯಿ ಕಡೆಯಿಂದ ಬಂದ ಆಸ್ತಿ ಇದೆಲ್ಲ ಎಷ್ಟು ದಿನ ನೀವೆಲ್ಲ ಚೆನ್ನಾಗಿ ಅನುಭವಿಸಿದ್ರಿ. ಆಸ್ತಿಗೋಸ್ಕರ ಅಣ್ಣ ತಮ್ಮ ಮಗ ಅಂತ ಡ್ರಾಮಾ ಮಾಡ್ತಾ ಇದ್ದೀರ. ಆಸ್ತಿ ಬಗ್ಗೆ ನಾವ್ ಯಾವತ್ತೂ ಯೋಚನೆ ಮಾಡ್ಲಿಲ್ಲ ಬಾಸ್. ನಿನ್ನ ಸ್ವಂತ ಮಗನ್ಗಿಂತ ಹೆಚ್ಚಾಗಿ ನಾನು ನಿನ್ನ ಯಾವತ್ತೂ ತಾಯಿ ತರ ನೋಡ್ಲಿಲ್ಲ. ನಿಂದ ಬೇರೆ ರಕ್ತ. ಹೋಗಿ ಹೋಗಿ ಎಲ್ಲ ಇಲ್ಲಿಂದ. ಅವರು ನಿನಗ್ ಭಾರ ಆಗಿರ್ಬೋದು, ನನಗಲ್ಲ. ನಮ್ ಜೊತೆಗೆ ಇರ್ತಾಳ್ ಬಿಡು, ನಾವು ಕರ್ಕೊಂಡು ಹೋಗ್ತೀವಿ. ಅಮ್ಮ ನಡಿಯಮ್ಮ ನಡಿಯಮ್ಮ. ಭಾಗ ಇಲ್ಲ ಅಂತ ಎಲ್ಲಾನು ಹೊರಗೆ ಹೋಗು ಅಂತಿದ್ದಾನೆ. ಎಷ್ಟೆಲ್ಲ ಮಾತಾಡ್ದ ಗೊತ್ತಾ ನಮ್ಗೆ? ನಾವು ಹೊರಗಿನವರಂತೆ ಕಣೋ. ಅಪ್ಪ ಇರೋವಾಗ ನೀನ್ ನನಗ್ ಮಾತು ಕೊಟ್ಟಿದ್ದೆ ಅಲ್ವಾ? ಅವಶ್ಯಕತೆ ಇದ್ರೆ ನಿನ್ ಭಾಗನು ನನಗೆ ಕೊಡ್ತೀಯ ಅಂತ. ಇವಾಗ ಕೊಡು. ಮನೆ ಮಗ್ಳ ಕಣ್ಣಲ್ಲಿ ನೀರ್ ಹಾಕ್ಸ್ದವ್ರು ಯಾರು ಚೆನ್ನಾಗಿರಲ್ಲ. ಏನಿದೆಲ್ಲ ಏ ಜಗದೀಶ, ಅಮ್ಮ ಸತ್ತ ಮೇಲೆ ಇವರೆಲ್ಲ ಆಸ್ತಿಗೋಸ್ಕರ ನಮ್ಮ ಹತ್ರ ಬಂದು ಸೇರ್ಕೊಂಡ್ರು. ಈಗ ಅಪ್ಪ ಸತ್ತ ಮೇಲೆ ಅದು ಕಮ್ಮಿ ಇದು ಕಮ್ಮಿ ಅಂತ ನಾಟಕ ಆಡ್ತಿದ್ದಾರೆ. ಸುಮ್ಮನೆ ಇದ್ರೆ ಇದೆಲ್ಲ ನಮ್ದೇ ಅಂತಾರೆ. ಹೆಣ್ಣು ಮಕ್ಕಳನ್ನ ಅಳಿಯಂದ್ರನ್ನ ನನ್ನ ಮೇಲೆ ಎತ್ಕಡ್ತಾ ಇದ್ದಾಳೆ ಆ ಅರ್ಜುನಮ್ಮ. ತಪ್ಪಣ್ಣ, ಆಸ್ತಿಗೋಸ್ಕರ ಅಮ್ಮನ ಅಕ್ಕನ ಅಳಿಸ್ತಿರೋ ತಪ್ಪು. ಮನೆ ಬಿಟ್ಟು ಹೋಗು ಅಂತೀಯ ಜಗದೀಶ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ತಿಂಗಳಿಗೆ ಖರ್ಚಿಗೆ ಎಷ್ಟು ಬೇಕು ನಾನು ಕೊಡ್ತೀನಿ ನಿನಗೆ. ಅವ್ರಿಗೆ ಭಾಗ ಕೊಡೋ ಅಂತ ಪ್ರಮೇಯನೇ ಬರಲ್ಲ. ಭಾಗ ಏನಣ್ಣ, ಅವ್ರು ಕೇಳಿದ್ರೆ ಪ್ರಾಣನೇ ಕೊಡಬೇಕು. ಕೊಟ್ಬಿಡಣ. ಸರಿ, ನಂದಾದ್ರೂ ಕೊಡು. ಭಾಗನ? ನಿನ್ನ ಭಾಗ ಯಾವುದು? ಅಪ್ಪ ಸಾಯ್ಬೇಕಾದ್ರೆ ನನಗೇನು ಹೇಳಿಲ್ವಲ್ಲ. ನಿನಗೇನಾದ್ರೂ ಹೇಳಿದಾರ ಅಥವಾ ಪೇಪರ್ ಏನಾದರೂ ಇದೆಯಾ? ಜಗದೀಶ್ ನಿನ್ ಚಿಕ್ಕವನು ಕಣ, ನಿನಗೇನು ಅರ್ಥ ಆಗಲ್ಲ. ಬಾ ಮನೆಯೊಳಗೆ ಬಾ. ಪಾಸ್ಬುಕ್ ಇದೆಯಾ? ಸರ್ವೆ ನಂಬರು? ಇವ್ರ್ಯಾರು ಊರಲ್ಲೇ ಇರೋದಿಲ್ಲ, ಜಾಲಿ ಟೈಪು. ನಿಮ್ಗಿದ್ ವಿಷಯ ಗೊತ್ತಿಲ್ವಾ? ಚೆನ್ನಾಗಿ ಹೇಳಿದೆ ಸರ್. ನಾಯ್ಡು ಸಂಬಂಧಪಟ್ಟ ಜಮೀನ್ ಫೈಲ್ ಸರ್. ಸರ್ವೆ ನಂಬರ್ 270/A, ಓನರ್ ಹೆಸರು ಬೋಸ್ ಅವರು, ರೈತ ಸೋಮರಾಜು ಅಂತ ಇಲ್ಲಿದೆ. ನಿನ್ನ ಹೆಸರು ಸೋಮರಾಜ? ಬೋಸ್ ಬಾಬುನ? ಬೋಸ್ ಬಾಬುನ ಅಣ್ಣ. ಓ, ಮತ್ತೆ ನಿನ್ನ ಅವ್ರ ಹತ್ರನೇ ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ. ನೋಡು, ನಿಮ್ಮ ಅಣ್ಣನ್ ಫಾಲೋ ಮಾಡು, ಭವಿಷ್ಯ ಚೆನ್ನಾಗಿರುತ್ತೆ. ಸುಮ್ಮನೆ ಯಾಕೆ ಕಷ್ಟಪಡ್ತೀಯ? ಫಾಲೋ ಮಾಡು. ನರಸಿಂಹ, ಈ ವಿಷಯ ಮತ್ತೆ ಮಾತಾಡೋಣ. ಏನು ಮಾತಾಡೋದು? ಇದು ಈಗಲೇ ಇತ್ಯರ್ಥ ಆಗ್ಬೇಕು. ನಿಮ್ ತಂದೆಯವರು ನಮಗ್ ಕೊಟ್ಟಿರೋ ಹೊಲನ ಮತ್ತೆ ಕೇಳ್ತಿದಾರಯ್ಯ. ಯಾರೋ ಸೋಮರಾಜು ಅಂತೆ ನೋಟಿಸ್ ಕೂಡ ಕಳಿಸಿದಾರಣ. ನಮ್ ತುತ್ತ ನನ್ನ ಕಿತ್ಕೊಂಡ್ ಬಿಟ್ರಲ್ಲ. ನಾಯ್ಡು ಹೊಟ್ಟೆಯಲ್ಲಿ ಹೆಂಗ್ ಹುಟ್ಟಿದ್ರು ನೀವು? ಆ ವಿಷಯಕ್ಕೂ ಇವ್ರಿಗೇನ್ ಸಂಬಂಧ ಇಲ್ಲ. ಕೇಳ್ಬೇಕಾಗಿರೋದು ಬೋಸಣ್ಣನ ಹತ್ರ. ನೀವೇನ್ ಅನ್ಕೋಬಿಡಿ ಸರ್.
ನಡೀರಿ, ನಾ ಹೇಳ್ತೀನಿ ನಡೀರಿ ನಡೀರಿ. ನಿನ್ ಬೋಸಣ್ಣ ಎಂ ಆರ್ ಓ ಜೊತೆ ಸೇರಿ ರೆಕಾರ್ಡ್ಸ್ ಎಲ್ಲ ಚೇಂಜ್ ಮಾಡಿದ್ರು ಜಗದಿ. ಇವ್ ನಾ ಕುರ್ಚಿಲೇ ಇರೋವರೆಗೂ ನಾವೇನು ಮಾಡೋಕ್ಕಾಗಲ್ಲ. ಕಂಪ್ಲೇಂಟ್ ಕೊಡಣ್ಣ. ಕರಪ್ಟ್ ಆಫೀಸರ್ ಅಂತ ಕಲೆಕ್ಟರ್ ಆಫೀಸರ್ ಯಾರೋ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಇದ್ನೋಡಿ ಸಸ್ಪೆನ್ಷನ್ ಆರ್ಡರ್. ಸೋಮರಾಜ್ ಪ್ರಾಜೆಕ್ಟ್ ಎನ್ ಒ ಸಿ ಮೇಲೆ ನನ್ನ ಸಿಗ್ನೇಚರ್ ಪ್ರಯೋಜನ ಇಲ್ಲ. ಹೊಸ ಎಂ ಆರ್ ಓ ಬರ್ತಾರೆ, ಅವ್ರ ಹತ್ರನೇ ಮಾಡಿಸ್ಕೊಳ್ಳಿ. ನಾನು ಬರ್ತೀನಿ. ಯಾರೋ ಜರ್ನಲಿಸ್ಟ್ ಕಂಪ್ಲೇಂಟ್ ಮಾಡಿರ್ತಾರೆ. ಅವನ ಕತೆ ನಾವು ಮೇಲೆ ನೋಡೋಣ ಲಿಂಗಾಲು. ನಾಳೆ ಹೊಸ ಎಂ ಆರ್ ಓ ಬರೋಕ್ ಮುಂಚೆನೆ ನಮ್ಮವನ್ ಹಾಕ್ಬೇಕು. ಇಲ್ಲ ನಾನು ಒಳ್ಳೆಯವನು ಅಂತಂದ್ರೆ ಹಳೆ ಎಂ ಆರ್ ಓ ತರ ಮೇಲೆ ಹೋಗ್ತಾನೆ. ನನ್ನ ಹೆಸರು ಲಿಂಗರಾಜು. ಎಂ ಆರ್ ಓ ಅವರೇ, ಭೂದೇವಿಪುರದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಲ್ವಾ? ಗೊತ್ತಿರಲ್ಲ ಬಿಡಿ, ಗೊತ್ತಿದ್ರೆ ಇಲ್ಲಕ್ಕೆ ಬರ್ತಿದ್ರಿ. ನಿಮಗೊಂದು ಕತೆ ಹೇಳಬೇಕು ನಾನು. ಇದು ನಮ್ಮೂರಿನ ದೇವಿ ಕುಂಕುಮ. ಹೊಸ ಎಂ ಆರ್ ಓ ಬೋಸ್ ಅವ್ರ ತಮ್ಮ. ವೀರೇಂದ್ರ ಹೇಳ್ತಿರ್ತಿರಲ್ಲ ಕತೆನ, ಪಪ್ಪಾಯ ಬಾಳೆಕಾಯಿ ತೋಟ ಅಂತ. ಇವಾಗ ನಾನು ಕೂಡ ಡಿಫ್ರೆಂಟ್ ಆಗಿರೋ ಒಂದು ಕತೆ ಹೇಳ. ಸರಿಯಾಗಿ 3 ತಿಂಗಳ ಹಿಂದೆ ಭೂದೇವಿ ಜಾತ್ರೆಯಲ್ಲಿ ಸಂಜೆವರೆಗೂ ಸುಮ್ಮನಿರಪ್ಪ ನೀನು. ಏನಾಯ್ತೆ? ಲಾಸ್ಟ್ ವೀಕ್ ಎಂಗೇಜ್ಮೆಂಟ್ ಆಯ್ತು. ಹೌದಾ? ಹೇ ಬಿಡು, ನನ್ನ ಬಿಡು ಅಂದೆ. ಟಚ್ ಇಷ್ಟ ಆದ್ರೆ ಗುಡಿಯಿಂದ ಕಾಯ್ತಾ ಇರ್ತೀನಿ ಬಾ. ಪ್ರಸಾದ ಎಲ್ಲಿ ಕೊಡ್ತಾರೆ? ಅಲ್ಲಿ ಆ ಮೂಲೆಯಲ್ಲಿ ಕೊಡ್ತಾರೆ. ಕ್ರಷರ್ ಅಲ್ಲಿ ಕೈ ಹೋಯ್ತು ಅಂತ ಹೇಳದ್ನ? ನಿಜ ಹೇಳಿದ್ರೆ ತಲೆ ತೆಗಿತೀನಿ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ನಮ್ಮ ಮನೆ ಹೆಣ್ಮಗಳು ಕಣ್ಣಲ್ಲಿ ನೀರು ಬಂದಿದ್ದಕ್ಕೆ ಅಷ್ಟು ದೂರ ಹೋಗಿದ್ದೀನಿ. ಅಂಥದ್ರಲ್ಲಿ ನಮ್ಮ ಅಣ್ಣನ ಜೊತೆ ಸೇರಿಕೊಂಡು ನನ್ನ ಕುಟುಂಬದವ್ರಿಗೆ ನಂಬಿಸಿ ಮೋಸ ಮಾಡಿದ್ಯಾ? ಶಾಂತವಾಗಿರೋ ಭೂದೇವಿಪುರನ ನೋಡಬೇಕು ಅನ್ನೋದೇ ನಮ್ಮಪ್ಪನ ಆಸೆ. ಇವಾಗ ಅದೇ ನನ್ನ ಜವಾಬ್ದಾರಿ, ಎಂ ಆರ್ ಓ ಅನ್ನೋ ಜವಾಬ್ದಾರಿ. ಎಂ ಆರ್ ಓ ಅಂದರೆ ಗೊತ್ತಲ್ಲ, ಮಂಡಲ್ ರೆವಿನ್ಯೂ ಆಫೀಸರ್. ಅದು ಎಲ್ರಿಗೂ, ಆದರೆ ನಿನಗೆ ಮಾತ್ರ ಮೆಂಟಲ್ ರೌಡಿ ಆಫೀಸರ್. ನಿಮ್ಮ ಸ್ವಂತ ಊರಲ್ಲೇ ಪೋಸ್ಟಿಂಗ್ ಕೇಳ್ತಿದ್ದೀರಾ? ನಾನು ಯಾಕೆ ಸಹಾಯ ಮಾಡ್ಬೇಕಿದ್ದಕ್ಕೆ? ನಮ್ಮ ಊರನ್ನ ಬದಲಾಯಿಸೋಕೆ ಸರ್. ಭೂಮಿ ಮೇಲೆ ಅತಿಯಾಸೆಯಿಂದ ಬದುಕೋದನ್ನ ಮರ್ತೋಗಿದ್ದಾರೆ ಸರ್. ಅವ್ರಿಗೆ ದಾರಿ ತೋರಿಸ್ಬೇಕು. ನೀನು ಆ ಕೆಲಸ ಮಾಡ್ತೀಯಲ್ವ ಅಂತ ನನಗೆ ಗೊತ್ತಿಲ್ಲ, ಆದರೆ ಒಂದು ಒಳ್ಳೆ ಕೆಲಸನ ತಡಿಬಾರ್ದು ಅಂತ ಸೈನ್ ಆಗ್ತಿದ್ದೀನಿ. ಆಲ್ ದ ಬೆಸ್ಟ್. ಆ
ಜಗದಿ, ಸರ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ನೀವೆಲ್ಲ ಸ್ವಲ್ಪ ಸಿಮಾಚಲ ಅವರೇ ನಿಂತ್ಕೊಳ್ಳಿ. ಏನ್ ಪರ್ಸನಲ್? ಸ್ವಲ್ಪ ದೂರ. ಡಿ ಟಿ ಶ್ರೀನಿವಾಸ್ ಸರ್. ರೆಕಾರ್ಡ್ ಅಸಿಸ್ಟೆಂಟ್ ರಮಣ. ಸರ್ವೈವರ್ ಡೇವಿಡ್ ರಾಜು ಸರ್. ಜೂನಿಯರ್ ಅಸಿಸ್ಟೆಂಟ್ ಯೇಸು ಬಾಬು. ಆರ್ ಐ ಸುಧಾರಾಣಿ. ವಿಆರ್ಒ ಗುಮ್ಮಡಿ ವರಲಕ್ಷ್ಮಿ. ಸೀಮಾಚಲ ಮಿಕ್ಕಿರೋ ವಿಆರ್ಒ ಸೆಲ್ಲೆ ಅವ್ರ ಆಫೀಸಿಗೆ ಬರಲ್ಲ ಸರ್. ಬರಬೇಕು, ಇನ್ನೊಂದು ಗಂಟೆ ಇಲ್ಲಿರ್ಬೇಕು. ಆಚೆ ವೇಟ್ ಮಾಡ್ತಿರೋ ಯಾರು ನನ್ನ ನೋಡದೆ ವಾಪಸ್ ಹೋಗ್ಬಾರ್ದು. ಎಲ್ಲರೂ ಸಮಸ್ಯೆನ ಒಂದೇ ದಿನ ಕೇಳೋದಂದ್ರೆ ನಿಮ್ ಕೈಲಾಗಲ್ಲ ಸರ್. ಅದೇ ನಿಮಗ್ ಕಷ್ಟ ಆಗುತ್ತಂತ ಹಾಕೋವರ್ಗು. ಆಚೆ ಬಿಸಿಲು ಜಾಸ್ತಿ ಇದೆ, ಎಲ್ರಿಗೂ ಚೇರ್ ಕೊಟ್ಟು ಕೂಲ್ ಡ್ರಿಂಕ್ಸ್ ಕೊಡಿ. ಎಲ್ರು ಚೆನ್ನಾಗಿ ನೋಡ್ಕೊಳ್ಳಿ. ಎಂಆರ್ವ ಕರೆಯವರೆಗೂ ಎಲ್ರು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂರೋ ಕೇಳಿ ಸರ್. ಮೊದಲು ಯಾರನ್ನ ಕಳಿಸ್ಬೇಕು? ಮೊದಲು ಬಂದವ್ರನ್ನ ಕಳಿಸಿ. ಸರಿ ಸರ್. ವೆಂಕಟರಾವ್ ಸರ್ ಕರಿತಿದ್ದಾರೋ? ಸರ್, ನನ್ನ ಹೆಸರು ಕಂಕರ್ಲಾವ್ ವೆಂಕಟರಾವ್ ಅಂತ. ಒಟ್ಟು ನಾವು 4 ಜನ ಅಣ್ತಂದ್ರು. ನಮ್ಮ ಅಮ್ಮನ ಹೆಸರಲ್ಲಿರೋ 1/2 ಎಕರೆ ತೋಟಕ್ಕಾಗಿ ನಮ್ಮ ಅಣ್ಣ ತಮ್ಮ ಎಲ್ಲ ಜಗಳ ಆಡ್ತಿದ್ವಿ. ಅವ್ರ ರೆಕಾರ್ಡ್ಸ್ ಎಲ್ಲ ಈ ಫೈಲಲ್ಲಿ ಇದೆ. ನಿಮ್ ಸರ್ ಕೊಡು. ನನಗೂ ಏನು ಮಾಡಕ್ ಬಿಡ್ತಾ ಇಲ್ಲ. ಇಲ್ಲ ಅಂದ್ರೆ ಏನೇನೋ ಮಾತಾಡಿ ಎಲ್ಲಾರ ಮುಂದೆ ನಗೋದಕ್ಕೆ ಕಾರಣ ಆಗ್ತಾರೆ. ಸಂಸಾರ ನಡೆಸೋಕ್ ತುಂಬಾ ಕಷ್ಟ ಆಗ್ತಿದೆ ಸರ್ ನನಗೆ. ಬರೀ ಆಫೀಸ್ ತಿರುಗೋದೇ ಆಗೋಗಿದೆ ಸರ್. ಯಾರು ಇದ್ರ ಬಗ್ಗೆ? ಅವ್ರ ಜಮೀನ್ ರೆಕಾರ್ಡ್ ಈ ಫೈಲಲ್ಲಿ ಇದೆ ಸರ್. ಸರ್ವೆ ನಂಬರ್ 120 ಬಾರಿ ನಿಮ್ಮ ಅಪ್ಪನ ಹೆಸರಿಗೆ 8 ಎಕರೆ ಬಾಳೆ ತೋಟ ಇದೆ. 2 ಎಕರೆ ತರ ನಿಮ್ 4 ಜನ ಅಣ್ತಂದಿರ್ಗೂ ಸಮಾನವಾಗಿ ಅಂಚೆ ಅವ್ರು ಸತ್ತು ಹೋದ್ರು. ಹೋಗೋಕ್ಕೂ ಮುಂಚೆ ನೀವು ಅವ್ರನ್ನ ಸರಿಯಾಗಿ ನೋಡ್ಕೋತಿರಲ್ವ ಅಂತ ಹೇಳಿ ಸರ್ವೆ ನಂಬರ್ 170 ಬರ್ಬಿನಲ್ಲಿ 1/2 ಎಕರೆ ಅವ್ರ ಹೆಸರು ಬರೆದ್ರು. ಅವ್ರು ಹೋದ್ಮೇಲೆ 1/2 ಎಕರೆ ನಂದು ನಂದು ಅಂತ ನೀವು ಕಚ್ಚಾಡ್ತಾ ಇದ್ದೀರಾ. ಆ ಜಗಳದಲ್ಲಿ 2ನೇ ಕೈ ಹೋಯ್ತು, 3ನೇ ಸತ್ತು ಹೋದ, 1ನೇ ಜೈಲಿಗೆ ಹೋಗಿ ಈ ನಡುವೆ ವಾಪಸ್ ಬಂದಿದ್ದಾನೆ. ಮತ್ತೆ ಜಗಳ ಶುರು. ಏನ್ ಸಿಂಹಾಚಲಂ, ರೆಕಾರ್ಡ್ ಕರೆಕ್ಟ್ ಆಗಿದ್ಯಾ? ಎಲ್ಲಾನು ಕರೆಕ್ಟ್ ಆಗಿದೆ ಸರ್. ಮುಂದಿನ ಭಾನುವಾರ ನೀನೆಲ್ಲ ಅಣ್ತಂದಿರ ನಮ್ಮ ಮನೆಗೆ ಊಟಕ್ಕೆ ಕರೆ. ಎಂಆರ್ವ ಕೂಡ ಬರ್ತಾರೆ ಅಂತ ಹೇಳು. ತಿಂತಾನೆ ಮುಗ್ಸೋಣ. ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ವಲ್ಲ ಸರ್, ಅವ್ರು ಒಪ್ಕೊಂತಾರ? ಒಂದು ತೂಟ ಅಷ್ಟೆ. ಆಯ್ತು ಸರ್. ನೆಕ್ಸ್ಟ್. ಯಾವುದೇ ಕಾರಣಕ್ಕೂ ಎನ್ ಒ ಸಿ ಮೇಲೆ ಹೊಸ ಎಂಆರ್ಒ ಸೈನ್ ಬೇಕೇ ಬೇಕು. ಆದ್ರೆ ನಿನ್ ತಮ್ಮ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋನಲ್ಲ. ನೀನೇ ಏನೋ ಮಾಡಿ ಆ ಎನ್ ಒ ಸಿ. ವೀರೇಂದ್ರ, ಅವನು ಊರಿಗೆ ಎಂಆರ್ಒ, ನನಗಲ್ಲ. ಚಿಕ್ಕವನವನು. ನಾನು ಕೆಲಸ ಮುಗಿಸ್ತೀನಿ. ನಿನ್ ಮಾವ ಎಂಆರ್ಒ ಆದ್ನಂತೆ. ಏನೂ ಗೊತ್ತಿಲ್ಲದಿರೋರ್ ತರ ನಾಡ್ಕಾಡ್ತಿದ್ಯಾ? ಲಂಚ ಕೊಟ್ಟು ಈ ಊರಲ್ಲೇ ಪೋಸ್ಟಿಂಗ್ ತಗೊಂಡಿದ್ದಾನಂದ್ರೆ ಇನ್ನು ನಿನ್ನ ಪ್ರೀತಿಸ್ತಾ ಇದ್ದಾನೆ ಅನ್ಸತ್ತೆ. ಏನ್ ಮಾತಾಡ್ತಾ ಇದ್ದೀರಾ? ಬೋಸ್ ಅವ್ರ, ಮೊದ್ಲು ಬಂದವ್ರನ್ನ ಬಿಡು ಅಂತ ಹೇಳಿದಾರೆ ನಮ್ ಸಾರ್. ಅವ್ ನಮ್ ತಮ್ಮ. ಆದ್ರೆ ಅವ್ರು ನಮ್ ಎಂಆರ್ಒ ಸಾರ್. ಅಲ್ಲಿ ಕೂತ್ಕೊಳ್ಳಿ, ನಾನು ನಿಮ್ನ ಕರಿತೀನಿ. ವನಪಾರ್ತಿ ರಾಮಚಂದ್ರಯ್ಯ. ಸರ್, ರಿಜಿಸ್ಟ್ರೇಷನ್ ಆಗಿದೆ, ನಮ್ಗಿನ್ನು ಪಾಸ್ಬುಕ್ ಬಂದಿಲ್ಲ. ನಾನು ನೋಡ್ಕೊಂತೀನಿ, ಪರವಾಗಿಲ್ಲ, ಬರ್ತೀನಿ. ಸಮೀರ್ ರೆಡ್ಡಿ, ರಾಮುಲಮ್ಮ. ಮತ್ತೆ ಈ ತರ ತಪ್ಪಾಗಲ್ಲ, ಧೈರ್ಯವಾಗಿ ಮನೆಗೆ ಹೋಗಿ ನಾನಿದ್ದೀನಿ. ಹೊಸವ್ರೆ, ಎಂಆರ್ಒ ನಿಮ್ಮನ್ನ ಕರೀತಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಹತ್ರ ಗಂಟೆ ಗಟ್ಟಲೆ ನಿನಗೋಸ್ಕರ ಕಾಯ್ತಾ ಇದ್ದೆ ಕಣ, ಈಗ ಅದೇ ಜ್ಞಾಪಕ ಆಯ್ತು. ಈ ಊರಿನ ಸಮಸ್ಯೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ ಅಲ್ವಲ್ಲ, ಸಡನ್ ಆಗಿ ಏನು ಎಂಆರ್ಒ ಆಗ್ಬಿಟ್ಟಿದ್ಯಾ? ಊರಿಗೊಂದು ಪ್ರಾಜೆಕ್ಟ್ ತಂದಿದ್ದೀನಿ ಕಣ, ನೀನು ಎನ್ಒ ಸಿ ಮೇಲೆ ಒಂದು ಸೈನ್ ಹಾಕ್ಬಿಟ್ರೆ. ಅಪ್ಪ ರೈತರು ಕೊಟ್ಟಿರೋ ಜಮೀನ್ ಅದು. ಅಪ್ಪ ಕೊಟ್ಟರು ಅಂದ್ರೆ ನೀನು ನಾನು ನಮ್ಮ ಮನೇಲಿ ಎಲ್ಲರೂ ಕೊಟ್ಟ ಹಾಗೇನೆ.
ಹತ್ತು ವರ್ಷದಿಂದ ಎಲ್ಲರೂ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಅಲ್ಲೇನು ಪ್ರಾಜೆಕ್ಟು? ಒಂದು ವೇಳೆ ಬಂದರೂ ಕೂಡ ರೈತರಿಗೆ ಹೆಲ್ಪ್ ಆಗಬೇಕು, ಅದೇ ಅವನಿಗೂ ಅಲ್ಲ. ಮತ್ತೆ ಕುಟುಂಬಕ್ಕೆ ಮೋಸ ಮಾಡಿ ಎಲ್ಲ ಆಸ್ತಿನೂ ನೀನೇ ಅನುಭವಿಸ್ಬೇಕು ಅಂತ ಅನ್ಕೊಳ್ಳೋದು ಸಕ್ಸೇಷನ್ ಆಗ ಪ್ರಕಾರ ದೊಡ್ಡ ಕ್ರೈಮ್ ಅದು. ನಿನಗಾಗಲೇ ಹೇಳಿದ್ದೀನಿ ಅಲ್ವೇನೋ, ಅರ್ಜುನ ಅಮ್ಮನ ಮಕ್ಕಳಿಗೆ ಒಂದಿಷ್ಟು ಜಾಗನೂ ಕೊಡಲ್ಲ ಅಂತ. ನಮ್ಮ ಜಮೀನ್ ಮೇಲೆ ಅವರ ಯಾರದೋ ಅಧಿಕಾರ ಇರಬಾರ್ದು ಅಂತ ಕೋರ್ಟಿಂದ ಸ್ಟೇ ಆರ್ಡರ್ ತಂದಿದ್ದೀನಿ. ಅದು ತಪ್ಪು ಅಂತ ಪ್ರೂವ್ ಆಗೋದಕ್ಕೆ 10 ವರ್ಷ ಆಗುತ್ತೆ. ಎಮ್ಮರುವಾಗಿ ನೀನು ಏನು ಮಾಡೋಕ್ಕಾಗಲ್ಲ. ಇನ್ನು ರೈತರು ಜಮೀನು ವಿಷಯನ ವೀರೇಂದ್ರ ನೋಡ್ಕೋತಾನೆ. ಏಯ್ ತಮ್ಮ, ನೀನು ನಾನು ಹಾಕಿದ ಗೆರೆಯವರೆಗೂ ಓಕೆ, ದಾಡ್ತೀನಿ ಅಂದ್ರೆ ನಿನ್ನ ಪ್ರಾಣಕ್ಕೆ ನಾನು ಗ್ಯಾರಂಟಿ ಅಲ್ಲ. ಅರ್ಥ ಮಾಡ್ಕೋ, ಆ ವೀರೇಂದ್ರಂಗೂ ಅರ್ಥ ಆಗೋ ತರ ಹೇಳು. ಸಾಯಿಸೋಕೆ ಆಚೆಯಿಂದ ಬಂದಿರೋ ಹಳೆಯ ಮರವು ಅಲ್ಲ ನಾನು, ಲೋಕಲ್. ಚಿಕ್ಕವನಿದ್ದಾಗ ಒಂದ್ ಮಾತು ಹೇಳಿದೆ ನೆನ್ಪಿದ್ಯಾ? ನಿನ್ ಟೀಮ್ ಸೋತ್ರೆ ನೀನ್ ಸೋತಾಗೆ ಅಂತ. ಇವಾಗ ನಾನ್ ಹೇಳ್ತೀನಿ, ನನ್ನ ಕುಟುಂಬ ಸೋತ್ರೆ ನಾನ್ ಸೋತಾಗೆ, ಸೋಲಕ್ ಬಿಡಲ್ಲ. ಏನ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳ್ದೆ? ಏನ್ ಪರ್ಸನಲ್, ಸ್ವಲ್ಪ ದೂರ ದೂರ ಅದಲ್ಲ, ಅದು ಆಫೀಸು. ಆಫೀಸ್ ಆದ್ರೆ ನಿನ್ ಮೇಲ್ ಹತ್ತಿ ಕಚ್ಚದ್ನ ಎಲ್ಲಾರ ಮುಂದೆ? ಎಲ್ರ ಮುಂದೆ ಆಗಿತ್ತು, ಯಾರು ಇಲ್ದಾಗ ಹೀಗಿರೋದೆ ಚೆನ್ನಾಗಿರತ್ತೆ. ನೀನ್ ಎಮ್ಮಾರು ಆಗ್ತಿರೋ ವಿಷಯ ನನ್ನ ಹತ್ರ ಯಾಕೆ ಮುಚ್ಚಿಟ್ಟೆ? ಮುಚ್ಚಿಡೋಂಥದ್ದೇನಿಲ್ಲ ಗುಮ್ಮ, ಇದೆಂತ ದೊಡ್ಡ ಜವಾಬ್ದಾರಿ ಗೊತ್ತಾ? ನನ್ನ ಪ್ರಯತ್ನದಲ್ಲಿ ಇನ್ಯಾರು ನನ್ನ ಜೊತೆ ಇರ್ತಾರೆ ಹೇಳು. ಜೊತೆ ಅಂದ್ರೆ ಎಲ್ಲಿವರೆಗೂ? ಒಂದು ಟೈಮ್ ಫ್ರೇಮ್ ಇರ್ಬೇಕಲ್ಲ. ಲೈಫ್ ಜಗದೀಶಣ, ಬೇಗ ಬನ್ನಿ. ಜಗದಿ, ಚೆನ್ನಾಗಿದ್ಯಾ? ಏ ಜಗದಿ, ಹೇಗಿದೆಯೋ? ನಿಮ್ಮ ಅಕ್ಕ ನಿನ್ ಸಲುವಾಗಿ ದೋಸೆ ಮೀನು ತಂದಿದ್ದಾಳೆ. ಏನು ಫಿಶ್ ಕರಿನಾ? ನಿನಗಲ್ವೋ, ನನ್ನ ತಮ್ಮಂಗೆ. ಏನು ಅಷ್ಟೊಂದು ಲವ್? ಏನೋ ಜಗದಿ, ನಿನ್ಗೆ ಯಾರೂ ಇಲ್ಲ ಅನ್ನೋ ಥರ ಇಲ್ಲಿದೆಯಲ್ಲ. ನಡಿ, ನಮ್ಮನೆಗೆ ಹೋಗೋಣ. ಬಂದ್ಬಿಡು ಬಂದ್ಬಿಡು. ಎಲ್ಲ ಜೊತೆಲಿದ್ರೆ ಮನೆ ಅಂತಾರೆ. ಇಲ್ಲಿ ಯಾರಿದಾರೋ ದನ ಕರು ಬಿಟ್ರೆ. ಅಪ್ಪ ಇರ್ಲಿ ಬಿಡು, ನೀನ್ ಎಮ್ಮಾರು ಆಗ್ಬಿಟ್ಟೆ, ನಮ್ಮ ಆಸ್ತಿ ನಮಗ್ ಸಿಕ್ಕ ಹಾಗೆ ತಾನೆ. ಅದೇಗೆ, ಬೋಸಣ್ಣ ಆಸ್ತಿ ಎಲ್ಲ ನಂದೇ ಅಂತ ಜಮೀನಿಗೆ ನಾವ್ ಯಾರೋ ಕಾಲಿಡಬಾರ್ದು ಅಂತ ಕೋರ್ಟಿಂದ ಸ್ಟೇ ಆರ್ಡರ್ ತಂದಿದ್ದಾನೆ. ನಾವು ಬೋಸ್ ಮೇಲೆ ಕೇಸ್ ಹಾಕೋಣ, ಸೋತ್ ಬಿಡ್ತೀವಿ. ನೀನು ಕುಮಾರಕ್ಕ ರಾಮಕ್ಕ ಎಲ್ರು ಜೊತೆಲ್ ಕೇಸ್ ಹಾಕಿದ್ರೆ ಗೆಲ್ಬಹುದು. ಅದೇಗಾಗತ್ತೆ, ಹೇಗಾಗತ್ತೆ? ಆ ದೇವಣ್ಣ ಅವತ್ತು ಎಷ್ಟು ಅವಮಾನ ಮಾಡ್ದ ನೆನ್ಪಿಲ್ವಾ ನಿನ್ಗೆ? ಆತ್ಮಾಭಿಮಾನ ನಮಗೂ ಇರುತ್ತೆ. ಆಸ್ತಿನೇ ಹೋದ್ಮೇಲೆ ಆತ್ಮಾಭಿಮಾನ ಇಟ್ಕೊಂಡು ಏನ್ ಮಾಡೋದು ಹೇಳಿ? ಇಲ್ನೋಡು ಗಂಗಾ, ನೀನ್ ಅವ್ರ ಹತ್ರ ಮಾತಾಡಿದ್ರೆ ನಾನ್ ಸತ್ತ ಹಾಗೇನೆ. ಅಷ್ಟೊಂದು ಕೊಡಿದ್ರು ನಿಮ್ ಬಾವಂಗ ಏನೂ ಆಗ್ಲಿಲ್ಲ, ಅವ್ರ ಮಾತಿಗೆ ನೀನ್ ತಲೆ ಕೊಡ್ಬೇಡ. ಲೋ, ನಾನ್ ಏನ್ ಮಾಡ್ಬೇಕು ಇವಾಗ ಹೇಳು. ಒಂದ್ ತಾಸ್ ನಿಲ್ಲೋ ಹಾಗೆ ಮಾಡಿದ್ನಂತೆ ಬಾಸ್. ನಾ ನಿನ್ ತಮ್ಮ ಎಂ ಆರ್ ಆಫೀಸ್ ಹೊರಗಡೆ. ಅವನು ಕಾರಣ ಇಲ್ಲದೆ ಏನು ಮಾಡಲ್ಲ ರೀ. ಅಕ್ಕ ಬಾಜಟ್ಟಿ. ಜಗದಿ, ಚೆನ್ನಾಗಿದ್ದೀನೋ? ಚೆನ್ನಾಗಿದ್ದೀನಕ್ಕ. ಲೇ ಸಾಯಿ, ಡಲ್ಲಾಗೆ ಕಾಣಿಸ್ತಿದ್ದೀನಲ್ವಾ, ಬೇಕಾ ಟೈಮಲ್ಲಿ ಅಳು ಬರೋದೇ ಇಲ್ಲ ಅನ್ನತ್ತೆ. ಆಸ್ತಿ ಹೋಯ್ತು ಅನ್ಕೊಳ್ಳಿ, ಆಗಾದ್ರೂ ಅಳು ಬರುತ್ತೆ. ಒಳಗಡೆ ಏನ್ ಮಾತಾಡ್ಕೊಳ್ತಿದಾರೋ? ಅವ್ರು ಕರೀದೆ ಹೋಗಲ್ಲ ಅಂದ್ರಿ? ಗಂಗಾ ಕಾಚೆ ಇದ್ದಾಳೆ, ದೇವು ಬಾಬಾ ಕರೆಯೋರ್ಗೂ ಬರಲ್ವಂತೆ. ಬಾವಾ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಅಕ್ಕ
ಮಾತಾಡೆ. ಯಾಕೆ ಹಾಗೆ ಬೇರೆ ಮಾಡಿ ಮಾತಾಡ್ದೆ? ಇನ್ಯಾವತ್ತೂ ಅದನ್ನ ಮಾತಾಡಬಾರ್ದು. ಗಂಗಕ್ಕನ ಆಕ್ಟಿಂಗ್ ನೋಡೋ ಸೂಪರ್ ಆಗಿದೆ ಅಲ್ವಾ? ಅದ ಆಕ್ಟಿಂಗ್ ಅಲ್ವೋ ಬಾವಾ? ನಾವ್ಯಾರು ನಮ್ಮ ಹೊಲಕ್ಕೆ ಕಾಲಿಡಬಾರ್ದು ಅಂತ ಬೋಸ್ ಕೋರ್ಟ್ಗೆ ಹೋಗಿದ್ದಾನಂತೆ. ನಾವು ಅವನ ಮೇಲೆ ಕೇಸ್ ಹಾಕೋಣ. ಜಗದಿ ಎಲ್ಲ ನೋಡ್ಕೊಳ್ತಾನಂತೆ. ಕೋರ್ಟ್ ಕೇಸ? ಅಮ್ಮನಿಗೆ ಗೊತ್ತಾದ್ರೆ ತೊಂದರೆ ಆಗಲ್ವಾ? ಜಗದಿ ಅಮ್ಮ ಯಾವಾಗ ಬಂದ್ಯಪ್ಪ? ಇವಾಗಮ್ಮ. ಗಂಗಕ್ಕ ಆಸ್ತಿ ಹೋದ್ರೂ ಪರವಾಗಿಲ್ಲ, ನಾವೆಲ್ಲರೂ ಜೊತೆಗಿದ್ರೆ ಸಾಕು ಅಂತಿದ್ದಾಳೆ ಗಂಗಕ್ಕ. ಹೌದಮ್ಮ, ಹೊಸ ಎಂ ಆರ್ ಓ ಒಳ್ಳೆಯವರು ಅಂತ ದೇವಸ್ಥಾನದಲ್ಲಿ ಮಾತಾಡ್ತಾ ಇದ್ರು. ನಿನ್ ತಂದೆ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು. ಎಲ್ಲರೂ ಸೇರಿ ನನ್ನ ವಿರುದ್ಧ ಕೋರ್ಟ್ಗೆ ಹೋಗ್ತಾರಂತೆ. ನಮ್ಮ ಜಗದೀಶ ಹೆಂಗಸರನ್ನ ಹಿಂದೆ ಹಾಕೊಂಡು ಏನ್ ಮಾಡ್ತಾನೋ, ಸುತ್ತಿಸ್ತೀನಿ. ಚಪ್ಲಿ ಸೌದ್ ಹೋಗೋವರೆಗೂ ಸುತ್ತಿಸ್ತೀನಿ. ಏನಾಗಲ್ಲ ಬೋಸು, ನೀನೇ ಗೆಲ್ತೀಯ. ಆದರೆ ನಾಳೆ ರೈತರು ಹೊಲಕ್ಕೆ ಇಳಿದ್ರೆ ಮಾತ್ರ ಮೀಡಿಯಾದಲ್ಲಿ ಇಶ್ಯೂ ಆಗ್ಬಿಡುತ್ತೆ. ಸೋಮರಾಜು ಪ್ರಾಜೆಕ್ಟ್ ಹಿಂದೆ ಹೋಗ್ಬಿಡುತ್ತೆ. ನಿನ್ ತಮ್ಮ ಏನು ರೈತರುಗಳ ಹತ್ರ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ದಂತೆ, ಏನ್ ಮಾಡೋಣ? ಯಾವ ನನ್ನ ಮಗನು ಜಮೀನೊಳಗೆ ಕಾಲಿಡಬಾರ್ದು. ಅಣ್ಣ ತಮ್ಮ ಆದರೂ ಸರಿ, ಹೆದರಸು ಕೇಳಿಲ್ಲ ಅಂದ್ರೆ ನಿನ್ನಿಷ್ಟ. ಊಟ ಮಾಡ್ಕೊಂಡು ಹೋಗಿ ಮಾವ. ಬೇಡ, ಇವನು ಈ ಥರ ಅಂತ ನಮಗೆ ಮುಂಚೆನೆ ಗೊತ್ತಿತ್ತಲ್ವಾ? ನಮ್ಮಪ್ಪನಿಗಿಂತ ಜಾಸ್ತಿ ನಿನ್ ಜೊತೆನೇ ಅಲ್ವಾ ಮಾವ ನಾನು ಬೆಳೆದಿದ್ದು? ಇದ್ರ ಬದಲು ನೀನೇ ನನ್ನ ಸಾಯಿಸಬಹುದಿತ್ತು. ಧೈರ್ಯ ಬಂತ ನಿಮ್ಗೆ? ಪೈರ್ನ ಬಿಸಾಕಿ ಮನೆಗೆ ಹೋಗಿ, ಇಲ್ಲ ಅಂದ್ರೆ ಒಬ್ಬೊಬ್ಬರನ್ನು ಸಾಯಿಸ್ಬಿಡ್ತೇವೆ. ಯಾಕ್ರಯ್ಯ ಹಾಗ್ ನೋಡ್ತಿದ್ದೀರಾ? ಅವ್ರು ಹೆದರ್ಸಿದ್ರೆ ನಾವ್ ಹೆದರ್ಬಿಡ್ಬೇಕಾ? ನಾನು ಹೋಗ್ತಿದ್ದೀನಿ, ಎತ್ಕೋ ಇವಳನ್ನ. ನೀನ್ ಹೋದ್ರೆ ಸಾಯಿಸಿದ್ರೆ ಸಾಯಿಸ್ಲಿ ಬಿಡಿ, ಈ ತರ ಬದುಕ್ ಬದುಕೋದ್ಕಿಂತ ಸಾಯೋದೇ ಮೇಲು. ಮೈ ಬಿಸಿ ಆಗಿದ್ರೆ ಹೋಗಿ ವೀರೇಂದ್ರಣ್ಣನ ಜೊತೆ ಮಲಗೋ. ನಿನ್ ಪೌರುಷನ್ ಅಲ್ಲಿ ಹೋಗಿ ತೋರಿಸು. ಇಲ್ಲ ಅಲ್ಲ ಚಿಕ್ಕವನಿಂದ ನಿಮ್ಮನ್ನ ನೋಡ್ತಾ ಇದ್ದೀನಿ. ನಿಮ್ಮ ಕಣ್ಣಲ್ಲಿ ಕೋಪ ನೋಡಿದ್ದೀನಿ, ನಿಮ್ಮೆಲ್ಲರೂ ಕಷ್ಟ ನೋಡಿದ್ದೀನಿ, ನಿಮ್ಮ ಮಾತಲ್ಲಿ ಧೈರ್ಯನೂ ನೋಡಿದ್ದೀನಿ. ಇದೇನು ಹೊಸದಾಗಿ ಹೆದರಿಕೆ? ಏನ್ರು ಇಳಿತೀರಾ? ಮೊದಲು ಇಳಿಯೋ ಮುಖ ಮಾತ್ರ ಚೆನ್ನಾಗಿ ಗ್ಯಾಪ್ ಕಟ್ಕೊಳ್ತೀನಿ. ಎಂ ಆರ್ ಓ ಮಾತು ಕೊಡ್ತಾನೆ ಆಗುತ್ತಾ ಇಲ್ವ ಅನ್ಕೋತೀರೇನೋ? ಭೂದೇವಿಪುರದ ಮಗ ನಾಯ್ಡು ಅವ್ರ ಮಗ ಜಗದೀಶ್ ಹೇಳ್ತಿದ್ದೀನಿ. ಶುರು ಮಾಡಿ. ಚಿಕ್ಕ ಹನಿಯೇ ಹೊನ್ನೀನ ಹನಿಯೇ ಮಳೆರಾಯ ಭುವಿಗೇನೆ ಇಳಿಬೇಕು ಬೇಗ. ಎಂಟೆಂಟು ದಿಕ್ಕಲ್ಲು ಬಿತ್ತಿದ್ದ ಕಾಳು ಭೂಮಿಯ ಸೇರಲು ಬರಬೇಕು ನೀನು. ಕಾಣ್ತೈತೆ ಹುಟ್ಟೋ
ಶ್ರೀಕೃಷ್ಣ ಕೈಗಿತ್ತ ಮಾಯೆಯ ಕಂತೆ, ಎದೆ ಎತ್ತಿ ನಿಲುವಾಗ ಪೈರಿನ ಸಂತೆ, ಕಷ್ಟಕ್ಕೆಲ್ಲ ಫಲವಂತೆ. ಕೈಯೋಯ್ತು ನಿಮ್ಮ ಅಣ್ಣನ ಕಾಲು, ನಾಳೆ ನಿನಗೇನು ಮಾಡ್ತಾನೋ ಗೊತ್ತಿಲ್ಲ. ಇದು ಬೇಕಾ ನಿನಗೆ? ಇದೇ ನಿಮ್ಮಿಬ್ರಿಗೂ ಲೈಫ್ ಲೈನ್. ಇದು ಬದುಕಿದ್ರೆ ಮಾತ್ರ ನೀವಿಬ್ರು ಬದುಕೋದು. ಮೊದಲು ಅವನನ್ನು ಸಾಯಿಸಿ ಆಮೇಲೆ ಇವಳು ಕಥೆ ನೋಡು. ಡೇವಿಡ್ ಅವರೇ ಸರ್, ರಿಸರ್ವೆ ಮಾಡಿ ರೈತರಿಗೆ ತೊಂದರೆ ಆಗದಿರೋ ತರ ಬಾರ್ಡರ್ ಹಾಕಿ. ಸರಿ ಸರ್. 10 ದಿನದಲ್ಲಿ ಪಾಸ್ಬುಕ್ ಅವ್ರ ಹತ್ರ ಇರಬೇಕು. ಪಾಸ್ಬುಕ್ ಬೆಂಗಳೂರಿಂದ ಬರಬೇಕು ಸರ್. ಈಗ ಅಪ್ಲೈ ಮಾಡಿದ್ರೆ ಮಿನಿಮಮ್ 1 ತಿಂಗಳಾದ್ರೂ ಬೇಕಾಗತ್ತೆ ಸರ್. ಬೆಂಗಳೂರಿಗೆ 1 ತಿಂಗಳು, ಸರ್ವೆಗೆ 1 ತಿಂಗಳು, ವಿಆರ್ವಾಗ 1 ತಿಂಗಳು, ಎಂಆರ್ವಾಗ 1 ತಿಂಗಳು, ಆಸ್ಟ್ರಲ್ 1 ವರ್ಷ. ನಮ್ಮ ಆಫೀಸಿಂದ ಪಾಸ್ಬುಕ್ ರೈತರಿಗೆ ಸೇರೋ ಅಷ್ಟರಲ್ಲಿ 1 ಜನರೇಷನ್ನೇ ಮುಗ್ದೋಗಿರುತ್ತೆ. ಮತ್ತೆ ಪೋಸ್ಟ್ ಎಲ್ಲ ಯಾಕೆ? ನೀವೇ ಡೈರೆಕ್ಟಾಗಿ ಅಪ್ಲೈ ಮಾಡಿ, ಸಂಜೆ ಬೆಂಗಳೂರಿಗೆ ಹೊರಡಿ. ಓಕೆ ಸರ್. ನಿನ್ನ ಹತ್ರ ಮಾತಾಡ್ಬೇಕು. ಪರ್ಸನಲ್ ಹೇಳು. ನನ್ನ ಹೆಸರು ಗಾಳಿ ಸೋಮರಾಜು.
ಒಂದು ಪ್ರಾಜೆಕ್ಟ್ ಬಗ್ಗೆ ನಿನ್ನ ಹತ್ರ ಮಾತಾಡಕ್ ಬಂದಿದ್ದೀನಿ. ನಿಮ್ಮ ಅಣ್ಣ ಕೇಳಿದ ಎನ್ ಓ ಸಿನ ಕೊಡಲ್ಲ ಅಂದಂತ. ನೀನ್ ಕೇಳಿದ್ರು ಕೊಡಲ್ಲ. ಪೋಗೂರು ಟಕ್ ಜಗದೀಶ್ ಅಂತ ಕರೀತಾರಲ್ವಾ ನಿನ್ನ, ನನ್ನ ಪಿ ಎನ್ನು ಟಕ್ ಮಾಡ್ತಾನೆ. ನೀನೇನ್ ದೊಡ್ಡ ಇದನ್ನ ನನ್ನ ವಯಸ್ಸಾವಾಗ 8 ವರ್ಷ ಸೋಮರಾಜ್ ಅವರೇ. ಮಳೆಯಲ್ಲಿ ನಿಂತ್ಕೊಂಡು ಸ್ಕೂಲಿಂದ ಮನೆಗೆ ಹೋಗ್ತಾ ಇದ್ದೆ. ವೈಟ್ ಕಲರ್ ಅಂಬಾಸಡರ್ ಕಾರ್ ಬಂದು ನನ್ನ ಪಕ್ಕನೇ ನಿಲ್ತು. ಒಳಗಡೆ ಒಬ್ರು ದೊಡ್ಡ ಮನುಷ್ಯ ಟಕ್ ಮಾಡಿಕೊಂಡು ನೀಟಾಗಿ ಕೂತ್ಕೊಂಡಿದ್ರು. ಮನೆಯವ್ರಿಗೂ ಬಿಡ್ತೀನಿ ಕಾರ್ ಹತ್ತು ಅಂತ ಕಾರ್ ಹತ್ತಿಸ್ಕೊಂಡ್ರು. ನಾನು ಕಾರ್ ಇಳಿಯೋದಕ್ಕೂ ಮುಂಚೆ ಆ ದೊಡ್ಡ ಮನುಷ್ಯ ತುಂಬ ಜನರನ್ನ ಪೋಷಣೆ ಮಾಡಿದ್ರು. ಕೆಲವ್ರಿಗೆ ದುಡ್ಡು ಕೊಟ್ರು, ಕೆಲವ್ರಿಗೆ ಧೈರ್ಯ ಹೇಳಿದ್ರು, ಕೆಲವ್ರಿಗೆ ವಾರ್ನಿಂಗ್ ಕೊಟ್ರು. ಪ್ರತಿಯೊಬ್ಬರು ಅವ್ರಿಗೆ ಕೈ ಮುಗ್ದವ್ರೆ. ಮನೆಗೆ ಹೋಗಿದ್ದೆ, ನಮ್ಮ ಅಪ್ಪನ ಕೇಳಿದೆ, ಅಷ್ಟೊಂದು ಜನ ಕೈ ಮುಗಿತಾ ಇದಾರೆ ಯಾರಪ್ಪ ಅವರು ಅಂತ. ಗೌರ್ಮೆಂಟ್ ಆಫೀಸರ್ ಕಣು, ತುಂಬ ಒಳ್ಳೆಯವರಂತೆ ಅಂತ ಹೇಳಿದ್ರು ನಮ್ಮಪ್ಪ. ಅವತ್ತೇ ಫಿಕ್ಸ್ ಆಗೋದೆ, ಅವ್ರ ಥರನೇ ಟಕ್ ಮಾಡ್ಕೋಬೇಕು, ಅವ್ರ ಥರನೇ ಧೈರ್ಯ ಹೇಳಬೇಕು, ಅವ್ರ ಥರನೇ ವಾರ್ನಿಂಗ್ ಕೊಡಬೇಕು ಅಂತ. ಕೇಳಲಿಲ್ಲ ಅಂದ್ರೆ ಅವನ್ಯಾವನೇ ಆಗಿದ್ರು ಸರಿ ಮುಚ್ಚ. ಸೋಮರಾಜು ಮತ್ತೆ ಬರಕ್ ಹೋಗ್ಬೇಡ. ಗೌರ್ಮೆಂಟ್ ಪ್ರಾಪರ್ಟಿ ಕುರ್ಚಿ ಯಾರ ಅಕೌಂಟಲ್ಲಿ ಹಾಕ್ಲಿ? ನಮ್ಮ ಅಕೌಂಟ್ಗೆ ಹಾಕು ಬಾ, ಒಳ್ಳೆ ನಾನ್ ವೆಜ್ ಊಟ ಕೊಡಿಸ್ತೀನಿ. ಹೌದಾ? ನಮಸ್ತೆ ಸರ್. ಸರ್, ನಮ್ಮ ಅಣ್ಣಂದ್ರ ಜೊತೆ ಸ್ವಲ್ಪ ಹುಷಾರಾಗಿ ಮಾತಾಡಿ ಸರ್. ಎಂ ಆರ್ ಒ ಸಾಹೇಬ್ರು ಬರಬೇಕು, ಊಟ ಮಾಡ್ತಾ ಪರಿಹಾರ ಕೊಡ್ತೀನಿ ಅಂದ್ರಂತ ಆ ವೆಂಕಟರಾವ್ ಹೇಳ್ದ. ಕೂತ್ಕೊಳ್ಳಿ. ನಾನು ದೊಡ್ಡವನು, ಯೋಚನೆ ಮಾಡಿ ಚೆನ್ನಾಗಿ ನಿರ್ಧಾರ ತಗೊಳ್ಳಿ, ಇಲ್ಲ ಅಂದ್ರೆ ತಲೆ ಮಾಂಸ ಹಾಕೊಳ್ಳಿ. ಲಾಭಕ್ಕೆ ದೊಡ್ಡವ್ರು ಯಾರು ಚಿಕ್ಕವ್ರು ಯಾರು? ತೀರ್ಮಾನ ಆಗೋರ್ಗೂ ಇಲ್ಲಿಂದ ಯಾರು ಹೋಗಲ್ಲ. ಆ ತೋಟಕ್ಕೋಸ್ಕರ ತಾನೇ ನನ್ನ ಗಂಡ ಸತ್ತಿದ್ದು, ನಾನು ಹೆಂಗ್ ಬಿಟ್ಬಿಡ್ತೀನಿ? ನಿಮ್ ಕರಳ್ ಕಿತ್ತು ನನ್ನ ಗಂಡ ಫೋಟೋಗೆ ಹಾರ ಹಾಕ್ತೀನಿ. ನಮ್ಮನೆ ಊಟ ಅಂದ್ರೆ ಅಷ್ಟು ಖಾರ ಇದ್ದೇ ಇರುತ್ತೆ. ನೀರು ಕುಡೀರಿ. ಈರುಳ್ಳಿ ಇದೆಯಮ್ಮ? ಈರುಳ್ಳಿ ಬೇಕಾ? ತಗೋ, ಇಲ್ಲಿದೆ. ಕೊಟ್ಟರು 8 ಎಕರೆ ಜಮೀನು, ದೊಡ್ಡವನ್ಗೆ 2 ಎಕರೆ, ಎರಡನೇವನ್ಗೆ 2 ಎಕರೆ, ಮೂರನೇವನ್ಗೂ 2 ಎಕರೆ. ನನ್ನ ಭಾಗ ಚಿಕ್ಕದ ಕಟ್ ಮಾಡಿದ್ರಿ. ಈರುಳ್ಳಿನಮ್ಮ, ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ವೆಂಕಟರಾವ್, ಇದು ನಿನ್ಗೆ 2, ಇದು ಮಿಕ್ಕಿರೋದು. ನಿಮ್ಮಪ್ಪ ನಿಮ್ಮಮ್ಮಂಗೆ ಬರ್ತಿರೋ 1/2 ಎಕರೆ ಬಂಗಾರದಂತ 8 ಎಕರೆನ ಬಿಟ್ಟು ಈ 1/2 ಎಕರೆಗೋಸ್ಕರ 6 ವರ್ಷದಿಂದ ಯಾರು ಆ ಜಾಗದಲ್ಲಿ ಬೆಳೆನೆ ಬೆಳೆಯಕ್ಕಾಗಿಲ್ಲ. ನಿನ್ ತಾಳಿ ಅಲ್ಲಮ್ಮ, ಕೋರ್ಟ್ ಖರ್ಚಿಗೆ ಮಾರ್ಬಿಟ್ವಿ. ಕೋರ್ಟ್ಗೆ ಯಾಕೆ ಖರ್ಚು ಮಾಡ್ದೆ? ನಿನ್ನ ಜನ್ಮಕ್ಕಿಷ್ಟು ನೀನೇನು ಹಲ್ಕಡಿತಿದ್ಯಾ? ನಮ್ಮ ಅಪ್ಪ ಹೇಳಿದ್ರು ಯಾವಾಗ ನೋಡ್ತೀವೋ ಆಗ ಈ ತರ ಹಲ್ಕಡಿಬೇಕು ಅಂತ.
ಓದ್ತಾ ಇದೇನಾ? ಇದೆಲ್ಲ ಮುಗಿಯೋವರೆಗೂ ಓದ್ಸಕ್ ಆಗಲ್ಲ, ನಮ್ಗ ಸಿಗ್ಲೇಬೇಕು. ನನ್ ಪ್ರಾಣ ಹೋದ್ರು ಕೊಡಲ್ಲ. ಯಾಕೆ, ಯಾಕೆ ಕೊಡಲ್ಲ? ನಿನ್ಗೆ ಗಂಡ ಮಕ್ಳು ಯಾರು ಇಲ್ಲ, ನಿನ್ಗೆ ಯಾಕೆ ಆಸ್ತಿ? ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿಮ್ಗೆ? ವ್ಯವಸಾಯ ಮಾಡಿದ್ರೆ ಕನಕ ಕುಟುಂಬ ತರ ಮಾಡ್ಬೇಕು ಅಂತ ಊರೆಲ್ಲ ಮಾತಾಡ್ತಿದ್ರು. ನೀವು ನೋಡಿದ್ರೆ ವ್ಯವಸಾಯನೂ ಮಾಡ್ತಿಲ್ಲ, ನಿಮ್ ಮಕ್ಕಳನ್ನು ಕೂಡ ಸರಿಯಾಗಿ ಓದಿಸ್ತಾ ಇಲ್ಲ. ಈ ಆರು ವರ್ಷ ನೀವೆಲ್ಲ ಸೇರ್ಕೊಂಡು ವ್ಯವಸಾಯ ಮಾಡಿದ್ರೆ ಆ 8 ಎಕರೆಯಲ್ಲಿ ಕಡಿಮೆ ಅಂದ್ರೆ 2 ಟನ್ನಷ್ಟು ಭತ್ತನ ಬೆಳಿಬೋದಾಗಿತ್ತು. ಖರ್ಚು ಗಿರ್ಚೆಲ್ಲ ಕಳೆದೋಗಿ ಒಬ್ಬೊಬ್ರಿಗೆ 8 ಲಕ್ಷ ಸಿಗ್ತಾ ಇತ್ತು. ಮಕ್ಕಳು ಭವಿಷ್ಯ ಕೂಡ ಚೆನ್ನಾಗಿರೋದು. ಅದನ್ನ ಬಿಟ್ಟು ಚಿಕ್ಕ ಮಕ್ಕಳು ಮನಸ್ಸಲ್ಲಿ ದ್ವೇಷ ತುಂಬ್ತಾ ಇದ್ದೀರಲ್ಲೋ. ಮದ್ವೆ ಆದ್ಮೇಲೆ ಆಸ್ತಿ ಮೇಲೆ ಆಸೆ ಬಿದ್ದು ಅಣ್ಣ ತಮ್ಮದಿರ ಅನ್ನೋದನ್ನೇ ಮರ್ತೋಗಿದ್ದೀರಲ್ಲೋ. ಜಗಳ ಮಾಡಿ ತಗೊಂಡ್ರೆ 1/2 ಎಕರೆ ಜಾಸ್ತಿ ಬರ್ಬೋದು. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವು ಸತ್ ಹೋದ್ರೆ ಪರವಾಗಿಲ್ಲ, ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಣ್ಣ ತಮ್ಮದಿರಿದ್ದಾರೆ ಅನ್ನೋ ಭರವಸೆ ಇದೆಯಾ? ನಿಮ್ 4 ಜನದಲ್ಲಿ ಯಾರೇ ಸೋತರು ನಿಮ್ ಕುಟುಂಬ ಸೋತಾಗೇನೆ. ಆಗ್ಲೇ ಲೇಟ್ ಆಗಿದೆ. ಆ ಮಗು ಮುಖ ನೋಡಿ ನಿರ್ಧಾರ ತಗೊಳ್ಳಿ. ಎಲ್ಲಾ ಕಾಂಟ್ರಾಕ್ಟರ್ಗೂ ವಾರ್ನಿಂಗ್ ಕೊಟ್ಟಿದ್ದಾರೆ, ನಮ್ಮ ಮಾತು ಯಾರು ಕೇಳ್ತಿಲ್ಲ. ನಾವೆಷ್ಟು ಹೇಳಿದ್ರು ಕೇಳ್ತಿಲ್ಲ ಸರ್. ಚಿಟ್ಟಮ್ಮ, ನನ್ ಗಂಡ ಸತ್ ಹೋಗಿದ್ದಾರೆ ಅಂತ ಅವರೆಲ್ಲ ಹೇಳ್ತಿದ್ದಾರೆ ಸರ್. ನನ್ ಮಗಂಗಾಗಿ ನನ್ಗಾಗಿ ಅವ್ರು ಖಂಡಿತ ಬರ್ತಾರೆ. ನನ್ಗೆ ಅವ್ರು ಮಾತು ಕೊಟ್ಟಿದ್ರು, ನಾನವನ್ನ ಕೇಳ್ತೀನಿ. ನನ್ ಗಂಡ ಸತ್ತೋದಮ್ಮ, ಸಾಯಿಸ್ಬಿಟ್ರು. ಆದ್ರೂ ನಿಂತ ಮೈನು ಬದುಕಿದ್ದಾನೆ. ಎಲ್ಲೂ ಕಾಣದ ಬಂಧ ನಿನ್ನದು, ಪ್ರೀತಿ ಕಲಿಸಿದ ಗುರು ನೀನು, ಜನ್ಮ ಜನ್ಮ ಬಾ ಚಂದವಾಗಿಸಿ ಕರುಣೆ ತುಂಬಿದ ತರುಣೀನು, ಜೀವ ಜೀವಕ್ಕೆ ದಿಕ್ಕು ತೋರುತ್ತ ಬ್ರಹ್ಮನಾಗುತ್ತ ಬದುಕಲ್ಲಿ ದಾರಿ ದೀಪವು ನೀನು ಆಗುವೆ ಅಮ್ಮ ಹೇಳುವ ಕಥೆಯಲ್ಲಿ. ನೀನು ನಾನನ್ನು ತನುವು ದೂರವಾಗಿ ಇಡಬೇಕು ನಾವೀಗ ಬಂಧು ಬಳಗವಾಗಿ. ¶¶
ಇನ್ನೇನಿದೆ ಜೀವಕ್ಕೆ ನಿನ್ನ ಹೊರತು, ನಿನ್ನ ಬಳಿ ನಿಲ್ಲುವೆ ಎಲ್ಲ ತೊಡೆದು, ನಾನಾಗುವೆ ಎಂದಿಗೂ ಪ್ರೀತಿ ಗುರುತು. ಮುಗಿಯದು ಎಂದಿಗೂ ಬಂಧ, ಬದುಕಿಗೆ ಪ್ರೇಮವೇ ಚಂದ, ನಡೆದರೆ ಮುಂದೆ ನೀನು ಜೊತೆಯಲ್ಲೇ ಕಾಯುವೆ. ಪ್ರತಿ ಮನದಿ ದೈವಾನು ಉಂಟು, ದ್ವೇಷಾನು ಉಂಟು ಸೃಷ್ಟಿಯ ಪುಟದಲ್ಲಿ. ಮರೆದು ಬಿಡು ದ್ವೇಷಾನ ನೀನು, ಹಂಚೋಣ ಇನ್ನು ಪ್ರೀತಿಯ ಜೇಡನ್ನು. ಎಲ್ಲೂ ಕಾಣದ ಬಂಧ ನಿನ್ನದು, ಪ್ರೀತಿ ಕಲಿಸಿದ ಗುರು ನೀನು. ಜನ್ಮ ಜನ್ಮವ ಚಂದವಾಗಿಸಿ ಕರುಣೆ ತುಂಬಿದ ತರುಣೀನು. ಜೀವ ಜೀವಕ್ಕೆ ದಿಕ್ಕು ತೋರುತ್ತಾ ಬ್ರಹ್ಮನಾಗುತ್ತಾ ಬದುಕಲ್ಲಿ, ದಾರಿ ದೀಪವು ನೀನು ಆಗುವೆ ಅಮ್ಮ ಹೇಳುವ ಕಥೆಯಲ್ಲಿ. ಅಜ್ಜಿ ಹೇಗಿದೆಯಾ ಕಂದ? ಚೆನ್ನಾಗಿದ್ದೀನಿ. ಅಜ್ಜಿನೂ ಬರ್ಬೇಕು, ಅಜ್ಜಿನೂ ಬರ್ಬೇಕು. ಅಜ್ಜಿ ಅಜ್ಜಿ ಏನಂದ್ರೆ ಪಾಪುಗೆ ಜ್ವರ ಜಾಸ್ತಿ ಆಗ್ತಾ ಇದೆ. ದೇವಸ್ಥಾನದಲ್ಲಿ ನಿಮ್ಮಅಮ್ಮನ್ ನೋಡಿದ್ಲಲ್ಲ, ಆವಾಗಿಂದ ಅವಳಿಗೆ ಜ್ವರ ಸ್ಟಾರ್ಟ್ ಆಗಿದೆ. ಒಂದ್ಸರಿ ನಿಮ್ಮಅಮ್ಮನ ಹತ್ರ ಕರ್ಕೊಂಡು ಹೋದ್ರೆ. ಅವಳು ನನ್ನ ಅಮ್ಮ ಅಲ್ಲ. ಈ ಮಾತು ನಿನಗೆ ಸಾವಿರ ಸಲ ಹೇಳಿದ್ದೀನಿ. ಬರ್ತಿದ್ದೀನಣ್ಣ. ಬೋಸ್ ಬಾಬು ಅಣ್ಣ, ಪಾಪನ ಕರ್ಕೊಂಡು ಡಾಕ್ಟರ್ ಹತ್ರ ಹೋಗ್ಬೇಕು, ಗಾಡಿ ತೆಗಿ. ಆ ಡಾಕ್ಟರ್ಗೆ ತುಂಬಾ ಕೊಬ್ಬು ಜಾಸ್ತಿ ಅಣ್ಣ, 9 ಗಂಟೆ ಮೇಲೆ ಯಾರನ್ನು ನೋಡಲ್ವಂತೆ. ಹಾಗಾದ್ರೆ ಅವ್ರನ್ನ ಇಲ್ಲಿ ಕರ್ಕೊಂಡು ಬರೋಣ. ಜಗದಿ, ಮಗುಗ್ ಹೇಗಿದ್ಯಮ್ಮ? ಅಜ್ಜಿ, ದೇವಸ್ಥಾನದಲ್ಲಿ ಮೈ ಮುಟ್ ನೋಡಿದಾಗ ಮೈಯೆಲ್ಲ ಬಿಸಿ ಆಗಿತ್ತು. ಅಯ್ಯೋ ದೇವ್ರೆ, ಮಾಮ ನೀವು ಯಾಕೆ ನನ್ ಜೊತೆ ಇರಲ್ಲ? ಸರಿಯಾಗಿ ಮಾಡಲ್ವಂತೆ, ಅದಕ್ಕೆ ಅಪ್ಪ ನಮ್ಮನ್ನ ದೂರ ಮಾಡಿದ್ದಾರೆ. ನೀನೇನಾದರೂ ಚೆನ್ನಾಗಿ ಓದ್ದೆ ಅನ್ಕೋ, ನಾವೆಲ್ಲ ಇಲ್ಲೇ ಬಂದ್ಬಿಡ್ತೀವಿ. ಚೆನ್ನಾಗಿ ಓದ್ತೀಯ ತಾನೆ? ಜ್ವರ ಹೊರಟೋಯ್ತು, ಅಪ್ಪ ಕೇಳಿದ್ರೆ ಏನು ಹೇಳ್ತೀಯ? ಅಜ್ಜಿ ಬಂದ್ರು ಜ್ವರ ಹೋಯ್ತು ಅಂತ ಹೇಳ್ತೀನಿ. ಅವಾಗ ಅಪ್ಪಂಗೆ ಬಿಪಿ ಬಂದು ನಿನ್ನ ಕರ್ಕೊಂಡೋಗಿ ಹಾಸ್ಟೆಲ್ಗೆ ಸೇರಿಸ್ತಾರೆ. ಊಟ ಮಾಡ್ಕೊಂಡು ಹೋಗೋ, ಸ್ವಲ್ಪ ಕೆಲಸ ಇದೆಯಮ್ಮ, ಬರ್ತೀನಿ. ನೀನು ಊಟ ಮಾಡಿ ಮಲ್ಕೊ. ಹುಷಾರಪ್ಪ. ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ ಜಗದಿ? ಬಿಯರ್ ತಗೊಳ್ಳಿ. ನೀನು ಕುಡಿತೀಯಾ? MRO ಆದರೆ ಕುಡಿಬಾರ್ದಾ? ಹಾಗೇನಲ್ಲ. ಗುಮ್ಮ,
ನಮ್ಮ ಮನೆ ಹೆಣ್ಮಕ್ಳನ್ನ ಬೇರೆ ಮನೆ ಕೊಟ್ಮೇಲೆ ಅದು ಮನೆ ಅಲ್ಲ ನರ್ಕ ಅಂತ ಗೊತ್ತಾದ್ರೆ ಅನೋವು ಹೇಗಿರುತ್ತೆ ಗೊತ್ತಾ? ನನ್ನ ಮೇಲಿರೋ ಕೋಪಕ್ಕೆ ಅವಳು ಜೀವನನ ನಾಶ ಮಾಡ್ಕೊಂಡ್ಳು. ಅವಳೇನಾದ್ರೂ ಒಂದ್ಸಲ ಲೈಟ್ ಆನ್ ಮಾಡಿದ್ರೆ ಹನುಮಾತ್ ಸೀತೆನ ಎತ್ಕೊಬಂದಾಗೆ ಎತ್ಕೊ ಬಂದ್ಬಿಡ್ತಾರೆ. ನಮ್ಮ ಚಂದ್ರಮನೆ ಅರ್ಥ ಮಾಡ್ಕೋತಿಲ್ಲ. ಅಕ್ಕಂದ್ರನ್ನ ಒಂದು ಮಾಡೋದಕ್ಕೋಸ್ಕರ ಕೋರ್ಟ್ ನಾಟ್ಕಾಡ್ದ ಇವನು. ಯಾರನ್ನೂ ಬಿಟ್ಕೊಡೋದಿಲ್ಲ ಇವನು. ಜಾತಿ ಹುಚ್ಚು ಹಣದ ಹುಚ್ಚು ಬಗ್ಗೆ ನೋಡಿದೀವಲ್ಲ ನಾವು, ಇವ್ರಿಗೆ ಕುಟುಂಬದ ಹುಚ್ಚು. ಅವಳಂದ್ರೆ ತುಂಬಾ ಇಷ್ಟ ನನಗೆ. ಜಗತಿ ಪೆದ್ದೆಯವಳು ಏನಂತಿದ್ದಾನೆ? ಚಿಕ್ಕ ವಯಸ್ಸಲ್ಲಿ ಬೋಸ್ ಮಾವ ಬುಜ್ಜಿ ಮಾವನ ಹತ್ರ ಚಕ್ಲಿ ಕೊಡ್ಬಳೆ ಕಿತ್ಕೊಂಡ್ ತಿಂತಿದ್ರಂತೆ. ನಾಳೆ ಕೋರ್ಟ್ನಲ್ಲೂ ಅದನ್ನ ಹೇಳ್ತಾರಂತೆ. ತಿನ್ನೋದ್ರ ಬಗ್ಗೆ ಅಲ್ವೋ ಕೆಲ್ಸಕ್ ಬರ್ದವನೆ. ನಮ್ಮ ಆಸ್ತಿ ಹೊಡ್ಕೊಂಡು ಮನೆಯಿಂದ ದಬ್ದ ಅಂತ ಹೇಳು. ಗಂಗಾ, ಆಸ್ತಿ ಅಲ್ಲ, ಆ ಪೆಸ್ಟ್ ಶಾಪ್ 5 ಲಕ್ಷ, ಅದನ್ನ ಕೇಳ್ಬೇಕು ಮೊದ್ಲು ಆ ಬೋಸ್ ಹತ್ರ. ಅದು ಬರ್ಬೇಕಲ್ವಾ? ನಾಳೆ ಕೋರ್ಟ್ನಲ್ಲಿ ಆ ಬೋಸ್ ಮೇಲೆ ಕೇಸ್ ಗೆದ್ರೇನೆ ಇವಳ ಜೊತೆ ನಿನ್ ಮದ್ವೆ. ನೆನ್ಪಿಟ್ಕೋ ಅಕ್ಕ, ನಿನ್ ಮುಂದೆನೆ ಹೇಳ್ತೀನಿ. ಬೋಸ್ ಮೇಲೆ ಕೇಸ್ ಹಾಕ್ತೀರಾ? ಈ ಮನೇಲಿ ಏನ್ ನಡೀತಾ ಇದ್ಯಪ್ಪ? ನನಗೂ ಇಷ್ಟ ಇಲ್ಲಮ್ಮ. ನಮ್ ಜಗದಿ ಹೆಣ್ಮಗಳಿಗೆ ಅನ್ಯಾಯ ಆಗ್ತಾ ಇದ್ರೆ ಸುಮ್ನೆ ಹೇಗಿರಕ್ಕಾಗತ್ ಬಾವಾ? ಬೋಸ್ನ ಕೋರ್ಟ್ ಗೆಳೆದ್ರೆ ಸಾಕು. ನಿಲ್ಸಿ, ಜಗದಿ ಎಲ್ಲಿ? ಒಳಗೆ ಬಾವಾ. ರಾತ್ರಿ ಚಂದ್ರ ಮನೇಲೆ ಊಟ ಮಾಡ್ದೆ, ತಿನ್ನೋವರೆಗೂ ಬಿಡ್ಲಿಲ್ಲ ಅಮ್ಮ. ಬೋಸ್ ಮೇಲೆ ಕೇಸ್ ಹಾಕ್ಬೇಕು ಅಂತ ಇವ್ರಿಗೆ ಹೇಳಿದ್ಯಾ? ಅಂದ್ರೆ ಅಮ್ಮ ಹೇಳಿದ್ಯಾ ಇಲ್ವಾ? ಎಲ್ರಿಗೂ ಆಸ್ತಿ ಹಂಚೋಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ನೀನು? ಬೋಸ್ ಮನ್ಸು ಬದಲಾಯಿಸಿದ್ರೆ ಎಲ್ಲ ಒಳ್ಳೇದಾಗುತ್ತೆ, ಅದಕ್ಕೋಸ್ಕರ ಕುಟುಂಬನ ಬೀದಿಗೆ ತರಬೇಕು ಅಂತಿದ್ಯಾ? ನೆನ್ಪಿಟ್ಕೊಳ್ಳಿ, ಬೋಸ್ ಕೇಸ್ ವಿಚಾರವಾಗಿ ಈ ಮನೇಲಿ ಯಾರಾದರೂ ಮಾತಾಡಿದ್ರೆ ನನ್ ಮೇಲೆ ಆಣೆ ಆಣೆ ಮಾಡು. ಅಮ್ಮಂಗಿಂತ ಮುಂಚೆ ನನಗೆ ಮಾತು ಕೊಟ್ಟಿದ್ಯಾ? ಮರಿಬೇಡವೋ ಜಗದಿ. ತಿನ್ನು. ಹಲೋ, ಮತ್ತೆ ಸಿಗ್ತೀನಿ ಜಗದಿ. ಮೂರ್ತಿ ಅವರೇ, ಎಲ್ಲೋಗಿದ್ರಿ ನೀವು? ಬಾ ಹೇಳ್ತೀನಿ. ಅಪ್ಪ ಸತ್ತಾಗ್ಲೂ ಬರಲಿಲ್ಲ? ಕೂತ್ಕೋ ಹೇಳ್ತೀನಿ. ಇದಕ್ಕೆಲ್ಲ ಕಾರಣ ನಿಮ್ಮ ಅಣ್ಣನೇ. ನಿಮ್ಮ ತಂದೆ ತೀರು ಹೋದಾಗ ಪಕ್ಕದಲ್ಲಿ ಇದ್ರು ಕೂಡ ಏನು ಮಾಡೋಕ್ಕಾಗದೆ ಸುಮ್ಮನೆ ಅಲ್ಲಿಂದ ಹೊರಟೋದೆ. ನನಗೆ ನಿನ್ನೆ ಗೊತ್ತಾಯ್ತು ಆಸ್ತಿಯಲ್ಲಿ ಪಾಲು ಯಾರಿಗಿಲ್ಲ ಅಂತ. ಆ ಬೋಸು ಸ್ಟೇ ಮಾಡಿದ್ರು ಅಂತ. ಅವನು ಹೇಳಿದಾಗೆ ಆ ಆಸ್ತಿಯೆಲ್ಲ ನಿಮ್ಮಮ್ಮ ತುಳಸಿಗೆ ಸೇರಿದ್ದು ಅಂತ. ಆದರೆ ಅದಕ್ಕೆ ಒಡೆಯ ಬೋಸ್ ಅಲ್ಲ ನೀನು. ಹೌದು ಜಗದಿ, ಬೋಸು ನಿನ್ನ ಒಡ ಹುಟ್ಟಿದವನಲ್ಲ, ಅರ್ಜುನಮ್ಮನ ಸ್ವಂತ ಮಗ. ನಿಮ್ಮಮ್ಮ ತುಳಸಮ್ಮನಿಗೆ ವರ್ಷದಲ್ಲಿ 2 ಸಲ ಗರ್ಭಪಾತ ಆಗಿ ಮಾನಸಿಕವಾಗಿ ಕುಗ್ಗಿದಾಗ ಅರ್ಜುನಮ್ಮ ದೊಡ್ಡ ಮನಸ್ಸು ಮಾಡಿಕೊಂಡು ತನಗೆ ಹುಟ್ಟಿದ ಬೋಸನ್ನು ನಿಮ್ಮಮ್ಮನಿಗೆ ಕೊಟ್ಟರು. ಅದಾದ್ಮೇಲೆ ತುಳಸಿಯಮ್ಮನಿಗೆ ನೀನು ಹುಟ್ಟಿದೆ. ಆದರೆ ಮಾತೇನೋ ಕೊಟ್ಟಿದ್ರು, ಆದರೆ ಮಗನ ವಿರುದ್ಧ ಯಾವತ್ತೂ ಹೋಗಿಲ್ಲ. ಅದಕ್ಕೆ ಬೋಸ್ ವಿರುದ್ಧ ಯಾವ ಕೇಸ್ನು ಫೈಲ್ ಮಾಡಿದೆ. ಅದಕ್ಕೆ ನಿಮ್ಮನ್ನು ತಡೀತಿರೋದು. ಆಸ್ತಿಯೆಲ್ಲ ನಿನ್ನ ಕೈ ಸೇರಿದ್ರೇ ನಿಮ್ಮ ತಂದೆ ಆಸೆ ನೆರವೇರುತ್ತೆ ಅಂತ. ಯು ಕೆಯಲ್ಲಿರೋ ನಿಮ್ಮ ಅಂಕಲ್ನ ವಿಚಾರಿಸಿದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಸಂಪಾದನೆ ಮಾಡ್ಬೋದು, ಆಗ ಅವನಿಗೆ ಬುದ್ಧಿ ಕಲಿಸ್ಬೋದು. ಮೂರ್ತಿಯವರೇ, ಈ ವಿಷಯ ಯಾರಿಗೂ ಹೇಳಬೇಡಿ. ಅದಲ್ಲ ಜಗದಿ, ಮಾತು ಕೊಡ್ತಿದ್ದೀರಾ? ಜಗದಿ, ಅಮ್ಮ ಇನ್ನು ಮಲಗಿಲ್ವಾ? ಬೋಸ್ಗೋಸ್ಕರ ಕಾಯ್ತಾ ಇದ್ದೀನಿ ಕಣೋ. ಅವನು ಊಟ ಮಾಡದೆ ಮಲ್ಕೋಬಿಡ್ತಾನೆ. ನಮ್ಮ ಬೋಸ್ ಅಣ್ಣ ಎಂಥ ಒಳ್ಳೆ ಸಂಬಂಧ ಹುಡುಕಿದ್ದಾನೆ ಅಂತ ನೀನೇ ಸಂತೋಷ ಪಡ್ತೀಯ. ಆಣೆ ಮಾಡು. Thank you.
ಅಕ್ಕಪಕ್ಕ ಇರೋ ರೈತರೆಲ್ಲ ನಿಮ್ಮ ನೋಡ್ಬೇಕು ಅಂತ ಕಾಯ್ತಿದ್ದಾರೆ. ಬರಕ್ ಹೇಳಿ. ಸರಿ ಸರ್. ಏನೋ ಜಗದೀಶ್, ಕೋರ್ಟ್ಗೆ ಹೋಗ್ಲಿಲ್ವಂತೆ? ಭಯ ಆಯ್ತಾ? ಆ ಗಂಡ ಸತ್ತವಳ ಮಕ್ಕಳು ಕೋರ್ಟ್ ಮೆಟ್ಲು ಹತ್ತೋದನ್ನ ನೋಡ್ಬೇಕು ಅನ್ಕೊಂಡಿದ್ದೆ ಕಣೋ. ಅವಕಾಶ ಇಲ್ದಂಗೆ ಮಾಡ್ಬಿಟ್ರು. ಅಮ್ಮನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಅಣ್ಣ ಅಂತ ಕೂಡ ನೋಡಲ್ಲ. ಆ ಸೋಮರಾಜ್ ಅವರೇ, ಆ ಎನ್ವೋಸ ಕೆಲ್ಸದಲ್ಲೇ ಇದ್ದೀನಿ, ಅದಾದ ತಕ್ಷಣ ನಮ್ ಕೆಲಸ ಶುರು ಮಾಡೋಣ. ನಿನ್ ತಮ್ಮ ಎಂ ಆರ್ ಓ ಆಗಿರೋವರೆಗೂ ಅದಾಗಲ್ಲ. ನಾನು ಆ ಪ್ರಾಜೆಕ್ಟ್ನ ನಿಲ್ಲಿಸ್ಬಿಟ್ಟಿದ್ದೀನಿ. ನಿನ್ನ ಕೊಟ್ಟಿರೋ 5 ಕೋಟಿ ಅಡ್ವಾನ್ಸ್ನ ವಾಪಸ್ ಕೊಟ್ಬಿಡು. 5 ಕೋಟಿನ ಯಾರಿಗೆ ಕೊಟ್ರಿ, ಯಾವಾಗ ಕೊಟ್ರಿ? ಏನ್ ಡ್ರಾಮಾನ? ನಿನ್ ಭಾಗ 5 ಕೋಟಿ ಅಂತ ವೀರೇಂದ್ರ ನನ್ನ ಹತ್ರ ತಗೊಂಡಿದ್ದಾನೆ. ಅದೇನಂತ ನೀವಿಬ್ರು ನೋಡ್ಕೊಳ್ಳಿ. ನನಗ್ ಮಾತ್ರ ನಾಳೆ ಅಷ್ಟೊಳಗ್ ದುಡ್ಡು ಬರಬೇಕು, ಇಲ್ಲ ಅಂದ್ರೆ ಚೀಟಿಂಗ್ ಕೇಸ್ ಹಾಕ್ಬಿಡ್ತೀನಿ. ಬೋಸು, ಸೋಮರಾಜ್ ಹತ್ರ ನನ್ನ ಹೆಸರು ಹೇಳಿ 5 ಕೋಟಿ ತಗೊಂಡಿದ್ಯಾ? ಹೌದು ತಗೊಂಡೆ. ಪ್ರಾಜೆಕ್ಟ್ ಬಂದ್ರೆ ಕೂಡ ಅನ್ಕೊಂಡೆ. ಇವಾಗ ಅದಕ್ಕೆ ನನಗೆ ನಂಬಿಕೆ ದ್ರೋಹ ಮಾಡ್ತಿದ್ಯಾ? ಮತ್ ನೀನ್ ಮಾಡಿದ್ಯೇನು? ಈ ಡೀಲ್ಗೋಸ್ಕರನೇ ನಿಮ್ಮನೇಲಿ ಇರೋಣ ನಮಗ್ ಮಾರ್ಬಿಟ್ಟೆ. ಬೋಸು, ನಂಬಿಕೆ ದ್ರೋಹದ ಬಗ್ಗೆ ನೀನ್ ಮಾತಾಡ್ಬೋದು. ನೀನ್ ಅಲ್ಲೇ ಇರೋ, ನಾನು ಈಗ್ಲೇ ಬರ್ತೀನಿ. ಜಗದಿ, ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ. ಒಳಗಡೆ ಕರ್ಕೊಂಡೋಗ್ ತುಂಬಾ ಹೊತ್ತಾಗಿದೆ. ಅಪ್ಪನ ಮೈಯಲ್ಲೆಲ್ಲ ರಕ್ತ ಇದೆ ಮಾಮ. ಅಮ್ಮ ಅವಾಗ್ಲಿಂದ ಅಳ್ತಾ ಇದ್ದಾರೆ. ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ, ಅರ್ಜೆಂಟ್ ಸರ್ಜರಿ ಮಾಡಬೇಕು. ಓ ನೆಗೆಟಿವ್ ಬ್ಲಡ್ ಬೇಕು, ಬೇಗ ಅರೇಂಜ್ ಮಾಡಿ. ಭಯ ಪಡುವಂತದೇನು ಇಲ್ಲ ತಾನೆ. ಅವನು ನಂದು ಒಂದೇ ರಕ್ತ, ನಾನು ಕೊಡ್ತೀನಿ. ಬನ್ನಿ. ಸರಿಯಾಗಿ ಅಮ್ಮ ರಕ್ತ ಕೊಟ್ರು. ನನ್ನ ಅಮ್ಮ ಅಲ್ಲ, ಈ ಪ್ರಾಣ ಅವಳು ಹಾಕಿದ ಭಿಕ್ಷೆ ಆಗಿದ್ರೆ ನನಗೆ ಬದುಕೇ ಬೇಡ. ಅವಳು ಯಾವತ್ತೂ ನನಗೆ ಹೊರಗಿನ ಅದು ನಾನು. ಒಂದೇ ರಕ್ತ, ರಕ್ತ ಹಂಚ್ಕೊಂಡು ಹುಟ್ಟಿರೋ ಸ್ವಂತ ಮಗ. ನಿನ್ನ ತಾಯಿ ತರ ನೋಡಿಲ್ಲ, ನಿಂದು ಬೇರೆನೆ ರಕ್ತ. ನಾನು ನೋಡ್ಬೇಕು. ಸ್ವಂತ ಮಗ ಅಂತ ಗೊತ್ತಾದ್ರೆ ತಡ್ಕೊಳ್ಳಲ್ಲ, ಹೋದ್ರೆ ನೀನ್ ಬೋಸ್ ಆಗಿ ಹೋಗು. ಆನಂದವಾಗಿ ಅಮ್ಮ ಇನ್ನು 10 ವರ್ಷ ಬದುಕ್ತಾರೆ. ತಮ್ಮ ಅಲ್ಲ ಅಂತ ನಮ್ಮ ಕುಟುಂಬದವ್ರು ಯಾರಿಗೂ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ನಾನು ಹೊರಗಡೆ ಆಗ್ಬಿಡ್ತೀನಿ. ನೀನ್ ತಮ್ಮ ಅಲ್ಲ ಕಣ, ನನ್ನ ಜೀವ.
ಅಕ್ಕ. ಯಾವುದಾದ್ರೂ ಪ್ರಾಣಿಗೆ ಒಂದಿಷ್ಟು ಹಾಕಿದ್ರೆ ವಿಶ್ವಾಸ ತೋರಿಸುತ್ತೆ. ಎಷ್ಟು ದೊಡ್ಡವನಾಗಿ ಬೆಳೆಸಿದ್ರು ನಿಮ್ಮ ಮೇಲೆ ನನ್ನ ಮನುಷ್ಯತ್ವ ತೋರಿಸಲಿಲ್ಲ. ನಿಮಗೆ ಎಷ್ಟು ಅವಮಾನ ಮಾಡಿದೆ. ನೀವು ನನ್ನ ಜೀವನ ಕಾಪಾಡಿದೆ. ನನ್ನನ್ನು ಕ್ಷಮಿಸುವಂತೆ ಕೇಳೋತಿಲ್ಲ ಆಚೆಗೆ ಹಾಕಿದೆ ಅರ್ಜುನಮ್ಮ. ಸ್ವಂತ ಮಗನಿಗಿಂತ ಹೆಚ್ಚು ಬೋಸು. ನಿನ್ನ ಶಾಪ ನಿಜವಾಗ್ಲೂ ನನಗೆ ತಟ್ಟಿದೆ ಗಂಗಾ. ಜಗದೀಶಣ್ಣ ಛತ್ರಿ ಒಳಗೆ ಬನ್ನಿ. ಬೋಸಣ್ಣ ಮನೆಗೆ ಬಂದಿದ್ದಾರೆ. ನಿಮ್ಮಮ್ಮ ಅಂತೂ ಫುಲ್ ಖುಷಿಯಾಗಿದ್ದಾರೆ. ಹೌದಾ? ನಾನು ಗಾಡಿ ಇಂಜಿನ್ ಆಫ್ ಮಾಡಿ ಬರ್ತೀನಿ. ನನಗೆ ಗೊತ್ತು ಬೋಸ್, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಿನ್ ಮನ್ಸಲ್ಲಿ ಇಟ್ಕೊಳ್ಳಲ್ಲ ಅಂತ. ಚಿಕ್ಕವಂತರ ನೀನ್ ಮೊಂಡ ಅಲ್ಲ, ದುಡ್ಡಿಂದ ಮನುಷ್ಯನ ಕೊಂಡ್ಕೋಬಹುದು ಅನ್ಕೊಳ್ತಾನೆ. ಇಲ್ಲಾದ್ರೆ ಸ್ವಂತ ಅಣ್ಣನ ಮೇಲೆ ಕೇಸ್ ಹಾಕ್ತಿದ್ನ. ಅವನಿಗೆ ಏನು ಅನ್ಬೇಡ, ಅವನಿಂದ ನಿನ್ ಹೀಗೆಲ್ಲ ಆಗಿತ್ತು. ನಮ್ಮೆಲ್ಲರೂ ನೀನು ನನ್ನ ಪ್ರಾಣ. ಆಗ್ಲೇ ಹೊರಡ್ತಿದ್ದೀರಾ? ಕೀ ತಗೊಳ್ಳಿ. ಅಕ್ಕರು ಯಾಕೆ ಕೂಗ್ತಿದೆ ನೋಡು, ಮಳೆಲೆ ಕಟ್ಟಿದಿರಲ್ಲ ಅದನ್ನ ಹಿಡ್ಕೊಂಡೋಗಿ ಒಳಗಡೆ ಕಟ್ಟು. ಸರಿ, ಕಟ್ಟಾಕ್ತೀನಿ. ಕಿಕ್ಕಿ ಕೊಡು. ನಿಮಗೆ ಕೊಟ್ಟೆ ಕೊಟ್ಟಿದ್ಯಾ? ಜಗದಿ, ಏನ್ ಜಗದಿ? ಏನೂ ಇಲ್ಲ. ಹಾಗೆ ಏನಾಯ್ತು ಹೇಳು. ಗುಮ್ಮ, ನಾನು ಹೇಗೆ ಕಾಣಿಸ್ತೀನಿ ಅಂದ್ರೆ, ಅದು ನೋಡುವಾಗ ಮಾತಾಡಬೇಕಾದ್ರೆ ಚೆನ್ನಾಗೇ ಇರ್ತೀಯ. ಚೆನ್ನಾಗಿರೋದಲ್ಲ, ಚೆನ್ನಾಗಿರೋದಂದ್ರೆ ಯಾವ ಫೀಲಿಂಗ್ಸ್ ಇಲ್ದೇನೆ ಮಣ್ಣಿನ ಥರ ಇರ್ತೀನ. ಅದು ಬರೀ ಹೊರಗಿನಿಂದ ನೋಡೋರ್ಗೆ. ಇಲ್ಲಿ ಪ್ರೀತಿ ಕಾಳಜಿ ಎಷ್ಟಿದೆಯೋ ಅರ್ಥ ಆಗದೆ ಇರೋರಿಗೆ. ಎಷ್ಟು ಕಾಲ ಸಹಿಸ್ಕೋತೀರಾ ಎಂ ಆರ್ ಅವರೇ? ನನಗೂ ಭಾಗಿಯಾಗೋದು ಬಿಡಿ.
ನಾನು ಅವತ್ತೇ ಹೇಳ್ದೆ ನಮ್ ತಂಗಿಗೆ ಆ ಫ್ಯಾಮಿಲಿ ಸರಿ ಹೊಂದಲ್ಲ ಅಂತ. ನಮ್ಮ ಮಾವನ್ ಮಗನು ಸರಿಯಾ, ಏನಾದ್ರೂ ತಪ್ಪು ನಡೆದ್ರೆ ಆ ಅರ್ಜುನ್ ಅಮ್ಮನ ಕುಟುಂಬದವ್ರನ್ನೆಲ್ಲರನ್ನೂ ರೋಡಲ್ಲಿ ನಿಲ್ಲಿಸ್ತೀನಿ. ನಾನು ಆ ಬೂದೇವಿಪುರದಲ್ಲೇ ಹುಟ್ಟಿರೋದು. ಯಾರು ಸರ್ ನೀವು? ನಾನು ನಿಮ್ಮ ಮಾವ ತುಳಸಿಯವ್ರಣ್ಣ. ಏನೂ ನೊಂದ್ಕೋಬೇಡ ಜಗದೀಶ್, ಅವ್ರನ್ನ ರೋಡಿಗೆ ಎಳ್ದು ನಿನ್ನ ಆಸ್ತಿ ನಿನಗೆ ಸಿಗೋಕೆ ನಾನು ಇಲ್ಲಿಗೆ ಬಂದಿರೋದು. ಎಷ್ಟೋ ವರ್ಷದ ಹಿಂದೆ ಇಷ್ಟ ಇಲ್ದರ ಮದುವೆ ಆದ್ಲಂತ ತಂಗಿನ ಬಿಟ್ಟು ಹೋದವರು, ಅವ್ರ ಸಾವು ಕೂಡ ಬರ್ದೇನೆ ಇವಾಗ ಆಸ್ತಿ ಭಾಗ ಮಾಡಕ್ ಬಂದಿದ್ರ? ಅದಕ್ಕಲ್ಲ ಮಾರಾಯ, ನಿಮ್ಮಮ್ಮ ತುಳಸ ಮುಂದೆ ಇದೆಲ್ಲ. ನಮ್ಮಮ್ಮ ಅರ್ಜುನಮ್ಮ ಸರ್, ಅಣ್ಣಂದ್ರು ಬೋಸ್ ಬಾಬು ರಾಮ್ಬುಜ್ಜಿ, ಇಬ್ರು ಅಕ್ಕಂದ್ರಿದ್ದಾರೆ. ಇವಾಗ ಆಸ್ತಿನ ತೋರಿಸಿ ನನ್ನಿಂದ ದೂರ ಮಾಡಿಬಿಡಿ. ನಿಮಗೂ ನನಗೂ ಯಾವ ಸಂಬಂಧನೂ ಇಲ್ಲ, ಹೊರಟೋಗ್ಬಿಡಿ. ಹಲೋ, ಇಲ್ಲಿ ನೋಡಿ, ಆ ನೋಟಿಸ್ ತಲುಪಿದೆಯಂತೆ. ಆಸ್ತಿಯೆಲ್ಲ ನಿಮಗೆ ಸಿಗುತ್ತಂತ ನಿಮ್ಮ ಅಂಕಲ್ ಅವರು ಅರ್ಜುನಮ್ಮ ಕುಟುಂಬಕ್ಕೆ ನೋಟಿಸ್ ಕಳಿಸಿದ್ರು. ಇದೇನು ನೋಟಿಸು? ಇಲ್ಲ ಬಾಬಾ ಲಾಯರ್, ನಿಮ್ಮ ಮಾವನ ಭೇಟಿ ಆದ್ಯಾ? ಸಿಕ್ಕಿದ್ರಕ್ಕ ಮೀಟ್ ಮಾಡ್ದೋ ಇಲ್ವೋ ಬಾಬಾ? ಮನ್ಸಲ್ಲಿ ಇಷ್ಟೆಲ್ಲ ಇಟ್ಕೊಂಡು ನಮ್ಗಳ ಮಧ್ಯೆ ನಗ್ತ ಹೇಗಿದ್ಯೋ? ಆಸ್ತಿಗೆ ಗೊತ್ತಿರೋದೆ ಅಲ್ವಾ, ನನ್ ಮಗಳ ಸಂತೋಷಕ್ಕಿಂತ ನಿನ್ ಸಂತೋಷ ಮುಖ್ಯ ಅನ್ಕೊಂಡೆ ಅಲ್ವೇನೋ? ಮಾತಾಡ್ಬೇಡ್ವೋ. ಏನ್ ಮಾತಾಡ್ತಾನಕ್ಕ? ಅಪ್ಪ ಸತ್ತೋದಾಗ್ಲೆ ಅಳು ಬರ್ಲಿಲ್ಲ ಇವನ್ಗೆ, ಈಗ ನಾವಿದ್ರೆ ಏನೋ ಸತ್ರೆ ಏನೋ. ನೀಲವೇಣಿ, ನಿತಿನ್ ಕರ್ಕೊಂಡು ಹೋಗು. ಅವಳಲ್ಲೇ ಇರ್ಲಿ, ಅವಳಿಗೂ ಗೊತ್ತಾಗ್ಲಿ ಸ್ವಂತದವ್ರು ಯಾರು, ಹೊರಗಿನವ್ರು ಯಾರು ಅಂತ. ಒಡ ಹುಟ್ಟದವ್ರಲ್ವೇನೋ, ಇವ್ರಿಗೆ ಅನ್ಯಾಯ ಮಾಡಿದ್ರೆ ನಿನಗೇನ್ ಸಿಗುತ್ತೋ? ಹೀಗೆ ಈಗ ಅನ್ಯಾಯ ಮಾಡಿದ್ರೆ ನಿನಗೇನ್ ಸಿಗುತ್ತೋ? ಹೋಸ್ ಮೇಲೆ ಕೋರ್ಟ್ ಕೇಸ್ ಅದು ಇದು ಅಂತ ನಮ್ಮನ್ನ ನಂಬಿಸ್ತಾ ವಿದ್ಯಾವಂತ ಅಲ್ವಾ, ಅದ್ರ ಮೇಲೆ ಎಮ್ಮಾರೋ, ಏನ್ ಮಾಡಕ್ಕಾಗತ್ತೆ, ನಂಬುದ್ವಿ. ಬಾಸ್ ನನ್ ಸ್ವಂತ ಮಗ ಅನ್ನೋದನ್ನ ಯಾರಿಗೂ ಹೇಳಲ್ಲ ಅಂತ ನಾನ್ ನಿಮ್ಮಪ್ಪನ್ಗೆ ಮಾತು ಕೊಟ್ಟಿದ್ದೀನಿ. ಇವಾಗ ನಿನ್ನಿಂದ ಅದು ನನ್ನ ಕರಿಬೇಡ. ದೇಶದ ಬಗ್ಗೆ ಮಾತಾಡಕ್ ನಾನು ಇಲ್ಲಿಗೆ ಬಂದಿಲ್ಲ. ಚಂದ್ರ ಸಂತೋಷವಾಗಿರ್ಬೇಕು, ಅದಕ್ಕೆ ನಾನೇನ್ ಮಾಡ್ಬೇಕು ಹೇಳು. ನಮ್ಮಣ್ಣ ಮತ್ತೆ ಸರಿಯಾಗಿ ನಡಿಬೇಕು. ನಮ್ಮಪ್ಪ ವಾಪಸ್ ಬೇಕು, ನಿನ್ ತಮ್ಮ ಸಾಯ್ಬೇಕು. ನನ್ನ ತಮ್ಮನ ವಿಷಯಕ್ಕೆ ಮಾತ್ರ ಬರಬೇಡ. ಹೌದಾ? ಆಗತ್ತ ಈಗ ನಿನ್ಕೊಂಡ್ ಮುಂದೆ ಉಳ್ಳ ಸಾಯಿಸ್ತೇನೆ. ನಮ್ಮ ಅಕ್ಕನ ಮಗಳನ್ನ ಮನೆ ಕರ್ಕೊಂಡು ಹೋಗ್ತಿದ್ದೀನಿ. ಹೊಸು ನಿನ್ನ ಎಲ್ಲಿಂದ ಹೇಗ್ ಹೋಗ್ತೀಯ ನೋಡ್ತೀನೋ. ನೋಡು, ಸಾಯಿಸು ಅವಳನ್ನ, ಸಾಯಿಸು. ಹೂತಾಗ್ತೀನಿ. ಹೂತಾಗ್ತೀನಿ.
ಅವಳನ್ನ ಊತ ಹಾಕಿರೋ ವಿಷಯ ಊರಲ್ಲಿ ಯಾರಿಗೂ ಗೊತ್ತಾಗದೆ ನೋಡ್ಕೋಬೇಕು. ಯಾಕೆ ನೀನ್ ಹೇಳ್ತೀಯಾ? ಕುಮಾರಕ್ಕ ನಿನ್ನ ಎತ್ಕೋ ಅಂತ ಹೇಳಿದ್ದು ನನ್ನ ಜವಾಬ್ದಾರಿನ ನೀನ್ ತಗೋ ಅಂತ ಹೇಳ್ದಾಗಿತ್ತು. ಮಾವ ಅನ್ನೋ ಜವಾಬ್ದಾರಿನ. ನಿನ್ಗೇನೇ ಕಷ್ಟ ಬಂದು ನಿನ್ ಪಕ್ಕದಲ್ಲಿ ಇರ್ತೀನಿ. ಅವತ್ತೀಸು ಚಾನ್ ಮಾಡು, ಅಲ್ಲಿ ಲೈಟ್ ಹತ್ತುತ್ತೆ. ಅವರು ನಿಲ್ಲೇ ಹೂತಾಕಿ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಚಂದ್ರಮ್ಮ. ಚಂದ್ರನ ಕೊಟ್ಟು ತಪ್ಪು ಮಾಡ್ಬಿಟ್ಟೆ ಕಣ. ಇವಾಗ ಇವನನ್ನ ನಿನಗೆ ವಹಿಸ್ತಾ ಇದ್ದೀನಿ. ಇವಾಗ ನೋಡ್ತಾ ಇರೋ ರಂಡನ ನಡೆಸಿ ಕೊಲ್ಲಣ. ಕರ್ಕೊಂಡು ಹೋಗ್ತೀನಿ, ಆದ್ರೆ ನಮ್ಮ ಮನೇಲಿ ಒಂದು ಸಂಪ್ರದಾಯ ಇದೆ. ಗಂಡ ಬದುಕಿದ್ದಾಗ ತವ್ರ ಮನೆ ಕರ್ಕೊಂಡು ಹೋಗ್ಬಾರ್ದು. ಈಗ ಏನ್ ಮಾಡೋಣ ಚಂದ್ರ? ಕರ್ಕೊಂಡು ಹೋಗಿ ಮಾವ. ನಮ್ಗೆ ಕಣ, ನಕ್ಸಲೈಟ್ಸ್ ನೋಡ್ಕೋತಾರೆ.
ಚಂದ್ರನ್ ಜೀವನ ಹಾಳಾಗಿದ್ದಕ್ಕೆ ಕಾರಣ ನಾನೆ. ನಾನು ಅವಳಿಗೆ ಅನ್ಯಾಯ ಮಾಡಿಬಿಟ್ಟೆ. ಇವಾಗ ಏನಾಗೋಯ್ತಣ್ಣ, ಚಂದ್ರ ಬಂದಿರೋದು ಅಯೋಧ್ಯೆಯಿಂದ ಅಲ್ಲ, ಲಂಕದಿಂದ. ಸಂತೋಷ ಪಡೋಣ. ನಿನಗೇನೇನೋ ಅಂದ್ಬಿಟ್ರೆ ಕಣ, ಯೋಚನೆ ಮಾಡ್ತೇನೆ. ನಿನ್ನನ್ನು ಅಪಾರ್ಥ ಮಾಡ್ಕೊಂಡ್ಬಿಟ್ವಿ ಜಗದಿ. ಅವರು ಇವರು ಹೇಳಿದ ಮಾತೆಲ್ಲ ಕೇಳಿ ನೀವೇನ್ ಬಾವ, ಕುಟುಂಬ ಅಂದ್ಮೇಲೆ ಈ ತರ ಸಮಸ್ಯೆ ಬಂದ್ರೆ ಗೊತ್ತಾಗೋದು ಎಷ್ಟು ಸ್ಟ್ರಾಂಗ್ ಇದೀವಿ ಅಂತ. ಇದೀವಲ್ಲ, ಮನ್ಸಲ್ಲಿ ಏನು ಇಟ್ಕೊಳ್ದೆ ಯಾವಾಗೂ ಇದ್ದಾಗೆ ಇರ್ತೀಯ ಅಲ್ವಾ? ನಾವ್ ಆಡಿದ ಮಾತಿಗೆ ನಮ್ಮನೆಯಲ್ಲಿ ಬಿಟ್ಟು ಹೋಗ್ತೀವಿ ಅನ್ಕೊಂಡಿದ್ವಿ ಕಣೋ. ಪ್ರಾಣ ಇರೋವರೆಗೂ ನಿಮ್ ಜೊತೆನೆ, ಇಲ್ಲ ಅಂದ್ರೆ ನಿಜವಾಗ್ಲೂ ನೋಟಿಸ್ ಕಳ್ಸ್ಕೊಡ್ತೀನಿ. ಅಪ್ಪ ಎಲ್ಲೂ ಹೋಗಿಲ್ಲ ಕಣೋ, ನಿನ್ನಲ್ಲ ಇದ್ದಾನೆ. ಇನ್ಮೇಲೆ ನಮಗೆಲ್ಲ ನೀನೇ. ತಾಯಿನೂ ಆಡದೆ ಇರೋ ಮಾತುಗಳನ್ನ ನಾನು ನಿನ್ಗೆ ಆಡ್ಬಿಟ್ಟೆ. ಒಂದು ಮಾತು ಕೂಡ ನನಗೆ ಎದುರಾಡಲಿಲ್ಲ, ಬೈಲಿಲ್ಲ. ಆದರೆ ಒಂದ್ಸಲನಾದರೂ ನೀನು ಅಂದ್ಕೊಂಡಿರ್ತೀಯ ಅಲ್ವಾ, ನಿಮ್ಮಮ್ಮ ಬದುಕಿದ್ರೆ ನಿನ್ಗೆ ಹೀಗಾಗ್ತಾ ಇರಲಿಲ್ಲ ಅಂತ. ನೀನೇ ಬೆಳೆಸಿರೋ ಜೀವ ಇದು. ನಿನ್ ಕಣ್ಣಲ್ಲಿರೋ ಪ್ರೀತಿನ ನೋಡಕ್ಕಾಗ್ತಿದೆ, ನಿನ್ ಮನ್ಸಲ್ಲಿರೋ ನೋವನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಅಪ್ಪ ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ರಮ್ಮ, ಅಮ್ಮ ಅವರೇ. ಏನಮ್ಮ? ಸರ್ ಎಲ್ಲಿ ಕೆಲಸ ಮಾಡ್ತಿದ್ರು ಅಂತ ನಂಗೆ ಗೊತ್ತಿಲ್ಲ. ಈ ಊರಿನ ಬಗ್ಗೆ ನಿಮ್ಗೇನು ಗೊತ್ತಿಲ್ವಾ? ಇದು ಪೋತ್ರಾಜ್ ಬೆಟ್ಟ. ಇದಕ್ಕೆ ಮುಂಚೆ ನೀವು ಯಾರ ಜೊತೆ ಕೆಲಸ ಮಾಡಿದ್ರೂ ಗೊತ್ತಿಲ್ಲ. ನನ್ನ ಗಂಡನ ಬಗ್ಗೆ ಕೇಳಿದಿರೋ ಇಲ್ವೋ? ಜಗದೀಶ್ ನಾಯ್ಡು, ತಕ್ ಜಗದೀಶ್ ಅಂತ.